ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರ ಬಂದಿರಂತ ನಿಮ್ಮೆಲ್ಲರಿಗೂ ನಮ್ಮ ತಂದೆಯ ದೇವರ ನಾಮದಲ್ಲೂ ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನಾಮದಲ್ಲೂ ವಂದನೆಗಳನ್ನ ಸಲ್ಲಿಸನಾಗಿದ್ದೀನಿ. ಸೊ ಇಂದ ಈ ಒಂದು ಬೈಬಲ್ ಸ್ಟಡಿನ ಆರಂಭ ಮಾಡೋಕ್ಕಿಂತ ಮುಂಚೆ ತಮ್ಮಲ್ಲಿರೋಂಥ ಮೊಬೈಲ್ ಫೋನ್ಗಳನ್ನ ದಯವಿಟ್ಟು ಎಲ್ಲರೂ ಸ್ವಿಚ್ ಆಫ್ ಅಥವಾ ಸೈಲೆಂಟ್ ಮೋಡ್ಗೆ ಹಾಕ್ಬೇಕಾಗಿ ನಾನು ಕೇಳ್ಕೊತೀನಿ. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರೆ, ನಮಗೆ ದೇವರು ಸತ್ಯವೇದಿ ಅಂತ ಮಾಡಿದ್ರು, ನಮಗೆ ಕೊಟ್ಟಿದ್ದಾರೆ. ಸೊ ಅದು ನೋಡಬೇಕ್ರೆ ಸತ್ಯವೇದ ಎಂಥ ಒಂದು ಮುಖ್ಯವಾಗಿರೋಂಥ ಒಂದು ವೇದ ಅಂತಂದರೆ, ಸತ್ಯವೇದದಲ್ಲಿ ಅನೇಕ ಒಂದು ರಹಸ್ಯವಾಗಿರೋಂಥ ಅನೇಕ ಗೂಢಾರ್ಥಗಳನ್ನ ಏನು ಮಾಡಿದ್ರು ದೇವರು ನಮ್ಮ ಹತ್ರ ಅದರಲ್ಲಿ ಇಟ್ಟಿದ್ದನ್ನು ನೋಡ್ಬೋದು. ಅಂದರೆ ಅದಕ್ಕೆ ಎರಿಮೆ ಪುಸ್ತಕದಲ್ಲಿ ನೋಡಬೇಕಾದ್ರೆ ಏನಂತ ಹೇಳ್ತಾರೆ ಅಂದರೆ, ನಿನಗೆ ಅರಿತಿರುವಂಥ ಅನೇಕ ವಿಚಾರಗಳನ್ನ ನಾನೇನು ಮಾಡಿದ್ದೀನಿ, ನನ್ನ ವೇದದಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾರಲ್ಲ. ಸೊ ಇವೆಲ್ಲ ರಹಸ್ಯಗಳನ್ನ ದೇವರು ತನ್ನ ಮಕ್ಕಳುಗಳಿಗೆ ಆಸರ ಏನು ಮಾಡಿದರೆ ತನ್ನ ಒಂದು ಸತ್ಯವೇದದಲ್ಲಿ ಇಟ್ಟಿರೋದನ್ನ ನೋಡ್ಬೋದು. ಅಂದ್ರೆ ಸೊ ಅದಕ್ಕೆ ಸತ್ಯವೇದ ಅಂತ ಹೇಳ್ಬೇಕಾರೆ, ಈ ಒಂದು ಸತ್ಯವೇದಕ್ಕೆ ಆ ಪದಕ್ಕೆ ಇರೋಂಥ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಗ್ರೀಕಲ್ಲಿ ಬರೋಂಥ ವಾರ್ತೆ ಏನಂತ ನೋಡಿದ್ರೆ ಬಿಬ್ಲಾಸ್ ಅಂತ ಏನು ಮಾಡ್ತಾರೆ ಒಂದು ವಾರ್ತೆ ಬರ್ತದ್ರ. ಸೊ ಬಿಬ್ಲಾಸ್ ಅಂದರೆ ಆ ವಾರ್ತೆಗೆ ಏನಪ್ಪ ಒಂದು ಇದು ಬರ್ತದೆ ಅಂತ ನೋಡಿದ್ರೆ ಬೈಬಲ್ ಅಂತ ಅರ್ಥ. ಅದು ಅರ್ಥ ಏನಪ್ಪ ಇಂಗ್ಲೀಷಲ್ಲಿ ಅಂತ ನೋಡ್ಬೇಕಾದ್ರೆ ಬುಕ್ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರ. ಸೊ ಏನು ಬುಕ್ಕು ಅಂತ ನೋಡ್ಬೇಕಾದ್ರೆ ಏನು ಸತ್ಯವೇದಿಕೆ ಏನಕ್ಕೆ ಒಂದು ಪುಸ್ತಕ ಅಂತ ಹೇಳ್ತಾರೆ ಅಂತ ನೋಡೋದ್ರೆ, ಇದರಲ್ಲಿ ಮನುಷ್ಯನಿಗೆ ಬೇಕಾಗಿರೋಂಥ ಎಲ್ಲ ಇನ್ಫಾರ್ಮೇಷನ್ಗಳನ್ನ ಏನು ಮಾಡಿದ್ರೆ ಅಂತಂದರೆ ದೇವರು ತನ್ನ ಸತ್ಯವೇದದಲ್ಲಿ ಇಟ್ಟಿರೋದನ್ನ ನೋಡ್ಬೋದು. ಅಂದ್ರೆ ಅದಕ್ಕೆ ಸತ್ಯವೇದದಲ್ಲಿ ಏನಪ್ಪ ಇದೆ ಅಂತ ನೋಡಿದ್ರೆ ಸತ್ಯವೇದದಲ್ಲಿ ಹಿಸ್ಟ್ರಿ, ಅದರ ಸೈನ್ಸ್, ಮ್ಯಾಥಮೆಟಿಕ್ಸ್, ಜಿಯೋಗ್ರಫಿ, ಅದರ ಈ ಥರ ಹಲವಾಗಿರೋಂಥ ಅನೇಕ ವಿಚಾರಗಳನ್ನ ದೇವರು ಮನುಷ್ಯನಿಗೆ ಬೇಕಂತ ಎಲ್ಲ ಒಂದು ಕಾರ್ಯಗಳನ್ನ ಮಾಡಿರ್ತಾರೆ ಸತ್ಯವೇದದಲ್ಲಿ ಇಟ್ಟಿರೋದನ್ನ ನೋಡ್ಬೋದು. ಅಂದ್ರೆ ಸರಿ ನೋಡ್ಬೇಕ್ರೆ ಒಂದು ಹಳೆಯ ಒಂದು ಒಂದೇ ಒಂದು ಪುಸ್ತಕ ಯಾವುದು ಅಂತಂದರೆ ದ ಬೈಬಲ್ ಅದರ. ಸೊ ದ ಓನ್ಲಿ ಬುಕ್ ಸ್ಟಿಲ್ ಎಕ್ಸಿಸ್ಟಿಂಗ್ ಇನ್ ದಿಸ್ ವರ್ಲ್ಡ್ ಅದರ ಯಾವುದು ಅಂತಂದರೆ ಅದು ಸತ್ಯವೇದ ಅದರ. ಅದಕ್ಕೆ ಲೋಕ ನೋಡಬೇಕ್ರೆ ಎಷ್ಟೋ ಒಂದು ವೇದಗಳಿದೆ, ಅಥವಾ ಪುರಾಣ ಅದರ, ಅಥವಾ ನೋಡಬೇಕ್ರೆ ರಾಮಾಯಣ ಅಥವಾ ಮಹಾಭಾರತ ಅಥವಾ ಎಷ್ಟೋ ಒಂದು ವೇದಗಳೇನಿದೆ, ಋಗ್ವೇದ, ಸಮವೇದ, ಯಜುರ್ವೇದ ಅಂತ ಈ ಥರ ಅನೇಕ ವೇದಗಳಿದೆ. ಆದರೆ ನಮ್ಮ ಬೈಬಲ್ ಮಾತ್ರ ದೇವ್ರು ಕೊಟ್ಟಿರೋಂಥ ಹೆಸರು ಏನಂತಂದರೆ ಸತ್ಯ ವೇದ. ಅಂದರೆ ಏನಕ್ಕೆ ಸತ್ಯವೇದ ಅಂತ ಹೆಸರು ಕೊಟ್ಟಿದ್ದಾರೆ ಅಂತಂದರೆ, ಇದರಲ್ಲಿರೋದ್ರಿಂದ ಎಲ್ಲ ಮಾತುಗಳೇ ಅಂತಂದರೆ ಬರೀ ಸತ್ಯ ಹೊರತು ಇದರಲ್ಲಿ ಸುಳ್ಳು ಯಾವುದು ಇಲ್ಲ. ಹಂಗಂದರೆ ಬೇರೆ ಎಲ್ಲ ವೇದಗಳಿಗಿಂತ ಈ ಒಂದು ವೇದ ಏನಾಗಿರಬೇಕು ಅಂದರೆ ಟೋಟಲಾಗಿ ಡಿಫ್ರೆಂಟಾಗಿ ಇರಬೇಕು. ಏನಪ್ಪ ಡಿಫ್ರೆಂಟ್ ಆಗಿದೆ ಅಂತಂದರೆ, ಇದರಲ್ಲಿ ಸತ್ಯಾಂಶಗಳನ್ನ ದೇವರೇ ಮಾಡಿದ್ದಾರೆ, ಅದರ ದೇವರು ಅಡಿಸಿಟ್ಟಿದ್ದಾರೆ. ಅದು ನೋಡಬೇಕ್ರೆ ಸತ್ಯವೇದ ನೋಡಬೇಕ್ರೆ ಎರಡು ಭಾಗವಾಗಿನಾಗಿದೆ, ಅಲ್ಲಿ ಡಿವೈಡ್ ಆಗಿದೆ. ಅಂದರೆ ನಮ್ಗೆ ಚೆನ್ನಾಗಿರುತ್ತೆ ಒಂದು ಹಳೆ ಒಡಂಬಡಿಕೆ, ಇನ್ನೊಂದು ಹೊಸ ಒಡಂಬಡಿಕೆ. ಅಂದ್ರೆ ಸೊ ಹಳೆ ಒಡಂಬಡಿಕೆಯಲ್ಲಿ ಎಷ್ಟಿದೆ ಪುಸ್ತಕಗಳು 39 ಅಂದ್ರೆ, ಸೊ ಹೊಸ ಒಡಂಬಡಿಕೆ ಎಷ್ಟಿದೆ 27. ಸೊ ಟೋಟಲ್ ಆಗಿ ಎಷ್ಟಿದೆ 66 ಪುಸ್ತಕ ಬೈಬಲ್ ಏನೇ ಇದೆ ಅಲ್ಲಿ ಇದೆ. ಅಂದ್ರೆ ಸೊ ಅದಕ್ಕೆ ಬೈಬಲ್ ಅಲ್ಲಿರುವಂತ ಕೆಲವೊಂದು ಫ್ಯಾಕ್ಟ್ಸ್ ಅಂದ್ರೆ ಏನಪ್ಪ ಏನಿದೆ ಬೈಬಲ್ ಅಲ್ಲಿ ಏನಿದೆ ಅಂಶಗಳಿದೆ ಬೈಬಲ್ ಅಂತ ನೋಡ್ಬೇಕಾದ್ರೆ, ಬೈಬಲ್ ನೋಡ್ಬೇಕಾದ್ರೆ ದೇವರು ಇದು ಒಂದೇ ದಿನಕ್ಕೆ ಏನು ಮಾಡಕ್ಕೆ ಹೋಗಿಲ್ಲ, ಒಂದೇ ಒಬ್ಬ ಮನುಷ್ಯನ ಇಟ್ಟಿಸ್ಕೊಂಡು ಸತ್ಯವೇದನ ದೇವರು ಬರೋಕ್ಕೆ ಹೋಗಿಲ್ಲ. ಅದು ಬದಲಾಗಿ ಈ ಸತ್ಯವೇದನ ಬರೋದಕ್ಕೆ ದೇವರು ಏನು ಮಾಡಿದ್ದಾರೆ ಅಂತಂದರೆ, ಹೆಚ್ಚು ಕಮ್ಮಿ ಒಂದು 40 ಜನ ಆತರ್ಗಳೇನು ಮಾಡಿದ್ದಾರೆ ಇಪ್ಪಿಸ್ಕೊಂಡು ಈ ಸತ್ಯವೇದನ ಏನು ಮಾಡಿದ್ದಾರೆ ಅಲ್ಲಿ ಬರ್ದಾರ. ಸೊ ಎಷ್ಟು ವರ್ಷ ತೊಗೊಂಡಿದ್ರಪ್ಪ ಸತ್ಯವೇದನ ಬರೋದಕ್ಕೆ ನೋಡಿದ್ರೆ, ಓವರ್ ಎ ಪೀರಿಯಡ್ ಆಫ್ 1700 ಇಯರ್ಸ್, 1700 ವರ್ಷಗಳು ಏನು ಮಾಡಿದ್ದಾರೆ ಈ ಸತ್ಯವೇದನ ಬರೋದಕ್ಕೋಸ್ಕರ ಮಾಡಿದ್ದಾರೆ ನಮಗೆ ತೊಗೊಂಡಿದ್ದಾರೆ. ಸೊ ಹೆಂಗಪ್ಪ ಬರೆದಿದ್ದಾರೆ ಅಂತಂದರೆ, ಹಳೆ ಒಡಂಬಡಿಕೆಯಲ್ಲಿ ಕೆಲವು ಜನ ಬರೆದಿದ್ದಾರೆ, ಹೊಸ ಒಡಂಬಡಿಕೆ ಕೆಲವು ಜನ ಏನಾಗಿದ್ದಾರೆ ಬರೆದಿದ್ದಾರೆ. ಆದರೂ ಇಬ್ಬರು ಬರೀಬೇಕಾದ್ರೆ ಒಂದೇ ಅಂಶದ ಬಗ್ಗೆ ಯಾವುದೇ ರೀತಿ ವ್ಯತ್ಯಾಸ ಇಲ್ದಿರಾ ಏನ್ರಿ, ಒಂದು ಸೈಮಲ್ಟೇನಿಯಸ್ ಆಗಿ ಒಂದು ಸಿಂಕ್ರೊನೈಸ್ ಆಗಿ ಏನು ಮಾಡಿದ್ರೆ ಕ್ಲೀನಾಗಿ ಬರೆದಿರೋದು ನೋಡ್ಬೋದು. ಅಂದ್ರೆ ಇದರಲ್ಲೇ ನಮ್ಗೆ ಗೊತ್ತಾಗ್ತದೆ ಏನಂತಂದರೆ, ಈ ಸತ್ಯವೇದನ ಬಂದ್ಬಿಟ್ಟು ದೇವರು ಯಾವ ರೀತಿ ಬರೆಸಿದ್ದಾರೆ ಅಂತಂದರೆ, ತನ್ನ ಪವಿತ್ರಾತ್ಮ ಮುಖಾಂತರ ಮಾಡಿದ್ದಾರೆ ದೇವರಲ್ಲಿ ಅಲ್ಲಿ ಬರೆಸಿರೋದು. ಅಂದ್ರೆ ಅದನ್ನು ನಾವು ಓದ್ಬೋದು ವಚನದಲ್ಲಿ 2 ಪೇತ್ರ 1:21 2 ಪೇತ್ರ 1:21 2 ಪೀಟರ್ 1:21 ಓದ್ತೀರಾ? ಅಷ್ಟೇ ಜೋರ್ಕೋದಿ ನೋಡ್ರ. ಯಾವ ಪ್ರವಾದನೆಯು ಎಂದಿಗೂ ಮನುಷ್ಯನ ಚಿತ್ತದಿಂದ ಉಂಟಾಗಲಿಲ್ಲ. ನೋಡಿ, ಮನುಷ್ಯರು ಪವಿತ್ರಾತ್ಮರ ಪ್ರೇರಿತರಾಗಿ ನೋಡ್ರ ದೇವರಿಂದ ಹೊಂದಿದ್ದಾನೆ
ಮಾತಾಡೋದು. ಅಲ್ಲಿರೋ ಬಿಟ್ಟರೆ ಎಲ್ಲ ಪವಿತ್ರಾತ್ಮನ ಪ್ರೇರಣೆಯಿಂದ ದೇವರೇ ಮಾಡ್ತಾರೆ ಈ ವಾಕ್ಯ ನಮಗೋಸ್ಕರ ಇವಾಗ ಬರ್ಸಿಟ್ಟಿದ್ದಾರೆ. ಹೆಂಗೆ ಬರ್ಸಿಟ್ರು ಅಂತಂದರೆ ಒಂದೇ ಒಂದು ಪ್ರವಾದಿಯಿಂದ ಅಲ್ಲ, ಹಲವಾರು ಒಂದು ಸಮಯದಲ್ಲಿ ಅವರ ಹಲವಾರು ವಿಧವಾದಂಥ ರೀತಿಯಲ್ಲಿ ದೇವರೇ ಮಾಡಿದ್ರೆ ನಮಗೆ ಇವತ್ತು ಪ್ರವಾದಿಗಳ ಮುಖಾಂತರ ಯೇಸು ಕ್ರಿಸ್ತನ ಶಿಷ್ಯನಗಳ ಮುಖಾಂತರ ನಮ್ಗೇನು ಮಾಡಿದ್ರೆ ಮಾತಾಡಿದ್ರೆ ಅಲ್ಲಿ ನೋಡ್ಬೇಕಾದ್ರೆ ಈ ಒಂದು ಪ್ರಿಂಟಿಂಗ್ ಪ್ರೆಸ್ ಅಂತ ಕಂಡಿಡಿದ ಮೇಲೆ ಅದರ 1454 ಎಡಿಯಲ್ಲಿ ಪ್ರಿಂಟ್ ಮಾಡಿರೋ ಮೊದಲನೇ ಪುಸ್ತಕವೇ ಯಾವುದನ್ನು ನೋಡ್ಬೇಕಾದ್ರೆ ಒಂದು ಸತ್ಯವೇದ. ಯಾಕಂದರೆ ಗುಟನ್ಬರ್ಗ್ ಅಂತ ಒಂದು ಸ್ಥಳದಲ್ಲಿ ಫಸ್ಟ್ ಟೈಮ್ ಏನು ಮಾಡ್ತಾರೆ ಅಂದರೆ ಪ್ರಿಂಟಿಂಗ್ ಪ್ರೆಸ್ ಅಂತ ಏನು ಮಾಡ್ತಾರೆ ಅವಾಗ ಕಂಡಿಡ್ತಾರೆ. ಆವಾಗ ಪ್ರಿಂಟ್ ಮಾಡಿರೋಂಥ ಫಸ್ಟ್ ಪೇಜ್ ಫಸ್ಟ್ ಬುಕ್ ಯಾವುದಂತಂದರೆ ಬೈಬಲ್. ಅದೇ ನೋಡ್ಬೇಕಾದ್ರೆ ಲೋಕದಲ್ಲಿ ಇವತ್ತು ಏನ್ರಿ ಆಲ್ಮೋಸ್ಟ್ ಅಂದರೆ ಮೋಸ್ಟ್ ಅಂದರೆ ಸೋಲ್ಡ್ ಬುಕ್ ಯಾವುದು ಅಂದರೆ ಬೈಬಲ್. ಅದೇ ನೋಡ್ಬೇಕಾದ್ರೆ ಲೋಕದಲ್ಲಿ ಅತಿ ದೊಡ್ಡದಾಗಿರೋಂಥ ಪ್ರಿಂಟಿಂಗ್ ಪ್ರೆಸ್ ಅಂದ್ರೆ ಅದರಲ್ಲಿ ಏನಪ್ಪ ಪ್ರಿಂಟ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಏನ್ರಿ ಬೈಬಲ್ ಏನು ಮಾಡ್ತಾರೆ ಅಲ್ಲಿ ಅಲ್ಲೇ ಪ್ರಿಂಟ್ ಮಾಡ್ತಾ ಇದ್ರ. ಸೊ ಅವರಿಗೆ ಈ ಬೈಬಲ್ ಎಂಥ ಸ್ಪೆಷಾಲಿಟಿ ಅಂತಂದರೆ ಲೋಕದಲ್ಲಿ ಎಲ್ಲ ಭಾಷೆಗಳಲ್ಲಿ ಟ್ರಾನ್ಸ್ಲೇಷನ್ ಆಗಿರೋಂಥ ಒಂದೇ ಒಂದು ಬುಕ್ ಯಾವುದು ನೋಡ್ಬೇಕಾದ್ರೆ ಏನ್ರಿ ನಮ್ಮ ಸತ್ಯವೇದ. ಅಂದ್ರೆ ಅಲ್ಲಿ ಸುಮಾರು 2000 ಲ್ಯಾಂಗ್ವೇಜ್ಗಿಂತ ಅಧಿಕವಾಗಿರೋಂಥ ಲ್ಯಾಂಗ್ವೇಜ್ಗಳು ಏನಾಗಿದೆ ಬೈಬಲ್ ಏನಾಗಿದೆ ಟ್ರಾನ್ಸ್ಲೇಷನ್ ಆಗಿದೆ. ಅಂದ್ರೆ ಅದು ಮಾತ್ರ ಅಲ್ಲ, ಅಧಿಕವಾಗಿ ಇದು ಸೇಲ್ ಆಗೋಂಥ ಒಂದೇ ಬುಕ್ ಯಾವುದು ನೋಡ್ಬೇಕಾದ್ರೆ ಅದು ಬೈಬಲ್. ಅಂದ್ರೆ ಅಧಿಕವಾಗಿ ಜನಗಳು ಪರ್ಚೇಸ್ ಮಾಡೋದು ಅದರ ಅದು ಮಾತ್ರ ಅಲ್ಲ, ಇದುವರೆಗೂ ಈ ರೆಕಾರ್ಡ್ನ ಯಾರು ಏನು ಮಾಡೋಕ್ಕಾಗಿಲ್ಲ ಬ್ರೇಕ್ ಮಾಡೋಕ್ಕೆ ಆಗಿಲ್ಲ. ಅಂದ್ರೆ ಅಲ್ಲಿ ನೋಡ್ಬೇಕಾದ್ರೆ ಓದೋಂಥ ಒಂದೇ ಒಂದು ಪುಸ್ತಕ ಅಧಿಕವಾಗಿ ಯಾವುದಪ್ಪ ಅಂತಂದರೆ ಬೈಬಲ್. ಇದೇ ರೀತಿ ಅಧಿಕವಾಗಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಂಥ ಒಂದೇ ಒಂದು ಬುಕ್ ಕೂಡ ಯಾವುದೋ ನೋಡ್ಬೇಕಾದ್ರೆ ಬೈಬಲ್ ಅಂದ್ರೆ. ಸೊ ಅದಕ್ಕೆ ಈ ಒಂದು ಬೈಬಲ್ನಲ್ಲಿ ಏನಪ್ಪ ಇದೆ ಅಂತಂದರೆ ಹಿಸ್ಟ್ರಿ ಆಫ್ ಯೂನಿವರ್ಸ್ ಅಂದ್ರ ಈ ಒಂದು ಏನ್ರಿ ನೋಡಬೇಕ್ರೆ ಯೂನಿವರ್ಸ್ನ ಸೃಷ್ಟಿಯ ಬಗ್ಗೆ ಕೂಡ ಏನು ನಮಗೆ ಸತ್ಯವೇದಲ್ಲಿ ನಮಗೆ ಕೊಟ್ಟಿದ್ದಾರೆ. ಅಂದ್ರೆ ಸದ್ರೆ ನೋಡಬೇಕ್ರೆ ಏನಪ್ಪ ಅಂತ ಹೇಳ್ತಾರೆ ಯೂನಿವರ್ಸ್ ಬಗ್ಗೆ ಅಂತಂದರೆ ಏನ್ರಿ ಸೈಂಟಿಸ್ಟ್ಗಳೆಲ್ಲ ಅದರ ಭೂಮಿನ ದೇವರು ಯಾವ ರೀತಿ ಸೃಷ್ಟಿ ಮಾಡಿದಂತ ಕಂಡುಹಿಡಿದಕ್ಕಿಂತ ಮುಂಚೆ ಬೇರೆ ಬೇರೆ ಜನಗಳಿಗೆ ಬೇರೆ ಬೇರೆ ಮತದಲ್ಲಿರುವ ಜನಗಳಿಗೆ ಬೇರೆ ಬೇರೆ ನಂಬಿಕೆ ಏನಾಗಿತ್ತು ಇತ್ತು ಅಂದ್ರೆ ಬೇರೆ ಧರ್ಮದವರು ಏನಂತ ನಂಬರು ಅಂತಂದ್ರೆ ಭೂಮಿನ ದೇವರೇ ಮಾಡಿದ್ರೆ ಇರ್ತಾರೆ ಒಂದು ಆಮೆ ಮೇಲೆ ಅದನ್ನ ಇಟ್ಬಿಟ್ಟಿದ್ದಾರೆ. ಅದು ಆಮೇಲೆ ಏನು ಮಾಡಿದೆ ಅದನ್ನ ಭೂಮಿನ ಎತ್ಕೊಂಡು ಅದನ್ನ ಇದು ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ನಂಬಿದ್ರು. ಅದರ ಅದೇ ಥರ ನಾವು ಹಿಂದೂ ಮಿಥಾಲಜಿ ನೋಡಿದ್ರೆ ಬಾಂಬುಜ ಅಂತ ಏನು ಮಾಡಿದ್ರೆ ತನ್ನ ಮೂಗಿನ ಮೇಲೆ ಏನು ಭೂಮಿನ ಎತ್ತಿಟ್ಕೊಂಡಿದ್ದಾರೆ ಅಂತ ಒಂದು ನಂಬಿಕೆ. ಮುಸ್ಲಿಮ್ಸ್ ಅವ್ರು ಏನಂತ ನಂಬ್ತಾರೆ ಅಂತಂದ್ರೆ ಒಂದು ಮೀನ್ ಮೇಲೆ ಏನಾಗಿದೆ ದೇವ್ರ ಭೂಮಿನ ನಿಲ್ಲಿಸಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ನಂಬಿಕೆ ಇತ್ತು. ಅದರ ಇದೇ ರೀತಿ ನೋಡ್ಬೇಕಾದ್ರೆ ಗ್ರೀಕ್ ಮಿಥಾಲಜಿ ನೋಡಿದ್ರೆ ಅಟ್ಲಾಸ್ ಅನ್ನೋ ಒಬ್ಬ ಶಕ್ತಿಶಾಲಿ ಮನುಷ್ಯ ಭೂಮಿ ಏನ್ ಮಾಡಿದ್ದಾರೆ ತನ್ನ ಭುಜದ ಮೇಲೆ ಎತ್ತಿಟ್ಕೊಂಡಿದ್ದಾರೆ ಅಂತ ನೋಡಿದ್ರೆ ಅದೇ ಥರ ಕೆಲವೊಂದು ಧರ್ಮದಲ್ಲಿ ಏನು ಹೇಳ್ತಾರೆ ಅಂದರೆ ಭೂಮಿ ತಾಯಿ ಅಂತ ಕೂಡ ಏನ್ರಿ ಹೇಳೋದು ಉಂಟು. ಅದರ ಏನಕ್ಕೆ ಭೂಮಿ ತಾಯಿ ಅಂತಂದರೆ ಏನು ಮಾಡಿದ್ರೆ ಒಂದು ತಾಯಿ ಯಾವ ರೀತಿ ತನ್ನ ಗರ್ಭದಲ್ಲಿ ಈ ಮಕ್ಕಳನ್ನ ಹೆತ್ತದೋ ಅಂದ್ರೆ ಆ ರೀತಿ ಈ ತಾಯಿ ಏನು ಮಾಡಿದ್ರೆ ಭೂಲೋಕದಲ್ಲಿ ಅಂತ ಎಲ್ಲ ಒಂದು ಜನಗದವ್ರು ಏನು ಮಾಡಿದ್ರೆ ಅಲ್ಲೇ ಅಲ್ಲೇ ಹೆತ್ತಾ ಇದ್ದಾರೆ ಅಂತ ಅಂದ್ರೆ ಈ ರೀತಿ ಒಂದು ಕಲ್ಪನೆಗಳಿತ್ತು. ಆದರೆ ಸತ್ಯವೇದದಲ್ಲಿ ನೋಡ್ಬೇಕಾದ್ರೆ ಬೈಬಲ್ ಏನು ಹೇಳ್ತದೆ ದೇವರು ಭೂಮಿನ ಹಿಂಡಿದಿರಂತೆ ಯೂನಿವರ್ಸಲ್ಲಿ. ಯಾರು ಭೂಮಿನ ಇಟ್ಕೊಂಡಿದಾರ ಮತ್ತೆ ಏನ್ ಮಾಡಿದಾರಂತೆ ಅಥವಾ ದಾರ ಕಟ್ಬಿಟ್ಟು ಏನಾದ್ರು ಹ್ಯಾಂಗ್ ಮಾಡಿದಾರ ಇಲ್ಲ. ಅಂದ್ರೆ ಬೈಬಲ್ ಹೇಳ್ತಾರೆ ಈ ಹ್ಯಾಂಗ್ ಅರ್ತ್ ಅಪಾನ್ ನಥಿಂಗ್ ಅಂತ ಹೇಳ್ತಾರೆ. ಓದಿಂತೀನಿ ಯೋಬನು ಬರೆದಂತ ಒಂದು ಇದರಲ್ಲಿ ಗ್ರಂಥದಲ್ಲಿ 26:7 ಜೋಬ್ 26:7 ನೋಡ್ರ ಶೂನ್ಯದ ಮೇಲೆ ಆಕಾಶದ ಉತ್ತರ ದಿಕ್ಕನ್ನು ವಿಸ್ತರಿಸಿ ನೋಡ್ರ ಭೂಲೋಕವನ್ನು ಯಾವ ಆಧಾರವಿಲ್ಲದೆ ಮಾಡಿದ್ರೆ ಇವಾಗ ತೂಗು ಹಾಕಿದ್ದಾರೆ ಅಂದ್ರೆ ಏನೇ ಒಂದು ಸಪೋರ್ಟ್ ಇದ್ರ ಭೂಮಿ ಏನ್ ಮಾಡಿದ್ರೆ ಔಟರ್ ಸ್ಪೇಸ್ ಹಂಗೆ ಅದರ ನೋಡ್ಬೇಕು. ಇದನ್ನ ಸೈಂಟಿಸ್ಟ್ ಇವಾಗ ಏನ್ ಮಾಡಿದ್ದಾರೆ ಕಂಡಿಡಿದಾರೆ. ಆದ್ರೆ ಇದೆಲ್ಲ ಕಂಡಿಡಿದಕ್ಕಿಂತ ಎಷ್ಟೋ ಸಾವಿರ ವರ್ಷದ ಮುಂಚೆನೆ ಸತ್ಯವೇದಲ್ಲಿ ಮಾಡಿದ್ರೆ ರಹಸ್ಯನ ನಮಗೋಸ್ಕರ ಹೇಳ ಅಂತ ಒಂದು ಸ್ಪೆಷಲ್ ಬುಕ್ ಯಾವುದಂತಂದ್ರೆ ನಮಗೆ ದೇವ್ರು ಬಿಟ್ಟಿರಂತ ಒಂದು ಸತ್ಯವೇದ. ಅದರ ಅಂತ ಈ ಒಂದು ಎಂತ ಅತಿಶಯವಾಗಿರೋಂತ ಒಂದು ಸತ್ಯವೇದನ ಜನಗಳು ಯಾತ್ರಪ್ಪ ಉಪಯೋಗಿಸ್ತಾ ಇದಾರೆ ಅಂತ ನೋಡೋದಂದ್ರೆ ಲೋಕದಲ್ಲಿ ಸತ್ಯವೇದನ ಹಲವಾರು ರೀತಿಯಲ್ಲಿ ಏನ್ ಮಾಡ್ತಾರೆ ಉಪಯೋಗಿಸ್ತಾರೆ. ಯಾವ ರೀತಿ ಉಪಯೋಗಿಸ್ಕೊಂತಾರೆ ಅಂತಂದ್ರೆ ಅಧಿಕವಾಗಿ ಜನಗಳು ಸತ್ಯವೇದ ಉಪಯೋಗಿಸಿದ ಏನಕ್ಕೆ ಅಂದ್ರೆ ಏನಕ್ಕೆ ನಿದ್ರೆ ಬರಲ್ಲ ಅಂತ ಏನ್ ಮಾಡ್ತಾರೆ ಅವಾಗ ಏನ್ರಿ ಅವಾಗ ಏನ್ ಹೇಳುದು ಫಸ್ಟ್ ನಿದ್ರೆ ಬರ್ತಲ್ವಾ ಬೈಬಲ್ ಏನ್ ಮಾಡೋದು 2 ಚಾಪ್ಟರ್ ಓದ್ಬಿಡಿ ಓದ್ತಾ ಇದ್ರೆ ಹೆಂಗೇನಾಗ್ಬಿಡ್ತದೆ ನಿದ್ರೆ ಬಂದ್ಬಿಡ್ತಾರೆ. ಸೊ ಅದೇ ರೀತಿ ತುಂಬಾ ಭಯ ಇದ್ದಿ ಅದರ ಏನ್ರಿ ಚೆನ್ನಾಗಿ ಒಂದು ನಿದ್ರೆ ಬರ್ತಲ್ಲ ಅಂದ್ರೆ ತಲೆ ದಿನಕ್ಕೆ ಒಂದು ಸತ್ಯವಾದ ಇಟ್ಕೊಂಡು ಮರ್ಕೊಂಡ್ಬಿಟ್ರೆನಾಗ್ತದೆ ಒಳ್ಳೆ ನಿದ್ದೆ ಬರ್ತಾ ಒಳ್ಳೆ ಕನಸುಗಳು ಬರ್ತಾ ಅಂದ್ಬಿಟ್ಟು ಈ ತರ ಏನ್ರಿ ಒಂದು ನಂಬಿಕೆಗಳು ಕೂಡ ಉಂಟು. ಅಂದ್ರೆ
ಇನ್ನು ಕೆಲ ಜನಕ್ಕೆ ಏನಪ್ಪ ನಂಬಿಕೆ ಇದೆ ಅಂತಂದ್ರೆ, ಸತ್ಯವೇದದಲ್ಲಿ ಅದರ ನಮ್ಮ ಬಿಲ್ಗಳು ಅಥವಾ ದುಡ್ಡೇನೋ ಇಟ್ಟ ಅಂದ್ರೆ ಏನಾಗ್ತದೆ, ನನಗೆ ಮಲ್ಟಿಪ್ಲೈ ಅದರ ಬಿಲ್ ಮಲ್ಟಿಪ್ಲೈ ಆಗಲ್ಲ, ಅದರ ಬಿಲ್ಲಲ್ಲಿ ಇಂಥ ಆಶೀರ್ವಾದಗಳು ಏನಾಗ್ತದೆ ನಮಗೆ ಬರ್ತದೆ ಅಂತ ಬರ್ತದೆ. ಅಲ್ಲ ಹಣಕಾಸುಗೋಸ್ಕರ ಏನು ಮಾಡ್ತದ ಅದನ್ನ ಈ ಅಂದ್ರೆ ಈ ಇಡೋದಕ್ಕೋಸ್ಕರ ಏನು ಮಾಡ್ತದೆ ಅಲ್ಲೇ ಅಲ್ಲೇ ಯೂಸ್ ಮಾಡ್ತಾರ. ಇನ್ನು ಕೆಲವು ಜನ ಏನು ಮಾಡ್ತಾರೆ, ಅಯ್ಯೋ ದೇವದನ್ನ ಜೊತೆ ಯಾವಾಗ ಇರಬೇಕು ಅಂತ ಅಂದ್ಬಿಟ್ಟು ಸತ್ಯವೇದಿರೋ ಚಿಕ್ಕದ ಮೈನ್ಯೂಟ್ ಕಾಪಿ ಮಿನಿ ಕಾಪಿ ಕೀಚನ್ ಹಾಕ್ಬಿಟ್ಟು ಪಕೆಟಲ್ಲಿ ಇಟ್ಕೊಂಡ್ಬಿಡೋದವ್ರ. ಸೊ ಈ ರೀತಿ ಏನು ಮಾಡ್ತಾರೆ, ಸತ್ಯವೇದನ ಕೂಡ ಉಪಯೋಗಿಸ್ಕೊಂತಾರೆ. ಅದರ ಇವನ್ನ ಮಹಾತ್ಮ ಗಾಂಧಿ ಕೂಡ ಏನು ಮಾಡ್ತಂದ್ರೆ, ಸತ್ಯವೇದ ಆಧಾರದ ಮೇಲೇ ನಮ್ಮ ಭಾರತ ದೇಶಕ್ಕೆ ಏನು ತಂದ್ಕೊಟ್ರು ಅಂತಂದ್ರೆ, ಏನ್ರೆ ಒಂದು ಇದು ಸ್ವಾತಂತ್ರ್ಯ. ಅದರ ಯಾವ ರೀತಿ ಅಂತಂದ್ರೆ ಅಹಿಂಸಾ, ಈ ಅಹಿಂಸಾ ಅಂತ ಒಂದು ಕಾನ್ಸೆಪ್ಟ್ ಏನಿಂದ ಅವ್ರು ಪಡೆದಿದ್ದು ಅಂತಂದ್ರೆ, ಯೇಸು ಕ್ರಿಸ್ತ ಸುವಾರ್ತೆಯಲ್ಲಿ ಹೇಳಂತ ಒಂದು ಮಾತಿದ್ದಾನೆ ಅದನ್ನ ಅವ್ರು ಪಡೆದಿದ್ದರು ಅಂದ್ರೆ, ನಿಮ್ಮ ಶತ್ರುಗಳನ್ನ ನೀವೇ ಮಾಡಿ ನೀವು ಪ್ರೀತಿಸಿ. ಈ ಒಂದು ಮಲಯ ಪ್ರಸಂಗದಲ್ಲಿ ಇರುವಂತವರು ಉಪಯೋಗಿಸಿದ ಎಲ್ಲ ಮಾತುಗಳನ್ನ ಉಪಯೋಗಿಸ್ಕೊಂಡು ಮಹಾತ್ಮ ಗಾಂಧಿ ಅವ್ರು ಏನ್ ಮಾಡಿದ್ರೆ, ಇದನ್ನ ಇಂಪ್ಲಿಮೆಂಟ್ ಮಾಡೋಣ ಅಂತ ಇಂಪ್ಲಿಮೆಂಟ್ ಮಾಡಿದಾಗ ನಮ್ಮ ಭಾರತ ದೇಶಕ್ಕೇನಾಗಿದೆ ಒಂದು ಸ್ವಾತಂತ್ರ್ಯ ಕೂಡ ಬಂದಿದೆ. ಸೊ ಈ ರೀತಿ ಕೂಡ ಸತ್ಯವೇದನ ಹಲವಾರು ಜನಗಳು ಉಪಯೋಗಿಸೋದು ಉಂಟು. ಅದರ ಸರಿ ನಮ್ಮ ಕ್ರೈಸ್ತವರು ಯಾವ ಥರ ಉಪಯೋಗಿಸ್ಕೊಂತಾರೆ ಅಂದರೆ, ನಮ್ಮ ಕ್ರೈಸ್ತವರು ಸತ್ಯವೇದನ ಯಾವ ಥರ ಓಡ್ತಾರೆ ಅಂತಂದರೆ, ಇವಾಗ ಇತ್ತೀಚೆಗೆ ಏನಾಗಿದೆ ಒಂದು ಕ್ಯಾಲೆಂಡರ್ ಬಂದಿದೆ ಅದರ ಒಂದೊಂದು ಕ್ಯಾಲೆಂಡ್ರಲ್ಲಿ ಒಂದೊಂದು ದಿನಕ್ಕೆ ಏನಾಗಿರ್ತಾರೆ ಒಂದು ವಚನಗಳನ್ನ ಈ ಥರ ಹಾಕಿರ್ತಾರೆ ಅದರ. ಸೊ ಮುಂಜಾನೆ ಎದ್ದ ತಕ್ಷಣ ಕ್ಯಾಲೆಂಡರ್ ನೋಡ್ಬಿಟ್ಟು ಆ ದಿನಕ್ಕೆ ಏನಂತ ಒಂದು ವಚನ ಹಾಕಿದ್ರೋ ಅದನ್ನು ಓದ್ಬಿಟ್ಟು ಅವತ್ತಿನ ಕತೆ ಏನು ಮಾಡೋದು ಅವತ್ತೇ ಮುಗಿಸ್ಬಿಡೋದು ಅದರ. ಸೊ ಇಷ್ಟೇ ಸತ್ಯವೇದದ ಅಧ್ಯಯನ ಅದರ. ಇನ್ನೇ ಬೈಬಲ್ನ ಯಾವ ರೀತಿ ಓದೋದು, ಇಷ್ಟೇ ಓದೋದು, ಆ ದಿನಕ್ಕೆ ಏನೊಂದು ವಚನ ಇದೆಯೋ ಆ ವಚನ ಓದ್ಬಿಟ್ರೆ ಮುಗೀತು ಅನ್ನೋ ದಿನದ ಆಹಾರ ದೇವರೇ ಮಾಡೋದು ನಮಗೆ ದಯಪಾಲಿಸಿದರೆ ಅಂತ ಮುಟ್ಟೆ ಮಾಡೋದು ಮುಗಿಸ್ಬಿಡೋದು ಅಂದ್ರೆ. ಇನ್ನು ಕೆಲವು ಜನ ಕ್ರೈಸ್ತವರು ಇವ್ರಿಗಿಂತ ಸ್ವಲ್ಪ ಬೆಟರ್ ಆಗಿದ್ದಾರೆ. ಅವ್ರು ಯಾವ ಥರ ಬೆಟರ್ ಅಂತಂದ್ರೆ, ಅವ್ರಿಗೆ ಏನಿರ್ತದೆ ಈ ಪರಲೋಕದ ಮನ್ನಾ ಅಂತ ಒಂದು ಪುಸ್ತಕ ಬರ್ತದೆ ಅದರ, ಒಂದು ವಚನ, ಆ ವಚನಿಗೆ ಕೆಲವೊಂದು ಅರ್ಥಗಳು ಏನು ಮಾಡ್ತಾರೆ ಅಲ್ಲಿ ಕೊಟ್ಟಿರ್ತಾರೆ. ಕೆಲವು ಜನ ಏನು ಮಾಡ್ತಾರೆ ಅಂದರೆ, ಹೆಂಗೆ ಇಸ್ರೇಲ್ಗಳು ಪರಲೋಕ ಮನ್ನಾನ ಅವ್ರೇನು ಮಾಡಿದ್ರು ದಿನ ಅದ ತಿಂತಾ ಇದ್ರು, ಆ ರೀತಿ ಇವ್ರೇನು ಮಾಡಿದ್ರು ಬೆಳಿಗ್ಗೆ ಎದ್ದ ತಕ್ಷಣ ಈ ಪರಲೋಕ ಮನ್ನಾ ಏನು ಮಾಡ್ಬಿಟ್ಟು ಒಂದು ಪ್ಯಾರಾಗ್ರಾಫ್ ಓದ್ಬಿಟ್ಟು ಬಿಟ್ಬಿಡೋದು ಅದರ. ಸೊ ಅದರಿಂದ ನಾವು ಇವತ್ತು ಸತ್ಯವೇದನ ಏನು ಮಾಡಿದಂಗಾಯ್ತು ಸಂಪೂರ್ಣವಾಗಿ ಓದ್ದಂಗೆ ಆಯಿತು ಅಂತಂದ್ಬಿಟ್ಟು ಈ ಥರ ಕೂಡ ಕೆಲವು ಜನ ಕ್ರೈಸ್ತವರುಗಳು ಮಾಡೋದು ಉಂಟು. ಇನ್ನು ಕೆಲವು ಜನ ಕ್ರೈಸ್ತವರು ಹೆಂಗಪ್ಪ ಇರ್ತಾರೆ ಅಂತಂದರೆ, ಇವ್ರು ಯಾವ ಥರ ಇರ್ತಾರೆ ಅಂತಂದರೆ, ಇವರು ಕೆಲವು ಜನ ಒಂದು ವಿಶೇಷವಾಗಿರೋಂಥ ಕ್ರೈಸ್ತವರುಗಳು, ಇವರು ಎಂತಂದ್ರೆ ತುಂಬ ದೇವರುಗಳು ಭಯ ಭಕ್ತಿರೋಂಥ ಕ್ರೈಸ್ತವರುಗಳು, ಅಂದರೆ ದೇವ್ರತ್ರ ಪ್ರಾರ್ಥನೆ ಮಾಡಿ ಏನಂತಾರೆ ಕಣ್ಣು ಮುಚ್ಚಿಬಿಟ್ಟು ಆ ದೇವರೇ ನಮ್ಗೆ ಇತ್ತರ ಒಳ್ಳೆ ವಚನ ಕೊಡು ಅಂತಂದ್ಬಿಟ್ಟು ಸಡನ್ ಆಗಿ ಮಾಡಿದ್ರು ಬೈಬಲ್ನ ಹಿರಿಯೋದು. ಆವಾಗ ಯಾವ ವಚನ ಬರ್ತದೋ ಆ ವಚನ ಮುಖಾಂತರ ದೇವ್ರ ನಮ್ಮ ಹತ್ರ ಮಾಡೋರೆ ಮಾತಾಡೋರೆ ಅಂತಂದ್ಬಿಟ್ಟು ನಂಬುವಂಥ ಒಂದು ಕ್ರೈಸ್ತವರುಗಳು ಅದರ. ಇದೇ ಥರ ಒಬ್ಬ ಕ್ರೈಸ್ತವನು ಇದ್ದಂತೆ, ದೇವ್ರ ಮೇಲೆ ತುಂಬ ಭಯ ಭಕ್ತಿ ಇದ್ದಂತೆ. ಒಂದಿನ ಒಂದು ಮುಖ್ಯವಾಗಿರೋ ಕೆಲಸಕ್ಕೆ ಹೋಗ್ಬೇಕಂತ ಅದಕ್ಕೆ ದೇವ್ರ ಹತ್ರ ಕೇಳ್ಕೊಂಡಿದ್ದೆ, ದೇವರೇ ಇವತ್ತು ಒಳ್ಳೆ ವಚನ ಕೊಡು ದಯವಿಟ್ಟು, ಮುಖ್ಯವಾದ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನೀನು ಸತ್ಯವೇದ ಮುಖಾಂತರ ಮಾತಾಡು ಅಂತಂದ್ಬಿಟ್ಟು ಪ್ರಾರ್ಥನೆ ಮಾಡಿ ಒಂದು ವಚನ ತೆಗೆದಂತೆ. ಅವ್ನು ಯಾವ ವಚನ ಬಂದ್ಬಿಡ್ತು ಅಂತಂದರೆ, ಯೇಸು ಕ್ರಿಸ್ತು ಪೇತ್ರ ನೋಡ್ಬಿಟ್ಟು ಗದರಿಸ್ತಾರೆ ಗೊತ್ತಾ, ಹಿಂದೆ ಹೋಗೋ ಸೇತಾನೇ ಅಂತ ಆ ವಚನ ಬಂತಂತೆ. ಆ ವಚನ ಓದಿದ ತಕ್ಷಣ ಇವನಿಗೆ ಬೇಜಾರಾಗ್ಬಿಟ್ಟು ಅಯ್ಯೋ ಏನೋ ಮಿಸ್ಟೇಕ್ ಆಗಿಬಿಟ್ಟಿದೆ ಅಂತಂದ್ಬಿಟ್ಟು ತಿರ್ಗಾ ಬೈಬಲ್ ಮುಚ್ಚಿಬಿಟ್ಟು ಇನ್ನೊಂದ್ಸರಿ ಪ್ರಾರ್ಥನೆ ಮಾಡಿ ಇನ್ನೊಂದ್ಸರಿ ತೆಗೆದಂತೆ. ಇನ್ನೊಂದ್ಸರಿ ತೆಗೆದ್ರೆ ಯೂದಾಸ್ ಹೋಗ್ಬಿಟ್ಟು ಏನಾಕೊಂಡ್ಬಿಟ್ಟ ಗೊತ್ತಾ, ಆ ವಚನ ಬಂದ್ಬಿಡ್ದಂತೆ. ಆ ವಚನ ಬಂದ ತಕ್ಷಣ ಇವ್ರಿಗೆ ಇನ್ನೂ ಭಯ ಆಗ್ಬಿಟ್ಟು ಅಯ್ಯೋ ಏನೋ ದೊಡ್ಡ ತಪ್ಪ ಆಗ್ಬಿಟ್ಟಿದೆ ಅಂತ ಇನ್ನೊಂದು 10 ನಿಮಿಷ ಪ್ರೇಯರ್ ಮಾಡಿ ತಿರ್ಗಾ ತೆಗೆದಂತೆ. ಅವಾಗ ಮರಿಯಾಳು ಯೇಸು ಕ್ರಿಸ್ತನಿಗೆ ಶಿಷ್ಯನಿಗೆ ಹೇಳಿದಂಥ ಮಾತು, ನೀನು ಹಾಗೇ ಹೋಗಿ ಮಾಡು, ಅದರ ಅವ್ರು ಹೇಳಿದಂತೆ ನೀನು ಮಾಡು ಅಂತ ಆ ವಚನ ಬಂದ್ಬಿಡ್ತಾನೆ. ಅಂದ್ರೆ ಏನೋ ಅವ್ ಯೂದಾಸ್ಗೆ ಏನು ಹೇಳಿದ್ರು ಅದೇ ಥರ ನೀನು ಹೋಗಿ ಏನು ಮಾಡು ಅಂದ ಮೇಲೆ. ಸೊ ಈ ಥರ ಎಲ್ಲ ನಾವು ಕಣ್ಮುಚ್ಚೆ ಅದರ ದಿಢೀರಂತ ಬೈಬಲ್ ತೆಗೆದ ತಕ್ಷಣ ದೇವರು ನಮಗೆ ಸತ್ಯವೇದ ಮುಖಾಂತರ ಮಾತಾಡಬೇಕು ಅಂದರೆ ಖಂಡಿತವಾಗೂ ಈ ಥರ ಎಲ್ಲ ಹೋದ್ರೆ ಸತ್ಯವೇದ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂದ್ರೆ. ಸರಿ ಸತ್ಯವೇದ ಹೆಂಗೆ ಓದೋದು, ಹೇಗೆ ಓದೋದು ಅಂತಂದರೆ ಬೈಬಲ್ ರೀಡಿಂಗ್ ಪ್ಲಾನ್ ಅಂತಿದೆ. ಅದರ ಇಡೀ ಒಂದು ವರ್ಷದಲ್ಲಿ ಸತ್ಯವೇದನ ಓದಿ ನಾವು ಮುಗಿಸ್ಬೋದು. ಹೀಗೆ ಅಂತಂದರೆ ಹಳೆ ಒಡಂಬಡಿಕೆಯಲ್ಲಿ ದಿನ 2 ಅಧ್ಯಾಯ, ಹೊಸ ಒಡಂಬಡಿಕೆಯಲ್ಲಿ 1 ಅಧ್ಯಾಯ ಈ ಥರ ಓದ್ತಾ ಬರ್ತಾ ಇದ್ದ ಅಂತಂದರೆ, ಈ ಒಂದು ಶೆಡ್ಯೂಲ್ ಪ್ರಕಾರ ಇಡೀ ಸತ್ಯವೇದನ ಕೇವಲ 1 ವರ್ಷದಲ್ಲಿ ಮಾಡುತ್ತೆ ಓದ್ಬಿಟ್ಟು ನಾವು ಓದು ಮುಗಿಸ್ಬೋದು. ಅದರ ಅದೇ ರೀತಿ ಇಲ್ಲಿರೋಂಥ ಅನೇಕರು ಖಂಡಿತವಾಗೂ ಸತ್ಯವೇದನ ಒಂದು ಸತಿಯಾರ ಓದಿದ್ದೀರ ಅಂತ ನಾನು ಏನು ಮಾಡ್ತೀನಿ ನಂಬ್ತೀನಿ. ಅದರ ಓದಿದ್ದೀರ ಒಂದು ಸತಿಯಾರ ಅದರ ಜಾಸ್ತಿ ಓದಿರ ವೆರಿ ಗುಡ್ ಅದರ. ಸೊ ಆ ಥರ ಸತ್ಯವೇದದಲ್ಲಿ ನಾವು ಆಸಕ್ತಿ ಉಳ್ಳವರಾಗಿರ್ಬೇಕು ಅಂದ್ರೆ, ಯಾಕಂದ್ರೆ ಅದು ದೇವರು ನಮಗೆ ಕೊಟ್ಟಿರೋಂಥ ಜ್ಞಾನ ಅದರ. ಸರಿ ನೋಡಬೇಕಾದ್ರೆ, ಸೊ ಇಷ್ಟೆಲ್ಲ ಇದ್ರೂ ಸರಿ ಯಾಕೆ ಲೋಕದಲ್ಲಿ ಇವತ್ತು ಇಷ್ಟು ಒಂದು ಎಂದರೆ ಒಂದು ಭೇದ ಭಾವಗಳು. ಕ್ರೈಸ್ತ ಮತದಲ್ಲೇ ನೋಡಬೇಕಾದ್ರೆ ಹೆಚ್ಚು ಕಮ್ಮಿ 750 ಡಿನಾಮಿನೇಷನ್ಗಳಿದೆ ಕರೆಕ್ಟಾ, ಲೂಥ್ರನ್ನು
ಬ್ಯಾಪ್ಟಿಸ್ಟು ಅದರ ಪೆಂಟಿಕಾಸ್ಟು, ಪೆಂಟಿಕಾಸ್ಟಲ್ಲಿ ಸಿಲೋನ್ ಪೆಂಟಿಕಾಸ್ಟು ಅದರ. ಸೊ ಈ ಥರ ಹಲವಾರು ಡಿನಾಮಿನೇಷನ್ಸ್ಗಳೇನಾಗಿದೆ, ಮೆಥೋಡಿಸ್ಟ್ ಅಂತೆ ಅದರ. ಸೊ ಈ ರೀತಿ ನೋಡ್ಬೇಕಾದ್ರೆ ಲೂತ್ರನ್ನು ಅದರ, ಆಮೇಲೆ ಟ್ರಿನಿಟೇರಿಯನ್ಸು, ಉಂಗ್ಲಿ ಜೀಸಸ್ಸು, ಜಹೋವ ವಿಟ್ನೆಸ್ ಅಂತ ಕೂಡ ಏನಿದೆ ಒಂದು ಒಂದು ಅದರ ಸೆವೆಂತ್ ಡೇ ಅಡ್ವೆಂಟಿಸ್ಟು, ಈ ಥರ ಹಲವಾರು ಡಿನಾಮಿನೇಷನ್ಸ್ಗಳಿದೆ ಅದರ. ಸೊ ಇಷ್ಟೊಂದು ಡಿನಾಮಿನೇಷನ್ಸ್ಗಳಲ್ಲಿ ಯಾವ ಸತ್ಯ, ಯಾರು ಮಾತ್ರ ನಂಬೋಣ ಅದರ, ಇದನ್ನ ಹೆಂಗೆ ನಾವು ಪರೀಕ್ಷೆ ಮಾಡೋದು ಅದರ. ಇದನ್ನು ಪರೀಕ್ಷೆ ಮಾಡಬೇಕಾದ್ರೆ ಸತ್ಯವೇ ಇದನ್ನು ನಾವು ಕರೆಕ್ಟಾಗಿ ತಿಳ್ಕೊಳೋದ್ರಿಂದ ತುಂಬ ಇಂಪಾರ್ಟೆಂಟ್ ಅಂದ್ರೆ. ಸತ್ಯ ಹೇಳ್ಬೇಕಂದ್ರೆ ಸತ್ಯವೇದದಲ್ಲಿ ಅನೇಕ ವಿಚಾರಗಳನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ಇವೆಲ್ಲ ಏನ್ರಿ ಇಷ್ಟೊಂದು ಪಂಗಡಿಗಳಾಗಿರೋದಕ್ಕೇನ್ರಿ ಕಾರಣ ಅದರ. ಉದಾಹರಣೆ ಏನಪ್ಪ, ಯಾವ ಕಾರಣಗಳು ಏನಿರ್ಬೋದು ಸತ್ಯವೇದ ಹೆಂಗೆ ಅರ್ಥ ಮಾಡ್ಕೊಳೋದು ಅಂತ ನೋಡ್ಬೇಕಂದ್ರೆ ಒಂದು ಉದಾಹರಣೆ ನೋಡೋಣ ಅಂದ್ರೆ. ಆದಿಕಾಂಡದಲ್ಲಿ ದೇವರು ಆದಾಮ್ ಮತ್ತೆ ಯವನ ಸೃಷ್ಟಿ ಮಾಡ್ಬೇಕಾದ್ರೆ ಅವ್ರು ಹೇಳಿದ ಮುಂಚಿವಾಗಿ ನನ್ನ ಮಾತಾಡಿದ್ರು, ಏನಪ್ಪ ಮಾತಾಡಿದ್ರು ಅಂತಂದ್ರೆ ಆದಿಕಾಂಡ 2:17 ವಚನ ಓದಿ ನೋಡೋಣ. ಜೆನಿಸಿಸ್ 2:17 ನೋಡ್ರ, ಒಳ್ಳೇದು ಮತ್ತು ಕೆಟ್ಟದನ್ನು ಅರವನ್ನು ಉಂಟಿಸುವಂತ ಮರದ ಹಣ್ಣನ್ನು ನೀನು ತಿನ್ನಬಾರದು. ನೋಡ್ರ, ತಿಂದ ದಿನವೇ ಸತ್ಯ ಹೋಗಿವಿ ಅಂತ ಬಿಡೋ ದೇವ್ರು ಅಲ್ಲಿ ಮಾತಾಡಿದ್ರ. ಸರಿ, ಆದ ಮಣ್ ತಿಂದ್ರ ತಿಂದ್ರ ಇಲ್ಲ ತಿಂದ್ರು. ಸರಿ, ತಿನ್ನಿದ್ದೀರ ಏನಾದ್ರು ಆದ ತಿನ್ನಿದ್ದೀನಿ ಏನಾದ್ರು ಸತ್ತೋಗ್ಬಿಟ್ರ? ಹಾ, ಆದಾಮ್ ತಿನ್ನಿದ್ದೀನಿ ಏನಾಗ್ಲಿ, ಇವಾಗ ಸಾಯಲಿಲ್ಲ. ಅದ್ರ ಬದಲಾಗಿ ಆದಾಮು ಎಷ್ಟು ವರ್ಷ ಬದುಕಿದ್ರು? ಹಾ ನೋಡ್ರ, ಹೆಚ್ಚು ಕಮ್ಮಿ ಬಂದ್ಬಿಟ್ಟು ಆದಾಮ್ ಬಂದ್ಬಿಟ್ಟು 930 ವರ್ಷ ಏನಾಗಿದ್ರು ಇವಾಗ ಅವರು ಬದುಕಿದ್ರು ಅಲ್ವ. ಹಂಗಿರ್ಬೇಕಾದ್ರೆ ದೇವರು ಆದಾಮ್ಗೆ ಸುಳ್ಳು ಹೇಳ್ಬಿಟ್ರ ಹಂಗಾರೆ? ಸುಳ್ಳು ಹೇಳಕ್ಕೆ ಸಾಧ್ಯನೇ ಇಲ್ಲ ಅಲ್ವ. ಯಾಕಂದ್ರೆ ನಾವು ಓದ್ತಾರಂತ ಪುಸ್ತಕ ಎಂಥ ಪುಸ್ತಕ ಅಂತಂದ್ರೆ ಸತ್ಯ ವೇದ ಅಲ್ವ. ಅಂದ್ರೆ ಇದರಲ್ಲಿ ಏನಿರ್ಬೇಕು ಅಂದ್ರೆ ಸತ್ಯನೇ ಇರಬೇಕು ಅದರ. ಸರಿ, ಈ ಒಂದು ಪ್ರಶ್ನೆ ನಾವು ಯಾರ್ದಾರ ವ್ಯಕ್ತಿಗಳಿಗೆ ಕೇಳಬೇಕಾದ್ರೆ ಅವ್ರು ಕೊಡೋಂಥ ಸಾಮಾನ್ಯವಾಗಿರೋಂಥ ಉತ್ತರ ಏನಂತಂದರೆ, ಆದಾಮು ಯಾವಾಗ ಹಣ್ಣ ತಿನ್ನೋ ಆ ದಿನವೇ ಏನಾಗ್ಬಿಟ್ಟ ಅವನು ಸತ್ತೋಗ್ಬಿಟ್ಟ. ಆದರೆ ಯಾವ ಥರಪ್ಪ ಸತ್ತ ಅಂತಂದರೆ, ಆ ದಿನ ಅವನು ಆತ್ಮಿಕವಾಗಿ ಏನಾಗ್ಬಿಟ್ಟ ಅವನು ಅವನು ಸತ್ತೋಗ್ಬಿಟ್ಟ ಅದರ. ಸೊ ಸ್ಪಿರಿಚುವಲ್ ಆಗಿ ಏನಾಗ್ಬಿಟ್ಟ ಅವನು ಸತ್ತೋಗ್ಬಿಟ್ಟ. ಮಾನಸಿಕವಾಗಿ ಸತ್ತಿದ್ದು ಯಾವಾಗ ಅಂತಂದರೆ ಅದೇ 930 ವರ್ಷದ ಅಂತ್ಯದಲ್ಲಿ ಅಂತ ಸಾಮಾನ್ಯವಾಗಿ ಕೊಡುವಂಥ ಉತ್ತರ. ಸರಿ, ಇವಾಗ ಈ ಒಂದು ಉತ್ತರಕ್ಕೆ ನಾವು ಎಲ್ಲಿ ಪರೀಕ್ಷೆ ಮಾಡಿ ನೋಡಬೇಕು, ಎಲ್ಲಿ ಚೆಕ್ ಮಾಡಿ ನೋಡಬೇಕು ಅಂದರೆ ಸತ್ಯವೇದಲ್ಲೇ ಮಾಡಿ ನಾವು ಹುಡುಕಿ ನೋಡಬೇಕಾದ್ರೆ ಅದಕ್ಕೆ ಸತ್ಯವೇದ ಏನು ಹೇಳ್ತಾರೆ ನೋಡಿಂತೀನಿ. ಆದಾಮ್ನ ದೇವರು ಯಾವ ಥರ ಸೃಷ್ಟಿ ಮಾಡಿದ್ರು? 1 Kings 15:46 1 Kings 15:46 ಮೊದಲನೆಯದು, ಆಮೇಲೆ ಆಮೇಲೆ ಆತ್ಮಿಕವಾದದ್ದಂತೆ. ಆಮೇಲೆ ನೋಡ್ರ, ಮೊದಲನೇ ಮನುಷ್ಯನ ದೇವರು ಸೃಷ್ಟಿ ಮಾಡ್ಬೇಕಾದ್ರೆ ಹೆಂಗ್ ಸೃಷ್ಟಿ ಮಾಡಿದಂತೆ? ಮಣ್ಣಿನಿಂದ ಅಲ್ರ. ಅದರ ಮನುಷ್ಯನ್ನ ಮಣ್ಣಿಂದ ಏನ್ ಮಾಡುದು ದೇವರು ರೂಪಿಸಿದ್ರಂತೆ. ಆಮೇಲೆ ನೋಡ್ರ, ಅವ್ರ ಯಾವ್ದಕ್ಕೆ ಸಂಬಂಧಪಟ್ಟವರು? ಮಣ್ಣಿಗೆ ಸಂಬಂಧಪಟ್ಟವರು ಹೊರತು ಅವ್ರ ಆತ್ಮಿಕವಂತ ರೀತಿಯಲ್ಲಿ ಸಂಬಂಧಪಟ್ಟವರೇ ಅಲ್ಲ. ಆತ್ಮಿಕವಂತ ರೀತಿಯಲ್ಲಿ ಆದಾಮನ ದೇವರು ಸೃಷ್ಟಿನೇ ಮಾಡಿಲ್ಲ. ಅನಂತರ ನೋಡ್ರ, ಎರಡನೇ ಮನುಷ್ಯರು ಪರಲೋಕದಿಂದ ಬಂದಂತ ನಮ್ಮ ಸ್ವಾಮಿ, ನಮ್ಮ ರಕ್ಷಕರಾಗಿರುವಂತ ಯೇಸು ಕ್ರಿಸ್ತನು, ಅವ್ರದ್ದು ನಲ್ಲಿ ಏನಿದೆ ಅಂದ್ರೆ ಪವಿತ್ರಾತ್ಮ ಇತ್ತು. ಆದ್ರೆ ಆದಾಮನ ಬಂದ್ಬಿಟ್ಟು ದೇವರು ಆತ್ಮಿಕವಾಗಿ ಏನ್ ಮಾಡಕ್ಕೋಗಿಲ್ಲ, ಸೃಷ್ಟಿ ಮಾಡ್ಕೊಳ್ಳಿಲ್ಲ. ಹಂಗಿರ್ಬೇಕ್ರೆ ಆತ್ಮಿಕವಾಗಿ ಸೃಷ್ಟಿ ಮಾಡಿಲ್ಲ ಅಂದ್ರೆ ಆತ್ಮಿಕವಾಗಿ ಆದಾಮ್ ಹೆಂಗೆ ಸಾಯೋದಿಕ್ಕೆ ಸಾಧ್ಯ ಅದರ? ಅಂದರೆ ಈ ಪ್ರಶ್ನೆ ಇನ್ನ ಹಂಗೆ ಉಳಿತದೆ, ಇದಕ್ಕೆ ಉತ್ತರ ಏನು ಅದರ? ಈ ಎಲ್ಲಾ ಉತ್ತರಗಳನ್ನ ನಾವೇನ್ ಮಾಡ್ಬೇಕು? ಸತ್ಯವೇದದಲ್ಲಿ ಮಾಡಿಕೊಳ್ಳ ಹುಡುಕ್ಬೇಕು ಅದರ. ಸರಿ, ಇನ್ನೊಂದು ಪಾಯಿಂಟ್ ಅದರ ಏನದು ಅಂತ ನೋಡಿದ್ರೆ, ಯೇಸು ಕ್ರಿಸ್ತ ಒಂದು ಮಾತು ಹೇಳ್ತಾರೆ ಅದರ. ಏನಿದು ಒಂಟೆ? ಏನಿದು ಅದೇನ ಒಂಟೆ ಸೂಜಿಗೆ ಏನ್ ಸಂಬಂಧ? ಒಂಟೆಗೂ ಸೂಚಿಗೆ ಏನೋ ಸಂಬಂಧ ಇದೆಯಾ? ಯೇಸು ಕ್ರಿಸ್ತ ಹೇಳ್ತಾ ತೆಗೆದಿರ್ತೀನಿ ಮತ್ತೆ 19:24
ಮ್ಯಾಥ್ಯೂ 19 ಚಾಪ್ಟರ್. ಐಶ್ವರ್ಯವಂತರು ಏನಂತ ಹೇಳ್ತಾರೆ ಅಂತಂದ್ರೆ ಅಲ್ಲಿ ಯೇಸು ಕ್ರಿಸ್ತು ಏನ್ರಿ ಐಶ್ವರ್ಯವಂತರು ದೇವರಾಜ ಸೇರೋದಕ್ಕಿಂತ ಏನ್ರಿ ಒಂಟೆ ಸೂಜಿ ಕಂಡ ಹೋಗೋದೇನ್ರಿ ಬಹು ಸುಲಭ ಅಂತ ಅಂತಂದ್ರೆ ಹೆಂಗೆ ಒಂಟೆ ಸೂಜಿ ಕಂಡ ಹೋಗ್ತದೆ ಯೋಚನೆ ಮಾಡ್ರಿ. ಅಲ್ಲ ಒಂಟೆ ಸೂಜಿ ಮೇಲೆ ಹೋಗ್ಬೇಕಂದ್ರೆ ಖಂಡಿತವಾಗ ಈ ಸೂಜಿ ದೊಡ್ಡದಾಗಿರ್ಬೋದು ಅಲ್ಲ ಇಲ್ಲಾಂದ್ರೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಯೇಸು ಕ್ರಿಸ್ತು ಬಂದ್ಬಿಟ್ಟು ಏನೋ ಅವ್ರು ಬಂದ್ಬಿಟ್ಟು ಏನೋ ಸುಮ್ಮನೆ ಏನೋ ಒಂದು ಮಾತುಗಳನ್ನ ಸುಮ್ಮನೆ ಹೆಂಗೆ ಹೇಳ್ತಾ ಇದಾರ ನಾವೇನ್ ನೋಡಿದ್ವಿ ಇದು ಎಂತ ವೇದ ಇದು ಹಂಗಿರ್ಬೇಕು ಇದು ಸತ್ಯನೇ ಇರಬೇಕು ಹೊರತು ಈ ತರ ಎಲ್ಲ ಒಂದು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಸರಿ ಯೇಸು ಕ್ರಿಸ್ತು ಸುಳ್ಳು ಹೇಳಿದ್ರು ಅವ್ರಿಗೆ ಇಲ್ಲ. ಅಂದ್ರೆ ಇದು ಅರ್ಥ ಹಿಂಗಿರ್ಬೇಕು ಅಂದ್ರೆ ಏನೋ ಒಂದು ಇರ್ಬೇಕು ಇದು ಅರ್ಥ ಏನು ಹುಡುಕ್ಬೇಕು ಇವಾಗ ಅದರ ಸತ್ಯವೇದಲ್ಲಿ ಮಾಡಿ ನಾವು ಹುಡುಕ್ಬೇಕು ಅಂದ್ರೆ ಒಂದು ಸೂಜಿ ಕಣ್ಣಲ್ಲಿ ಒಂದು 100 ಹೋಗೋದೇ ಏನ್ರಿ ಇವಾಗ ಕಷ್ಟ ಹಂಗಿರ್ಬೇಕಂದ್ರೆ ಇದ್ರಲ್ಲಿ ಒಂಟೆ ಹೋಗೋದು ಹೆಂಗೆ ಆ ಒಂಟೆ ಹೋಗ್ಬೇಕು ಅಂದ್ರೆ ಖಂಡಿತವಾಗ್ಲೂ ಆ ಸೂಜಿ ದೊಡ್ಡದಾಗಿರ್ಬೇಕಿಲ್ಲ ಅಂದ್ರೆ ಅದರ ಹಂಗಿರ್ಬೇಕು ಯೇಸು ಯೇಸು ಕ್ರಿಸ್ತು ಈ ಅರ್ಥದಲ್ಲಿ ಹೇಳ್ದ ಇಲ್ಲ. ಅಂದ್ರೆ ಇದು ಅರ್ಥ ಏನು ಅದರ ಸದ್ಗೆ ಇನ್ನೊಂದು ಮಾತು ಕೂಡ ನೋಡೋಣ ಅಂತೀನಿ ನೋಡಿ. ನಮ್ಗೆ ಸತ್ಯವೇದಲ್ಲಿ ಗೊತ್ತಿರಂಗೆ ಏನೋ ಹಾಕಿದ್ರು ಅದರ ಎಲಿಯ ಇದ್ರು ಇಬ್ರು ದೇವರ ಮಾರ್ಗದಲ್ಲಿ ಅನ್ಯೋನ್ಯವಾಗಿ ಮಾಡೋದು ನಡ್ಕೊಂಡು ಇದ್ರು ಅದರ ಒಂದಿನ ದೇವ್ರ ಮಾಡೋದು ಏನಾಕಲ್ಲ ಎಲ್ಲಿ ಕರ್ಕೊಂಡ್ರ ಪರಲೋಕಕ್ಕೆ ಕರ್ಕೊಂಡ್ರು. ಅದರ ಅದನ್ನ ಓದೋಣ ಅಂತೀನಿ. ಆದಿಕಾಂಡ 5:24 ವಚನ ಆದಿಕಾಂಡ 5:24 ವಚನ ನೋಡ್ರ ದೇವರ ಸಂಗಡ ಅನ್ಯೋನ್ಯವಾಗಿ ನಡೆದುಕೊಂಡ ಇರ್ಬೇಕಾದ್ರೆ ದೇವರು ಅವರನ್ನು ಕರೆದುಕೊಂಡದಿಂದ ಕಾಣದೇ ಹೋದರು ಅಂದ್ರೆ ಸೊ ದೇವರು ಅದನ್ನ ಕರ್ಕೊಂಡ್ಬಿಟ್ರು ಅಂತ ಕಾಣದೇ ಹೋದರು ಅಂತ ಹೇಳ್ತಾರೆ. ಸೊ ಅಂತ ಏನಾಗ ಗೆಲ್ಲೋದ್ರು ಏನಾಗ ಗೆಲ್ಲಕ್ಕೆ ಹೋದ್ರು ಪರಲೋಕಕ್ಕೆ ಹೋದ್ರು. ಅದರ ಎಲಿಯ ಬಗ್ಗೆ ಓದೋಣ. 2 Kings 2:11 ವಚನ 2 Kings 2:11 2 Kings 2:11 ಅವರನ್ನು ವಿಂಗಡಿಸಿದವು ನೋಡ್ರ ಎಲಿಯನು ಏನ್ರಿ ಆ ಒಂದು ಇದು ಗಾಳಿಯ ಮುಖಾಂತರ ಹೋದ್ರಂತೆ ಪರಲೋಕಕ್ಕೆ ಏರಿ ಹೋದ್ರು ಅಂತೇನಾಗಿದೆ ಕೊಟ್ಟಿ ಅಂದ್ರ ಸರಿ ಇವರಿಬ್ರು ಅಂದ್ರೆ ಎಲ್ಲೋದ್ರು ಪರಲೋಕ ಹೋದ್ರು ಹೆಂಗ್ ಗೊತ್ತು ನಿಮ್ಗೆ ಪರಲೋಕ ಹೋದ್ರು ಅಂತ ವಾಕ್ಯದ ಮುಖಾಂತರ ಅಲ್ಲಿ ಕೊಟ್ಟಿದೆ ಅಂದ್ರ ಸರಿ ಇವಾಗ ಚೆಕ್ ಮಾಡೋದು ಹೆಂಗೆ ವಾಕ್ಯದಲ್ಲಿ ಕೊಟ್ಟಿದ್ರೆ ಇವ್ರು ಕರೆಕ್ಟಾ ಇಲ್ಲ ಅದ್ರಲ್ಲೇನೋ ಮಿಸ್ಟೇಕ್ ಇದೆಯಾ ಅಥವಾ ತಪ್ಪು ಇದೆಯಾ ಈ ಸತ್ಯವೇದಲ್ಲಿ ಸುಳ್ಳುಗಿಲ್ ಕೊಟ್ಟ ಅಂದ್ಬಿಟ್ಟು ಹೆಂಗ್ ಚೆಕ್ ಮಾಡೋದು ಇವಾಗ ನಾವಂತೂ ಪರಲೋಕ ಹೋಗಕ್ಕಾಗಲ್ಲ ಬಿಡಿ ಹೋಗ್ಬಿಟ್ಟು ತಿರ್ಗ ಬರಕಾಯ್ತದ ಚೆಕ್ ಮಾಡ್ಕೊಂಡು ಸರಿ ಇವಾಗ ಏನ್ ಮಾಡ್ಬೇಕು ಅಲ್ಲಿಂದ ಒಬ್ರು ಬಂದವ್ರು ನೋಡ್ರಿ ಯಾರದ ಇವಾಗ ಅವ್ರು ಕೇಳಿದ್ರೆ ಅವ್ರು ಸುಳ್ಳು ಹೇಳ್ತಾರ ನಿಜ ಹೇಳ್ತಾರ ಕೇಳೋದ ಹೋಗಿ ಸರಿ ಯೋಹಾನ 3:13 ಯೋಹಾನ 3:13 ವಚನ ಯೋಹಾನ 3:13 ರೀ ಮನುಷ್ಯ ಕುಮಾರನೇ ಹೊರತು ಸರ್ ಕರೆಕ್ಟ್ ಓದ್ತಾ ಇದ್ದೀರಾ ಮತ್ತಾರು ಪರಲೋಕಕ್ಕೆ ಏರಿ ಓದವನಲ್ಲ ಅಂತ ಕರೆಕ್ಟ್ ಓದ್ತಾ ಇದ್ದೀರಾ ಅಲ್ಲ ನೀವೇನು ಮಿಸ್ಟೇಕ್ ಮಾಡ್ತೀರಿ ಸರಿ ಓದಿ ನೋಡೋಣ ಮತ್ತೆ ಯಾರೋ ಪರಲೋಕಕ್ಕೆ ಏರಿ ಹೋದವನೇ ಅಲ್ಲ. ಅಂದ್ರೆ ಯೇಸು ಕ್ರಿಸ್ತು ಇಷ್ಟು ಖಚಿತವಾಗಿ ಹೇಳಿದ್ದಾರೆ ಅಂತಂದ್ರೆ ಖಂಡಿತವಾಗಿ ಇವ್ರಿಬ್ರು ಎಲ್ಲೋ ಸಾಧ್ಯ ಇಲ್ಲ ಮತ್ತೆ ಎಲ್ಲೋದ್ರು ಇವಾಗ ನಾವೇನ್ ಮಾಡ್ಬೇಕು ಇದಕ್ಕೆಲ್ಲ ಉತ್ತರಗಳನ್ನ ಎಸ್ ಕಂಡುಹಿಡಿಯಬೇಕು. ಅಂದ್ರ ಮನುಷ್ಯ ಸತ್ತ ತಕ್ಷಣ ಅವನ ಆತ್ಮ ಎಲ್ಲೋಗ್ತಾರೆ ಅಂದ್ರ ಎಲ್ಲಿ ಹೋಗ್ತಾರೆ ಅವ್ನಿಗೆ ನ್ಯಾಯ ತೀರ್ಪು ಆಗ್ತಾರೆ. ಅವನು ಒಳ್ಳೆಯ ಒಂದು ಕ್ರೈಸ್ತವನಾಗಿ ಬತ್ತಿದ್ರೆ ಅವನು ಪರಲೋಕಕ್ಕೆ ಹೋಗ್ತಾನೆ. ಅವನು ಪಾಪಿಯಾಗಿ ಬತ್ತಿದ್ರು ಇಲ್ಲಿ ಹೋಗ್ತಾನೆ ಸೀದಾ ನರಕಕ್ಕೆ ಹೋಗ್ತಾನೆ. ಅಂದ್ರ ಹೀಗಿರ್ಬೇಕಾದ್ರೆ ಅವರ ಯೇಸು ಕ್ರಿಸ್ತನಿಗೆ ಒಬ್ಬ ಕ್ಲೋಸ್ ಫ್ರೆಂಡ್ ಇದ್ರು ಯಾರವರು ಲಾಜರಸ್. ಅದರ ಲಾಜರಸ್ ಸತ್ತೋಗಿ ಎಷ್ಟು ದಿನ ಆಗಿತ್ತು 4 ದಿನ ಆಗಿತ್ತು. ಅದರ ಅಂತ ಸತ್ತೋಗಿರೋ ಲಾಜರಸ್ನ ಯೇಸು ಕ್ರಿಸ್ತು ಏನಕ್ಕೆ ಭೂಲೋಕಕ್ಕೆ ವಾಪಸ್ ಕರ್ಕೊಂಬಂದ್ರು. ಇವಾಗ ಲಾಜರಸ್ ಯೇಸು ಕ್ರಿಸ್ತನಿಗೆ ಫ್ರೆಂಡಾ ಅಥವಾ ಶತ್ರುನಾ? ಫ್ರೆಂಡ್. ಅಂದ್ರೆ
ಯೇಸು ಕ್ರಿಸ್ತ ಲಾಜರಸ್ಗೆ ಫ್ರೆಂಡ್ ಆಗಿರ್ಬೇಕಾದ್ರೆ ಖಂಡಿತವಾಗ್ಲೂ ಲಾಜರಸ್ ಒಳ್ಳೆ ಮನುಷ್ಯನಾಗಿರ್ಬೇಕು. ಕೆಟ್ಟ ಮನುಷ್ಯನಾಗಿರಕ್ಕೆ ಸಾಧ್ಯನಾ ಇಲ್ಲ. ಅಂದ್ರೆ ಲಾಜರಸ್ಗೆ ದೇವರು ತೀರ್ಪು ಕೊಟ್ರೆ ಏನಂತ ತೀರ್ಪು ಕೊಟ್ಟಿರ್ಬೇಕು, ನೀನು ಪರಲೋಕಕ್ಕೆ ಹೋಗಪ್ಪ ಅಂತ ಸಂತೋಷವಾಗಿರೋದು ತೀರ್ಪು ಕೊಟ್ಟಿರ್ತಾರ ಇಲ್ವ? ಇಲ್ಲ ನರಕಕ್ಕೆ ಹೋಗಿ ತೀರ್ಪು ಕೊಟ್ಟಿರ್ತಾರ? ಪರಲೋಕಕ್ಕೆ ಹೋಗ್ತಾನೆ ತೀರ್ಪು ಕೊಟ್ಟಿರ್ಬೇಕು. ಇವಾಗ ಯೋಚನೆ ಮಾಡಿ, ಪರಲೋಕದಲ್ಲಿ ಇರೋದು ಒಳ್ಳೇದಾ ಭೂಲೋಕದಲ್ಲಿ ಇರೋದು ಒಳ್ಳೇದಾ? ಆದ್ರೆ ಯೇಸು ಕ್ರಿಸ್ತ ಯಾಕೆ ಪರಲೋಕ ವಾಪಸ್ ಭೂಲೋಕ ಕರೆದ್ರು? ಅದರ ಹೋಗಲ್ಲ ಅಂತ ಅದ ನಾಲ್ಕು ದಿನ ಲೋಪ ಆಯ್ತಲ್ಲ ಅದ್ರಿಂದ. ಸರಿ ಓಕೆ, ಚಿಂತೆ ಮಾಡಲ್ಲ. ಏನಕ್ಕೆ ಅಂದ್ರೆ ಇವೆಲ್ಲ ಪ್ರಶ್ನೆಗಳಿಗೆ ಎಲ್ಲಿ ಊರು ಉತ್ತರ ಹುಡುಕ್ಬೇಕು? ಸತ್ಯವಂತರ ಮೇಲೆ ಉತ್ತರಗಳನ್ನ ಹುಡುಕ್ಬೇಕಾದ್ರೆ ಇವಾಗ ನಾಲ್ಕು ದಿನ ಬಿಡಿ, ಅದರ 4,000 ವರ್ಷ ನಂತರ ಅಟ್ಲೀಸ್ಟ್ ಪರಲೋಕ ಹೋಗ್ತಾರೆ ಅಂದ್ರೆ ಯೇಸು ಕ್ರಿಸ್ತ ಭೂಲೋಕ ತರಂತ ಅವಶ್ಯಕತೆ ಇತ್ತ? ಇರ್ಲಿಲ್ಲ. ಅಂದ್ರೆ ಅವ್ರು ಏನಕ್ಕೆ ಲಾಜರಸ್ನ ಮರಣದಿಂದ ಎಬ್ಬಿಸಿ ತಿರ್ಗಾ ಏನ್ ಮಾಡಿದ್ರು ವಾಪಸ್ ಕುಟುಂಬ ಜೊತೆಗೆ ಸೇರಿಸಿದ್ರು? ಏನಕ್ಕೆ ಅದರ? ಸೊ ಈ ತರ ಒಂದು ಪ್ರಶ್ನೆಗಳಿಗೆ ಉತ್ತರ ಎಲ್ಲ ಹುಡುಕ್ಬೇಕು ಇವಾಗ, ಸತ್ಯವೇದ ಹುಡುಕ್ಬೇಕಾದ್ರ. ಸರಿ, ಇವಾಗ ಕೆಲವೊಂದು ದಿವಸಗಳ ಮುಂಚೆ ಏನಾಯ್ತು ಅಂತಂದ್ರೆ ನಮ್ಮ ಇಂಡಿಯಾದ ಭಯಂಕರ ಅಂತ ಮಳೆ ಬಂತು. ಅದರ ಭಯಂಕರ ಮಳೆ ಬಂದ್ಬಿಟ್ಟು ಕೇರಳ ಮಡಿಕೇರಿ ಎಲ್ಲ ಏನಾಗ್ಬಿಡ್ತು, ಜಲಪಳ ಇದೆ ಸಿಕ್ಕಾಪಟ್ಟೆ ಏನಾಗ್ಬಿಡ್ತು ನಾಶ ಆಗ್ಬಿಡ್ತು. ಅದರ ಮೊನ್ನೆ ಕೂಡ ನೋಡ್ಬೇಕಂದ್ರೆ ತಮಿಳ್ನಾಡಲ್ಲಿ ಗಜ ಅಂತ ಸೈಕ್ಲೋನ್ ಬಂದ್ಬಿಟ್ಟು ತಮಿಳ್ನಾಡಲ್ಲಿ ಎಷ್ಟೋ ಒಂದು ಊರುಗಳು ಏನಾಗುತ್ತೆ ನಾಶ ಆಗೋಯ್ತು. ಎಷ್ಟೆಷ್ಟೋ ತೆಂಗಿನ ಮರಗಳು, ಎಷ್ಟೆಷ್ಟೋ ಬಾಳೆ ಮರಗಳು ಸಂಪೂರ್ಣವಾಗಿ ಏನಾಗುತ್ತೋ ನಾಶ ಆಗೋಯ್ತು. ಆ ಊರನ್ನ ತಿರ್ಗಾ ನಾವು ಎಂದ್ರೆ ವಾಸಕ್ಕಾಗಿ ಸಿದ್ಧ ಮಾಡ್ಬೇಕು ಅಂದ್ರೆ ಹೆಚ್ಚು ಕಮ್ಮಿ 3 ವರ್ಷ ಬೇಕಂತ ಯೋಚನೆ ಮಾಡಿರ್ತೀನಿ. ಆದ್ರೆ ಆ ಮನುಷ್ಯರುಗಳ ಗತಿ ಏನು? ಈ ಒಂದು ವಿಪತ್ತುಗಳನ್ನ ಯಾಕೆ ದೇವರು ಬಂದ್ಬಿಟ್ಟು ತಡೆಗಟ್ತಾ ಇಲ್ಲ? ಸತ್ಯವೇದ ಏನ್ ಹೇಳ್ತದೆ? ವಚನ ಓದನ, ಆಮೋಸ್ 3ನೇ ಅಧ್ಯಾಯ 8ನೇ ವಚನ. ಆಮೋಸ್ 3ನೇ ಅಧ್ಯಾಯ 8ನೇ ವಚನ. ಆಮೋಸ್ 3ನೇ ಅಧ್ಯಾಯ 8ನೇ ವಚನ. ಜನರು ಅಂಜರೋ ಏನ್ರಿ? ಯಹೋವನಿಂದಲ್ಲದೆ ಊರಿನಲ್ಲಿ ವಿಪತ್ತು ಸಂಭವಿಸೋದು ಅಂದ್ರೆ ಏನು? ದೇವ್ ಚಿತ್ತ ಇದ್ರ ಊರಿನಲ್ಲಿ ಏನಾಗುತ್ತೆ ಸಾಧ್ಯ ಇಲ್ಲ, ವಿಪತ್ತು ಬರಕ್ಕೆ ಸಾಧ್ಯ. ಅಂದ್ರೆ ಊರಿಗೆಲ್ಲ ಆಗ್ತಂತ ವಿಪತ್ತುಗಳಿಗೆ ಯಾರು ಕಾರಣ ಆಗದೆ? ದೇವ್ರ ಕಾರಣ ಅಲ್ವ. ಅಂದ್ರೆ ದೇವ್ರು ಯಾಕೆ ತಡೆಗಟ್ತಾ ಇಲ್ಲ? ಅದ್ರ ಸುನಾಮಿ ಬಂದು ನೋಡಿದ್ರಿ, ವೆಲ್ಲಂಗನಿ, ಕ್ರೈಸ್ತವರಿಗೆ ಮುಖ್ಯವಾದಂತ ಸ್ಥಳದಲ್ಲಿ ಎಷ್ಟೋ ಜನ ಕ್ರೈಸ್ತವ್ರು ಏನಪ್ಪ, ಲಕ್ಷಾಂತರ ಕ್ರೈಸ್ತವರುಗಳು ಅದರ ಏನಾದ್ರು ಕ್ರಿಸ್ಮಸ್ ಒಂದಿನ ಮುಂಚೆ ಇರಲ್ಲ ಅದರ ನಾಶ ಆಗ್ಬಿಟ್ರು. ದೇವ್ರು ಯಾಕೆ ತಡೆಗಟ್ಟಲಿಲ್ಲ? ದೇವ್ರು ಮಾಡ್ಬೋದಾಯ್ತಲ್ಲ, ಯಾಕೆ ತಡೆಗಟ್ಟಲಿಲ್ಲ? ಏನಕ್ಕೆ ಇದು ಸತ್ಯವಾಯ್ತಲ್ಲ ಅಂತ ಒಂದು ಉತ್ತರ ಅದರ. ಇದರ ವಚನ ಅದರ ಕೀರ್ತನೆ 137ನೇ ಅಧ್ಯಾಯ 9ನೇ ವಚನ. ಕೀರ್ತನೆ 137ನೇ ಅಧ್ಯಾಯ 9ನೇ ವಚನ. ನಿನ್ನ ಮಕ್ಕಳನ್ನು ಅಲ್ಲ ಹಿಡಿದು ಬಂಡೆಗೆ ಅಪ್ಪಳಿಸುವನು ಭಾಗ್ಯವಂತ. ಏನಪ್ಪ ಮಕ್ಕಳ ತೊಡಗ ಏನ್ ಮಾಡ್ಬೇಕಂತೆ? ಬಂಡೆಗೆ ಯಾರು ಅಪ್ಪಳಿಸ್ತಾರೋ ಅವ್ರು ಏನಂತ ಇವಾಗ ಭಾಗ್ಯವಂತರ ಅಂತಾರ. ಸರಿ, ಸ್ಕೇಲ್ ನೋಡಿದ್ರೇನೆ ಏನಂತಾರೆ? ಸ್ಕೇಲ್ ನೋಡಿದ್ರೇನೆ ಏನ್ರಿ ಪುಣ್ಯವಂತರು ಅಂತ ಹೇಳಲ್ಲ ಅದರ, ಭಾರಿ ಕಷ್ಟ ಆಗ್ಬಿಡ್ತಾರೆ ಇವಾಗ ಅದರ. ಅದೇ ನೋಡ್ಬೇಕ್ರೆ ಕಷ್ಟಪಟ್ಟು ಏನ್ರಿ ಪ್ರಾರ್ಥನೆ ಎಲ್ಲ ಮಾಡಿ ಎಂತ ಬಹು ಪ್ರೀತಿಯಿಂದ ಹುಟ್ಟಿದಂತ ಮಕ್ಕಳುಗಳನ್ನ ದೇವರು ಏನ್ ಹೇಳ್ತಾರೆ? ಬಂಡೆ ಮೇಲೆ ಏನ್ ಮಾಡೋದು ನೀವು ಮಕ್ಕಳುಗಳನ್ನ ಅಪ್ಪಳಿಸಿ ಅಂತ ಹೇಳ್ತಾರೆ. ಈ ತರ ಮಾಡಂತ ಒಂದು ವ್ಯಕ್ತಿ ಭಾಗ್ಯವಂತನ ಅಂತ ಕೂಡ ಏನ್ ಮಾಡ್ತಾರೆ ಸತ್ಯವೇದದಲ್ಲಿ ಅಲ್ಲಿ ಹೇಳ್ತಾರೆ ಅದರ. ಹಂಗ್ರೆ ವ್ಯವಸ್ಥೆ ಮಾಡಿ ಅಂತೀನಿ ಅದರ ತಂದೆ ಆ ದೇವರು ಯೇಸು ಕ್ರಿಸ್ತ ಹುಟ್ಟಿದ ತಕ್ಷಣ ನೋಡ್ಬಿಟ್ಟು ಯಾವ ಬಂಡೆ ಮೇಲೆ ಅಪ್ಪಳಿಸಿದ್ರು ಅದರ. ವ್ಯವಸ್ಥೆ ಮಾಡಿರ್ತೀನಿ ಇವಾಗ ಸ್ಕೂಲಲ್ಲಿ ಹುಟ್ಟು ಮಕ್ಕಳುಗಳಿಗೆ ಟೀಚರ್ಗಳಿಗೆ ಟೀಚರ್ ಮಕ್ಕಳುಗಳಿಗೆ ಹೊಡೆದ್ರೆ ಏನ್ರಿ ಅಷ್ಟೇ ಟೀಚರ್ ಗತಿ? ಅವ್ರೇನು ಕಂಪ್ಲೇಂಟ್ ಇಂಪ್ಲೇಂಟ್ ಕೊಟ್ರೆ ಅದರ ಕೆಲಸದ ಏನಾಗ್ಬಿಡ್ತಾರೆ ತೆಗೆದಾಕ್ಬಿಡ್ತಾರೆ ಅಂದ್ರೆ. ಹಂಗಿರ್ಬೇಕಾದ್ರೆ ಏನ್ರಿ ಒಡಿಯಂತಿರ್ಲಿ ಬಂಡೆ ಮೇಲೆ ಹೆಂಗೆ ವಾಪಸ್ಸೋದು? ಅದೇ ವಚನದ ಅರ್ಥ ಏನು ಅದರ? ಇನ್ನೊಂದು ವಚನ ಓದನ, 2ನೇ ಪೇತ್ರ 3ನೇ ಅಧ್ಯಾಯ 7ನೇ ವಚನ. 2ನೇ ಪೇತ್ರ 3:7. 2ನೇ ಪೇತ್ರ 3ನೇ ಅಧ್ಯಾಯ 7ನೇ ವಚನ. ಆದ್ರೆ ಈಗಿರುವಂತಹ ಭೂಮಿ ಆಕಾಶಗಳು ಅದೇ ವಾಕ್ಯದ ಬಲದಿಂದ
ಬೆಂಕಿಯ ಮೂಲಕ ನೋಡ್ರ ನಾಶವಾಗೋದಕ್ಕೆ ಏನ್ ಮಾಡಿದ್ರೆ ದೇವರು ಇಡಲ್ಪಟ್ಟಿದೆ ಅಂದ್ರೆ ಈ ಭೂಮಿನ ಬೆಂಕಿಯ ಮುಖಾಂತರ ನಾಶ ಮಾಡ್ಬೇಕು ಅಂತ ದೇವರ ಮಾಡಂತ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅಂದ್ರೆ ಭೂಮಿ ನಾಶ ಆಗ್ಬಿಟ್ರೆ ಮನುಷ್ಯ ಗತಿ ಏನು ಮನುಷ್ಯ ಎಲ್ಲ ಹೋಗ್ತಾರಂಗಾರೆ ಭೂಮಿ ನಾಶ ಮಾಡ್ಬಿಟ್ರೆ ಮನುಷ್ಯ ಗತಿ ಏನಂಗಾರೆ ಮನುಷ್ಯ ನಾಶ ಆಗ್ಬಿಟ್ರೆ ದೇವ್ರ ಮನುಷ್ಯ ನಾಶ ಮಾಡಕ್ಕೆ ಹುಟ್ಟಿದ್ದಾರೆ ಅದ್ರ ಯೋಚನೆ ಮಾಡಿದ್ದೆ ದೇವ್ರ ಲೋಕಾನೆ ಎಷ್ಟೋ ಪ್ರೀತಿ ಮಾಡಿ ಅನ್ಕೊಟ್ರಂತೆ ನಾನು ಒಬ್ಬನೇ ಮಗನ ಕೊಟ್ಟರು ಏನಕ್ಕೆ ಆತರ ನಂಬೋರು ಒಬ್ರು ಕೂಡ ಏನಾಗ್ಬಿಡ್ದ ನಾಶ ಮಾಡಿದ್ರೆ ಈ ಭೂಮಿ ನಾಶ ಮಾಡಿಬಿಟ್ರೆ ಅವ್ರ ಗತಿ ಏನು ಅದರ ಇನ್ನೊಂದು ವಚನ ಓದಿಂತೀನಿ ಮತ್ತೆಯ 13ನೇ ಅಧ್ಯಾಯ 12ನೇ ವಚನ ಮತ್ತೆಯ 13:12 Matthew 13:12 ಯಾಕೆಂದ್ರೆ ಇದ್ದವನಿಗೆ ಕೊಡಲ್ಪಡುವುದು ಅವನಿಗೆ ಮತ್ತು ಹೆಚ್ಚಾಗುವುದು ಇಲ್ಲದವನ ಕಡೆಯಿಂದ ಇದ್ದದ್ದನ್ನು ಏನ್ ಮಾಡ್ತಾರಂತೆ ತೆಗೆದುಕೊಡಬಹುದು ಅದರ ಯೋಚನೆ ಮಾಡಿದ್ರೆ ಇದು ನೀತಿನ ಇದು ನ್ಯಾಯನ ಏನ್ ಹೇಳ್ತಾರೆ ಇದ್ದವನಿಗೆ ಇನ್ನ ಕೊಡಲ್ಪಡುವುದು ಏನ್ರಿ ಆಮೇಲೆ ಹೇಳ್ತಾರೆ ಇಲ್ಲದವನ ಹತ್ರ ಇರೋದನ್ನು ಕೂಡ ಏನ್ ಮಾಡ್ಬಿಡ್ತಾರಂತೆ ತೆಗೆದುಕೊಡ್ಬೋದು ಅಂತ ಇದು ಏನ್ ನ್ಯಾಯ ಇದು ಸಾಮಾನ್ಯವಾಗಿ ಯಾರು ಕೊಡ್ಬೇಕು ಯಾರಿಗಿದ್ಯೋ ಅವ್ರಿಗೆ ಏನ್ ಮಾಡ್ಬೇಕು ಕೊಡ್ಬೇಕು ಅದು ಬದಲಾಗಿ ದೇವ್ರು ಹೇಳ್ತಾ ಅಂದ್ರೆ ಯಾರಿಗಿದೆಯೋ ಅವ್ರಿಗೆ ನಾನು ಕೊಡ್ತೀನಿ ಯಾರತ್ರ ಇಲ್ವೋ ಇರೋದು ಕೂಡ ಏನ್ ಮಾಡ್ಬಿಡ್ತೀನಿ ತೆಗೆದ್ಬಿಡ್ತೀನಿ ಅಂದ್ರೆ ಇದೇನ್ ನ್ಯಾಯ ಅಂದ್ರೆ ಹಂಗಾದ್ರೆ ಈ ಸತ್ಯವೇ ನಿಮ್ಗೆ ಅರ್ಥ ಮಾಡ್ಕೊಡೋದು ಅಂದ್ರೆ ಅದ್ ನೋಡ್ಬೇಕ್ರೆ ದ ಮೋಸ್ಟ್ ಮಿಸ್ಅಂಡರ್ಸ್ಟುಡ್ ಬುಕ್ ಅದರ ಯಾವ್ದೋ ಅಂತಂದ್ರೆ ಬೈಬಲ್ ಅದಕ್ಕೆ ನೋಡ್ಬೇಕ್ರೆ ಲೋಕದಲ್ಲಿ ಇವತ್ತು ಏನಾಗಿದೆ ಅಂದ್ರೆ ಇಷ್ಟೊಂದು ಹಲವಾರು ಡಿನಾಮಿನೇಷನ್ ಏನಾಗಿರೋದು ಇವತ್ತಾಗಿರೋದು ಅಂದ್ರೆ ಅದಕ್ಕೆ ನೋಡ್ಬೇಕ್ರೆ ಇವೆಲ್ಲಾ ಸತ್ಯವೇದಗಳಿಗೆ ಇರೋಂಥ ಎಲ್ಲಾ ಪ್ರಶ್ನೆಗಳಿಗೆ ಖಂಡಿತವಾದ ಉತ್ತರ ಇದೆ ಎಸ್ ಸತ್ಯವೇದ ಐತೆ ಅದೇ ಓದಿದ್ದೀನಿ ಎರೆಮಿಯಾ 33:3 Jeremiah 33:3 ಓದಿದ್ದೀನಿ ನಿನಗೆ ತಿಳಿಯದ ಮಹತ್ತಾದ ಗುಣಾರ್ಥಗಳನ್ನು ಗೋಚರ ಪಡಿಸುವೆನೋ ನಮ್ಗೆ ತಿಳಿದಿರಂತ ಅನೇಕ ಒಂದು ಮಹತ್ತಾದ ಗುಣಾರ್ಥಗಳನ್ನು ದೇವ್ರ ಏನ್ ಮಾಡ್ತಾರೆ ನಮ್ಗೆ ಇವಾಗ ತಿಳಿಯಪಡಿಸ್ತಾರೆ ಇವನ್ನೆಲ್ಲ ಎಲ್ಲಿಂದ ತಿಳಿಯಪಡಿಸ್ತಾರೆ ಅಂತಂದ್ರೆ ಸತ್ಯವೇದ ಮುಖಾಂತರ ಮಾಡ್ತದೆ ನಮ್ಗೆ ತಿಳಿಯಪಡಿಸ್ತಾರೆ ಅದಕ್ಕೆ ಯೇಸು ಕ್ರಿಸ್ತ ಅಂತಂದ್ರು ಕೇಳಿ ನಿಮ್ಗೆ ಕೊಡಲ್ಪಡೋದು ತಟ್ಟಿ ನಿಮ್ಗೆ ಕರೆಯಲ್ಪಡೋದು ಅದರ ಅದೇ ನೋಡ್ಬೇಕ್ರೆ ಏನ್ನ ಕೇಳ್ಬೇಕು ದೇವ್ರ ಹತ್ರ ಇವಾಗ ಹೆಂಗ್ ಕೇಳ್ಬೇಕು ಹೆಂಗ್ ಕೇಳ್ಬೇಕು ಎಸ್ ಪ್ರಾರ್ಥನೆಯಲ್ಲಿ ಕೇಳ್ಬೇಕು ಅದರ ಏನ್ರಿ ತಟ್ಟಿ ನಿಮ್ಗೆ ತೆರೆಯಲ್ಪಡ್ತಾರೆ ಅಂತಂದ್ರು ಅದರ ಯಾವ್ದ್ರಲ್ಲಿ ತಟ್ಟಬೇಕು ಸತ್ಯವೇದಲ್ಲಿ ನೋಡಿ ತಟ್ಟಿ ನಾವು ಸತ್ಯವೇದಲ್ಲಿ ಹುಡುಕಿ ಓದಿದ್ರೆ ನಮ್ಗೆಲ್ಲಾ ಏನ್ ಮಾಡ್ತಾರೆ ದೇವ್ರು ನಮ್ಗೆ ಖಂಡಿತವಾಗು ತಿಳಿಸ್ಕೊಡ್ತಾರೆ ಆದ್ರೆ ಸಾಮಾನ್ಯವಾಗಿ ಜನಗಳು ದೇವ್ರ ಏನ್ ಕೇಳ್ತಾರೆ ಏನ ತಟ್ತಾರೆ ಇದೇ ಬೇಕು ಅಲ್ಲ ಇದೆಲ್ಲ ಕೇಳ್ತಾ ಇದ್ರೆ ಅದರ ಹಂಗಾರೆ ಅದು ಸಿಗ್ತದ ಅದರ ಹಂಗಾರೆ ನೋಡ್ಬೇಕ್ರಿ ಎಸ್ ಪಿಸ್ ಹೇಳ್ತಾರೆ ಸತ್ಯ ಹುಡುಗ್ರಿ ಸತ್ಯ ನಿಮ್ಗೆ ಏನಾಗ್ತಾರೆ ಸಿಗ್ತಾರೆ ಸತ್ಯಕ್ಕೆ ನೀವ್ ಏನ್ ಮಾಡಿ ಎಲ್ಲ ತಟ್ರಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಏನ್ ಮಾಡಿ ನೀವು ಸತ್ಯವೇದಲ್ಲಿ ನೀವು ತಟ್ಟಿ ಎಲ್ಲ ಏನ್ ಮಾಡ್ತೀವಿ ಸತ್ಯವೇದ ಮುಖಾಂತರ ಉತ್ತರ ಕೊಡ್ತೀನಿ ಅದ್ರ ಅದಕ್ಕೆ ಈ ಬೈಬಲ್ ಹಿಂಗೆ ಅರ್ಥ ಮಾಡ್ಕೊಳೋದು ಅದರ ಅದೇ ನೋಡ್ಬೇಕ್ರೆ ಬೈಬಲ್ ಎಂತ ಒಂದು ಪುಸ್ತಕ ಅಂತಂದ್ರೆ ಇಟ್ ಈಸ್ ಎ ಲಾಕ್ ಬುಕ್ ಅದರ ಈ ಬೈಬಲ್ ಹೆಂಗಾಗಿದೆ ಅಂದ್ರೆ ಒಂದು ಟೋಟಲ್ಗೆ ಮುದ್ರೆ ಹಾಕಲ್ಪಟ್ಟಂತ ಒಂದು ಏನ್ರಿ ಒಂದು ಪುಸ್ತಕ ನೋಡಿ ಬೈಬಲ್ ಹೇಳ್ತಾರೆ ಏಷ್ಯಾದಲ್ಲಿ ಏಷ್ಯ 29:11 ವಚನ ಮತ್ತೆ 12ನೇ ವಚನ Isaiah 29:11-12 ದೈವ ದರ್ಶನವೆಲ್ಲ ಶಾಸ್ತ್ರದ ಮಾತಿನ ಹಾಗಿದೆ ನೋಡ್ರ ಹೆಂಗಿದಂತೆ ದೈವ ದರ್ಶನವೆಲ್ಲ ಏನೇ ಮುದ್ರೆ ಹಾಕಲ್ಪಟ್ಟಂತಾಗಿದೆ ಶಾಸ್ತ್ರದ ಮಾತಿನಾಗಿದೆ ಬೈಬಲ್ ಇಸ್ ಟೋಟಲಿ ಸೀಲ್ಡ್ ಬುಕ್ ಆಮೇಲೆ ಅಕ್ಷರ ಬಲ್ಲದವನಿಗೆ ಯಾವ ಚೆನ್ನಾಗಿ ಓದಿದಂತೆ ಬೈಬಲ್ ಕೊಟ್ಟಾಗ ಈ ಓದ್ಬಿಟ್ಟಾಗ ಎಕ್ಸ್ಪ್ಲೇನ್ ಮಾಡಿ ಅಂತಂದ್ರೆ ಅವನ್ ಏನ್ ಹೇಳ್ತಂತೆ
ಆಯ್ತು ಕೊಡಿ, ನಾನು ನಾನು ಇಂಜಿನಿಯರಿಂಗ್ ಓದಿದ್ದೀನಿ, ಡಾಕ್ಟರ್ ಓದಿದ್ದೀನಿ, ನಾನು ಬೈಬಲ್ ಓದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ಆಗ್ತದ, ಏನಾಗಿದೆ ಅಂತಲ್ಲ, ಏನಾಗಿದೆ ಟೋಟ್ಲ ಸೀಲ್ಡ್ ಬುಕ್ ಅರ್ಥನೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಓದಿಲ್ದಿರೋ ಕೊಟ್ರೆ ಅವ್ರೇನು ಹೇಳ್ತಾರೆ ಮುಂದಕ್ಕೆ ಓದಿ, ಹಾ ಓದಿ. ಅವನು ಹೇಳ್ತಂತೆ ವಿದ್ಯೆ ಇಲ್ಲ. ಹಂಗಿರ್ಬೇಕಾದ್ರೆ ಈ ಒಂದು ಸೀಲ್ ಬುಕ್ ಓಪನ್ ಮಾಡೋಕ್ಕೆ ನಮ್ಮ ಹತ್ರ ಏನ್ ಬೇಕಪ್ಪ ಅಂತಂದ್ರೆ, ಕರೆಕ್ಟ್ ಆಗಿ ಏನ್ ಬೇಕು, ಚೀ ಬೇಕು ಅಲ್ಲ. ಚೀ ಇದ್ರೇನೆ ಬೈಬಲ್ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಅಂದ್ರ, ಅಂದ್ರೆ ಸತ್ಯವೇದನ ಅರ್ಥ ಮಾಡ್ಕೊಳಕ್ಕೆ ದೇವರು ನಮ್ಗೆ ದಯಪಾಲಿಸಿದಂತ ಕೀ ಯಾವುದು ಅಂತಂದ್ರೆ, ಮೂರು ಮುಖ್ಯವಾದಂತ ಕೀಗಳು ಇದೆ. ಯಾವ್ದಪ್ಪ ಮೂರು ಮುಖ್ಯವಾಗಿರುವಂತ ಕೀಗಳು ಅಂತಂದ್ರೆ, ಫಸ್ಟ್ ಕೀ ಯಾವುದು, ಬೈಬಲ್ನ ಓದ್ಬೇಕಂದ್ರೆ ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ಬೈಬಲ್ನ ಯಾವ ತರ ಓದ್ಬೇಕು ಅಂತ ಹೇಳಿ ಫಸ್ಟ್ ನಾವು ಅದನ್ನ ಅರ್ಥ ಮಾಡ್ಕೊ. ಅದು ಸತ್ಯವೇದಲ್ಲೇ ಹೇಳ್ತಾರೆ. ಅವರ ಓದಿ ಏಷ್ಯಾದಲ್ಲಿ 34:16 ಅಜಯ 34:16 ನೋಡ್ರ ಹೆಂಗ್ ಓದ್ಬೇಕಂತ ಇವಾಗ ಯಹೋವನ ಶಾಸ್ತ್ರದಲ್ಲಿ ಎಸ್ ಬೈಬಲ್ನ ಹಿಂಗೆ ಓದ್ಬೇಕು, ಹುಡುಕಿ ಏನ್ ಮಾಡ್ಬೇಕು ಓದ್ಬೇಕು. ಆಮೇಲೆ ನೋಡ್ರ ಇವಗಳಲ್ಲಿ ಯಾವುದು ಇಲ್ಲದಿರೋದು, ಏನ್ ಇಲ್ಲದಿರೋದು ಅಂದ್ರೆ ಅರ್ಥ ಎಲ್ಲ ಇದೆ. ಸತ್ಯವೇದಲ್ಲಿ ಇಲ್ಲದೆ ಯಾವ್ದಿಲ್ಲಪ್ಪ, ಎಲ್ಲ ಇದೆ. ಏನಂತಿದೆ ಏನಿದೆ ಅಂತಂದ್ರೆ, ನಮ್ಮೆಲ್ಲಾ ಪ್ರಶ್ನೆಗಳಿಗೆ ಸತ್ಯವೇದಲ್ಲಿ ಇದೆ ಇವಾಗ ಉತ್ತರ ಇದೆ. ಇದೇ ಸತ್ಯವೇದ ಹೇಳೋದು, ಮನುಷ್ಯನ್ಗಾಗೆ ದೇವ್ರು ಮಾಡಿದಂತ ಯೋಜನೆ ಏನು, ಯಾಕೆ ದೇವ್ರ ಲೋಕದಲ್ಲಿ ಇಷ್ಟೆಲ್ಲ ಕೆಟ್ಟ ಬಿಟ್ಟಿದ್ದಾರೆ ಇವೆಲ್ಲ, ಮತ್ತೆ ಭಯಂಕರ ಆಗಿದೆ ಇನ್ನ ಅನೇಕ ಪ್ರಶ್ನೆಗಳಿಗೆ ಉತ್ತರ ಇದೆ ದೇವರು ಸತ್ಯವೇದ. ಅದಕ್ಕೆ ಹೇಳ್ಬೇಕು ಒಂದು ಇಲ್ಲದಿರೋದು. ಆಮೇಲೆ ನೆಕ್ಸ್ಟ್ ಎಲ್ಲ ಹೆಂಗಿದೆ ಅಂತ ಇವಾಗ ನೋಡ್ರ, ಎಲ್ಲ ಜೊತೆ ಜೊತೆ ಆಗಿದೆ ಅಂತ ಬಿಟ್ರು. ಏನಿದ್ದ ಜೊತೆ ಜೊತೆ ಅಂತಂದ್ರೆ, ಜೊತೆ ಅಂತ ನೋಡ್ಬೇಕಾದ್ರೆ ಇಲ್ಲಿ ಒಂದು ಜೋಡಿ ಅದರ ನೋಡಿ, ನೆಗೆಟಿವ್ ಅಂತ ಇದೆ ಕೇಳಿದ್ರ, ನೆಗೆಟಿವ್ಗೆ ಜೋಡಿ ಯಾವುದು, ಪಾಸಿಟಿವ್. ವೆರಿ ಗುಡ್. ಅಂದ್ರ ನಾರ್ತ್ ಪೋಲ್ಗೆ ಪಾಸಿಟಿವ್ ಯಾವುದು, ಅದರ ಜೋಡಿ ನೋಡ್ಬೇಕಂದ್ರೆ ಸೌತ್ ಪೋಲ್. ಅಂದ್ರ ಇದೇ ತರ ಗಂಡಿಗೆ ಜೋಡಿ ಯಾವುದು, ಹೆಣ್ಣು. ಇದೇ ತರ ಸತ್ಯವೇದದಲ್ಲಿ ಪ್ರಶ್ನೆಗೆ ಜೋಡಿ ಯಾವುದು, ಉತ್ತರ. ಅದಕ್ಕೆ ಹೇಳೋದು ಎಲ್ಲವೂ ಜೋಡಿ ಜೋಡಿ ಆಗಿದೆ ಅಂದರೆ, ಎಲ್ಲಾ ಪ್ರಶ್ನೆಗಳಿಗೆ ಸತ್ಯವೇದಲ್ಲಿ ಉತ್ತರ ಎಸ್. ಸತ್ಯವೇದ ಮುಖಾಂತರ ಅವ್ರ ಪ್ರಶ್ನೆ ಇತ್ತು ಅಂದ್ರೆ, ಇದು ಡೆಫಿನೆಟ್ ಆಗಿ ಸತ್ಯವೇದಲ್ಲಿ ಉತ್ತರ ಇದೆ. ಸರಿ, ಹೆಂಗ್ ಹುಡುಕೋದು, ಹುಡುಕು ಓದ್ಬಿಡಿ ಅಂತಂದ್ರು, ಒಂದು ಪ್ರಶ್ನೆ ಇದೆ ಹುಡುಕು ಓದಕ್ ನಮ್ಗೆ ಗೊತ್ತಾಗ್ಬೇಕಲ್ಲ. ಅದರ ಇವಾಗ ಯಾರು ತಿಳ್ಸ್ಕೊಡ್ಬೇಕು, ಇದು ಯಾರು ಬರ್ದಾರೋ ಅವ್ರು ಏನ್ ಮಾಡ್ತಾರೆ ನಮ್ಗೆ ಇವಾಗ ತಿಳ್ಸ್ಕೊಡ್ತಾರೋ ಇಲ್ಲ, ಮುಂದಕ್ಕೆ ಓದಿ ಅದ್ಲೇ ಹೇಳ್ತಾರೆ ಓದಿ. ಹಾ, ಇವಾಗ ಯಾರು ಅಪ್ಪಣೆ ಮಾಡಿದ್ದು, ಇದು ಸತ್ಯವೇದನ ಈ ತರ ಬರ್ದಿರೋದು ಯಾರು ಅಂತಂದ್ರೆ, ಏನ್ರಿ ಯಹೋವನ ಬಾಯಿಂದ ಅಪ್ಪಣೆ ಆಯ್ತು. ಆಮೇಲೆ ನೋಡ್ರ ಪವಿತ್ರಾತ್ಮ ಮುಖಾಂತರ ದೇವರೇ ಮಾಡ್ತಾರೆ ಇವೆಲ್ಲ ಒಂದು ಪ್ರಶ್ನೆಗಳಿಗೆ ಸತ್ಯವೇದ ಮುಖಾಂತರ ಒಂದು ಪ್ರಾಪರ್ ಆಗಿಂತ ಉತ್ತರ ಏನ್ ಮಾಡ್ತಾರೆ ದೇವ್ರ ನಮ್ಗೆ ತಿಳಿಯಪಡ್ತಾರೆ. ಇದೇ ಮೊದಲನೇ ಕೀ. ಸತ್ಯವೇದನ ಓದ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ಬೇಕಂದ್ರೆ, ಹುಡುಕಿ ಕರೆಕ್ಟ್ ಆಗಿ ಮಾಡ್ತಾವ ನಾವು ಓದ್ಬೇಕಂದ್ರ, ಜೊತೆ ಜೊತೆಯಾಗಿ ಓದ್ಬೇಕು. ಅದು ಪ್ರಶ್ನೆಗೆ ಕರೆಕ್ಟ್ ಆಗಿರುತ್ತೆ ಉತ್ತರ ಏನ್ ಮಾಡಕ್ ಇವಾಗ ನಾವು ಹುಡುಕಿ ಓದ್ಬೇಕು ಅದರ. ಸರಿ, ಎರಡನೇ ಪಾಯಿಂಟ್ ಅದರ ಹೆಂಗ್ ಓದ್ಬೇಕು, ಹುಡುಕಿ ಓದ್ಬೇಕು ಸರಿ, ಅದರ ಜೊತೆ ಜೊತೆ ಓದ್ಬೇಕು ಸರಿ. ಅದನ್ನಂದ್ರೆ ಏನು, ಎರಡನೇ ಬಿಂಕೆ ಅಲೆ ಓದಿ ಏಷಯಾದಲ್ಲಿ 28 ಬುಕ್ ಆಫ್ ಐಸಯ ಚಾಪ್ಟರ್ 28 ವರ್ಸ್ 10 ವರ್ಸ್ 9 ಇಂದ ಓದ್ಕೊ ಬನ್ನಿ. ವರ್ಸ್ 9 ಇಂದ ಓದಿ ಅಮ್ಮ ಓದಿ ನೋಡ್ರ ಹೇಳ್ತಾಳಿ. ಇವರು ಯಾರಿಗೆ ಜ್ಞಾನವನ್ನು ಬೋಧಿಸ್ತಾರೆ, ದೇವರು ಸತ್ಯವೇ ಅಂತ ಯಾರು ತಿಳಿಸ್ತಾರಂತೆ. ನೋಡ್ರಿ, ದೇವರು ಬೈಬಲ್ ನ ಯಾರು ಟೀಚ್ ಮಾಡ್ತಾರೆ ಅಂತಂದ್ರೆ, ಹೆಂಗೆ ಟೀಚ್ ಮಾಡ್ತಾರೆ ಅಂತಂದ್ರೆ, ಆಜ್ಞೆ ಮೇಲೆ ಆಜ್ಞೆ, ಮೊಲೆ ಬಿಟ್ಟಂತ ಕೂಸ್ಕೊಡು ಅಂತ ಬಿಟ್ರು ಅಲ್ಲ, ಹಾಲು ಬಿಟ್ಟಂತ ಮಕ್ಕಳು ಅಂದ್ಬಿಟ್ರು ಅಲ್ಲ. ಇದೇನಪ್ಪ ಹಾಲು ಬಿಡೋದು ಅಂತಂದ್ರೆ, ಹಾಲು ಅಂದ್ರೆ ಬೈಬಲ್ನಲ್ಲಿ ಹಾಲು ಬೋಧನೆಗಳಿದೆ ಅದರ. ಫಸ್ಟ್ ಫಸ್ಟ್ ಕ್ರಿಸ್ತನ ನಂಬಿಕೆಗೆ ಬರ್ಬೇಕಾದ್ರೆ ನಾವೇನ್ ಕುಡಿತೀರಿ, ಹಾಲನ್ನ ಕುಡಿತೀರಿ ಅದರ. ಆದ್ರೆ ಸಾಯೋವರೆಗೂ ಅಲ್ಲೇ ಕುಡಿತಾ ಇದ್ರೆ ಅದರ ಏನಂತ ಹೇಳ್ಬಿಟ್ಟು, ಏನಪ್ಪ ಇವ್ರ ಮೆಚುರಿಟಿನೇ ಇಲ್ಲ ಅಂತಿದ್ದ. ಅದರ ಕ್ರೈಸ್ತವರಾಗಿ ಬೆಳೆದ ಮೇಲೆ ದಿನನಿತ್ಯ ಕೂಡ ನಾವು ಬೆಳೀತಾ ಮೆಚುರಿಟಿಗೆ ಬೆಳಿಬೇಕು. ಮೆಚುರಿಟಿಗೆ ಬೆಳೀತಾ ಬೆಳೀತಾ ಗಟ್ಟಿಯಾದ ಆಹಾರನ ತಿನ್ನಲಿಕ್ಕೆ ಮಾಡ್ಬೇಕು ಇವಾಗ ನಾವು ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಗಟ್ಟಿಯಾದ ಆಹಾರ ಯಾರಿಗಂತೆ,
ಹೆಬ್ರಿಯರ್ ಬರೆದಂಥ ಪುಸ್ತಕದಲ್ಲಿ ಹೀಬ್ರೂಸ್ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 5 ಹೀಬ್ರೂಸ್ ಚಾಪ್ಟರ್ 5 ವರ್ಸ್ 13 and 14 ಹೆಬ್ರಿಯರ್ 5:13-14 ವಚನ ಏನ್ರಿ ಹಾಲು ಕುಡಿಯೋರು ಯಾರಂದ್ರೆ ನೀತಿ ವಾಕ್ಯದಲ್ಲಿ ಏನಿಲ್ವಂತೆ ಅನುಭವವಿಲ್ಲದವರು ಅಲ್ವರ ಆಮೇಲೆ ನೆಕ್ಸ್ಟ್ ಗಟ್ಟಿಯಾದ ಆಹಾರವು ನೋಡ್ರ ಯಾಕಂತೆ ಇವಾಗ ಗಟ್ಟಿಯಾದ ಆಹಾರ ಪ್ರಾಯಸ್ತ್ರಿಗೋಸ್ಕರ ಆಮೇಲೆ ಅಂದರೆ ನೋಡ್ರ ಏನ್ರಿ ಇದು ಒಳ್ಳೇದು ಅದು ಕೆಟ್ಟದ್ದು ಭೇದ ಭಾವಗಳನ್ನ ತಿಳಿದವ್ರಿಗಾಗಿದೆ ಅಂದ್ರೆ ಸತ್ಯವೇದಂತ ಗಟ್ಟಿಯಾದ ಆಹಾರ ಅಂತಂದ್ರೆ ಏನ್ರಿ ಬೈಬಲ್ ಅಂತ ಆಳವಾಗಿರುತ್ತ ರಹಸ್ಯವಾಗಿರುತ್ತ ಆಹಾರಗಳನ್ನ ತಿನ್ನೋದಕ್ಕೆ ಯಾರಿಗೆ ಮನಸ್ಸಿದೆಯೋ ಇವ್ರಿಗೆ ದೇವರ ಮೇಲೆ ಬೈಬಲ್ ಇವಾಗ ಟೀಚ್ ಮಾಡೋದು ಅದರ ಇಂಥವ್ರಿಗೆ ಬೈಬಲ್ ಸ್ಟಡಿ ಹೆಂಗ್ ಟೀಚ್ ಮಾಡ್ತಾರೆ ಅಂತ ದೇವರು ಇವಾಗ ಓದಿ ಏಷ್ಯಾದಲ್ಲಿ 28:10 ಆಜ್ಞೆಯ ಮೇಲೆ ಆಜ್ಞೆ ನೋಡ್ರ ಆಜ್ಞೆ ಮೇಲೆ ಆಜ್ಞೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ನೋಡ್ರ ದೇವರು ಸತ್ಯವೇದನ ಬರ್ದಿದ್ರೆ ಹೆಂಗ್ ಬರ್ದಾರಂದ್ರೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಂದ್ರೆ ಅದೇನು ಒಂದು ಪ್ರಶ್ನೆ ಒಂದ್ ಕಡೆ ಬರ್ದವ್ರೆ ಅಂತಂದ್ರೆ ಅದಕ್ಕೆ ಉತ್ತರ ಏನ್ ಮಾಡೋದು ಇನ್ನೊಂದ್ ಕಡೆ ದೇವ್ರು ಎಲ್ಲೊಂದ್ ಕಡೆ ಇಟ್ಟಿದ್ರೆ ಹೊರತು ಪ್ರಶ್ನೆ ಕೇಳಿದ್ರೆ ಉತ್ತರ ಏನ್ ಮಾಡಕ್ ಹೋಗಿಲ್ಲ ಹೇಳೋದಕ್ಕೆ ಹೋಗಿಲ್ಲ ಸತ್ಯವೇದನ ಬರ್ದಿರೋದೇ ಈ ತರ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅದಕ್ಕೆ ಸತ್ಯವೇದನ ಹೆಂಗ್ ಓದ್ಬೇಕು ಹುಡುಕಿ ಓದ್ಬೇಕು ಅದರ ಸರಿ ಮೂರನೇ ಕೀ ಏನು ಥರ್ಡ್ ಕೀ ಬೈಬಲ್ ಓದ್ಬೇಕಾದ್ರೆ ಏನು ಅಂತಂತಂದ್ರೆ ಇದನ್ನ ಸರಿಯಾಗಿ ವಿಭಾಗಿಸದ ಕಲಿಬೇಕು ನೋಡಿ 2 Timothy 2:15 ಎರಡನೇ ತಿಮೋತಿಯಲ್ಲಿ 2:15 ಪ್ರಯಾಸ ಪಡು ಏನ್ರಿ ಸತ್ಯವಾಕ್ಯವನ್ನು ಏನ್ ಮಾಡ್ಬೇಕಂತೆ ಸರಿಯಾಗಿ ಉಪದೇಶ ಮಾಡೋನಾಗಿರ್ಬೇಕಂತ ಇಂಗ್ಲಿಷ್ ಬರ್ತದೆ ರೈಟ್ಲಿ ಡಿವೈಡಿಂಗ್ ದ ವರ್ಡ್ ಆಫ್ ಗಾಡ್ ಅಂತ ಹೇಳ್ತಾರೆ ಅಂದ್ರೆ ಸತ್ಯವೇದನ ಕರೆಕ್ಟಾಗಿ ಏನ್ ಮಾಡ್ಬೇಕು ಅಪ್ಲೈ ಮಾಡಕ್ಕಿರಬೇಕು ಗೊತ್ತಿರ್ಬೇಕು ಯಾವುದೋ ಕ್ವಶನ್ಗೆ ಯಾವುದೋ ಉತ್ತರ ಕೊಟ್ರೆ ಏನಾಗಲ್ಲ ಇವಾಗ ಜೋಡಿ ಕರೆಕ್ಟಾಗಿ ಮ್ಯಾಚ್ ಆಗ್ಬೇಕು ಅದೇನು ಪ್ರಾಪರ್ ಆಗಿರೋ ಕ್ವಶನ್ಗೆ ಪ್ರಾಪರ್ ಆಗಿರೋ ಉತ್ತರನೇ ಮಾಡೋದು ಇವಾಗ ಕೊಡ್ಬೇಕಂದ್ರೆ ಅದನ್ನ ಹುಡುಕಿ ಕರೆಕ್ಟಾಗಿ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಬಿಡಬೇಕು ಓದ್ಬೇಕು ಅದರ ಇವಾಗ ನೋಡೋಣ ಫಸ್ಟ್ ಏನ್ ಪ್ರಶ್ನೆ ನೋಡಿದೆ ಆದಾಮ್ಗೆ ದೇವ್ರು ಏನಂತ ಪ್ರಮಾಣ ಕೊಟ್ರು ಹಣ್ಣ ತಿನ್ಬಿಡ ತಿಂದೀನಿ ಅಂತ ನೀನು ಸತ್ಯ ಸಾಯಿವಿ ಅಂತ ಆದಾಮ್ ಹಣ್ಣ ತಿಂದ ತಿಂದ್ರು ಅದರ ತಿಂದಿದ್ದೀರಾನೇ ಸತ್ರ ಇಲ್ಲ ತಿಂದಿದ್ದಾನೆ ಸಾಯಿಲ್ಲ ಅದರ ಅದಕ್ಕೆ ಕೆಲವು ಜನ ಹೇಳೋದೇನಂದ್ರೆ ಅವ್ರು ಆತ್ಮೀಯವಾಗಿ ಏನಾಗ್ಬಿಟ್ರ ಸತ್ತೋಗ್ಬಿಟ್ರ ಅಂತ ಅಂತಂದ್ರ ಇವಾಗ ಆತ್ಮಿಕವಾಗಿ ಸಾಯ್ಬೇಕು ಅಂತಂದ್ರೆ ಆತ್ಮಿಕವಾಗಿ ಫಸ್ಟ್ ಸೃಷ್ಟಿ ಆಗಿರ್ಬೇಕು ಅವಾಗೆ ಆತ್ಮಿಕವಾಗಿ ಸಾಯೋದಕ್ಕೆ ಸಾಧ್ಯ ಆದ್ರೆ ನಾವು ಸತ್ಯವೇದದಲ್ಲಿ ಏನ್ ನೋಡಿದ್ರೆ ದೇವರು ಆದಾಮ್ನ ಆತ್ಮಿಕವಾಗಿ ಏನ್ ಮಾಡಕ್ಕೋಗಿಲ್ಲ ಸೃಷ್ಟಿ ಮಾಡಕ್ಕೆ ಹೋಗಿಲ್ಲ ಹಂಗಿರ್ಬೇಕಾದ್ರೆ ಆತ್ಮಿಕವಾಗಿ ಸಾಯೋದಕ್ಕೆ ಸಾಧ್ಯನೇ ಇಲ್ಲ ಹಂಗಂದ್ರೆ ಈ ಪ್ರಶ್ನೆಗೆ ಉತ್ತರ ಏನು ಅಲ್ಲ ಈ ಪ್ರಶ್ನೆಗೆ ಉತ್ತರ ಹುಡುಕ್ಬೇಕು ಸತ್ಯವೇದ ಅಲ್ವರ ಯಾಕಂದ್ರೆ ನಿನ್ನ ವಾಕ್ಯವೇ ಯೋಹಾನ 17:17 ಬರ್ತಲ್ಲ ನಿನ್ನ ವಾಕ್ಯವೇ ಸತ್ಯವು ಈ ಸತ್ಯದಲ್ಲಿ ಹುಡುಕಿದ್ರೆ ಅವ್ರ ವಾಕ್ಯದಲ್ಲಿ ಹುಡುಕಿದ್ರೆ ನಮ್ಗೇನು ಸತ್ಯ ಅಲ್ಲ ಅರ್ಥ ಆಗೋದು ಅಲ್ವರ ಸರಿ ಏನಕ್ಕಪ್ಪ ಅಣ್ಣ ತಿಳಿದಿನ ಸಾಲಿಲ್ಲ ಅಂತಂದ್ರೆ ಈ ಮಾತನ್ನ ಹೇಳೋರು ಯಾರು ಅಂತಂದ್ರೆ ನಮ್ಮ ರಕ್ಷಕನಾಗಿರಂತ ಅಂದ್ರೆ ಯೇಸು ಪ್ರಭು ಅದರ ಇವ್ರೇನ್ ಮಾಡಿದ್ರು ಆದಾಮ್ಗೆ ಪ್ರಮಾಣ ಏನ್ ಮಾಡಿದ್ದು ಕೊಟ್ಟಿದ್ದ ಹಣ್ಣ ತಿನ್ಬಿಡ ತಿನ್ನಿದಿನ ನೀ ಸತ್ಯ ಸಾಯಿವಿ ಅಂತ ಮಾಡಿದವರು ಆ ಆಜ್ಞೆ ನಾವು ವಿಧಿಸಿದ್ ಯಾರು ಅಂದ್ರೆ ನಮ್ಮ ರಕ್ಷಕಂತ ಯೇಸು ಸ್ವಾಮಿ ಅದರ ಸರಿ ಇವಾಗ ಯೇಸು ಕ್ರಿಸ್ತನ್ಗೆ ಒಂದು ದಿನ ಅಂದ್ರೆ ಏನಪ್ಪ ಲೆಕ್ಕ ಒಂದಿನ ಎಷ್ಟು ವರ್ಷ ಬೈಬಲ್ ಐತಾ ಇಲ್ವೋ ಇಲ್ಲ ಬೈಬಲ್ ಇದೆಯಾ ಇಲ್ವಾ ಓದಿ 2 Petros 3:8 2 Petros 3:8 2 Peter 3:8 ಸಾವಿರ ವರ್ಷ ಒಂದು ದಿನ ಎಣಿಕೆಯಲ್ಲಿ ಮಾತ್ರ ಮರಿಬೇಡಿ ಇದನ್ನ ಮಾತ್ರ ಮರಿಬೇಡ್ರಿ ಅದಕ್ಕೆ ನೋಡ್ಬೇಕಂದ್ರೆ
ಆದಾಮು ತಿಂದ ದಿನ ಅಂತಂದ್ರೆ ತಿಂದ 1000 ವರ್ಷದ ಒಳಗಡೆ ಏನಾದ್ರು ತೀರೋದ್ರ ಹೊರತು 1000 ವರ್ಷಕ್ಕಿಂತ ಮೇಲೆ ನಿಂತರೆ ಬಾಧ್ಯತೆ ಯಾವ ಮನುಷ್ಯನು ಇಲ್ಲ. ಅದಕ್ಕೆ ಮೆಥುಸಲೆ ಮ್ಯಾಕ್ಸಿಮಮ್ 969 ಇಯರ್ಸ್ ಇರ್ತಾರೆ. ಅದರ ಯಾಕೆ ಅಂತಂದ್ರೆ ಈ ಪ್ರಮಾಣ ಕೊಟ್ಟವ್ರು ಯಾರಂತ ಏಸು ಕ್ರಿಸ್ತನು ಏನ್ ಹೇಳ್ತಾರೆ ತಿಂದ ದಿನ ಅಂತಂದ್ರೆ ತಿಂದ 1000 ವರ್ಷದ ದಿನಗಳೇ ನೀತೀನಿ ನಾವು ಸಾಯಿವಿ. ಅದೇ ನೋಡ್ಬೇಕ್ರೆ ಇವೆಲ್ಲ ಮನುಷ್ಯನಂದ್ರೆ ತಿನ್ನ 1000 ವರ್ಷದ ದಿನಗಳೊಳಗೆ ಇವಲ್ಲ ಇವರು ತೀರೋದ್ ಹೊರತು 1000 ವರ್ಷದ ಮೇಲೆ ಏನಾಗಿ ಯಾರೋ ಬದುಕಿದ್ದೆ ಇಲ್ಲ. ಅದನ್ನ ಅದಕ್ಕೆ ಕಟ್ಟಲೆ ಬಿಡ್ತೀನಿ ಅಂತ ಹೇಳಿದ್ರೆ ಈ ರೀತಿ ಸತ್ಯಕತೆ ಮಾಡ್ತಾವ ಓದಂತ ಕಲಿಬೇಕು. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ನೋಡ ಆದಿ ಕಾಂಡದಲ್ಲಿ ಕೊಟ್ಟಿದ್ದ ಸ್ವಲ್ಪ ಒಂದು ಪ್ರಶ್ನೆಗೆ ಉತ್ತರ ಹೇಳ್ಬಿಡಿದ್ರೆ ಇವಾಗ ಹೇಳ್ಬಿಟ್ಟಿದ್ರೆ ಹೊಸ ಒಡಂಬಡಿಕೆ ಇದೆ. ಪವಿತ್ರಾತ್ಮರ ಪ್ರೇರಿತನಾಗಿ ಎಲ್ಲಾ ಪ್ರವಾದಿಗಳ ಮುಖಾಂತರ ದೇವರನ್ನ ಸತ್ಯವಾದ ನಮ್ಗೆ ಕೊಟ್ಟು ಅದಕ್ಕೆ ಇದಕ್ಕೆ ಹೆಸರು ಸತ್ಯ ವೇದ ಬರುತ್ತೆ ಸುಳ್ಳಿನ ವೇದನೆ ಅಲ್ಲ. ಅದರ ಸರಿ ಇವಾಗ ಯೇಸು ಕೃಷಿ ಅಂತಂದ್ರು ಒಂಟೆ ಸೂಜಿ ಕಣ್ಣಲ್ಲಿ ಹೋಗೋದು ಎಷ್ಟೋ ಸುಲಭ, ಅದರ ಐಶ್ವರ್ಯವಂತರ ಪರಲೋಕ ರಾಜರು ಹೋಗೋದು ಏನ್ರಿ ತುಂಬಾ ಕಷ್ಟ ಅಂತಂದ್ರ ಇದೇ ಒಂಟೆ ಸೂಜಿ ಕಣ್ಣಲ್ಲಿ ಹೋಗೋದಿಕ್ ಸಾಧ್ಯ ಅಂದ್ರ ಅಂದ್ರೆ ಯೇಸು ಕೃಷಿ ಹೇಳಿರ್ಬೇಕಾದ್ರೆ ಅದರ ಸೋಲೋಮನ್ಗಿಂತ ಜ್ಞಾನಿ ಜ್ಞಾನ ಇಲ್ದಿರೋ ಮಾತಾಡಕ್ ಸಾಧ್ಯನ. ಅವ್ರು ಹೇಳಿರ್ಬೇಕಾದ್ರೆ ಖಂಡಿತವಾಗ ಇದೇನು ಜ್ಞಾನ ಇರ್ಬೇಕು. ಏನಪ್ಪ ಅದು ಜ್ಞಾನ ಅಂತ ನಾವೇನ್ ಮಾಡ್ಬೇಕು ಸತ್ಯವೇದ ಹುಡುಕ್ಬೇಕು. ಅದರ ಅದೇ ನೋಡ್ಬೇಕ್ರೆ ಏನ್ ಬಗ್ಗೆ ಹೇಳಿದ್ರು ಅಂದ್ರೆ ಯೇಸು ಕ್ರಿಸ್ತು ಯೆರೂಸಲೇಮ್ ಬಗ್ಗೆ ಏನ್ ಮಾಡ್ತಿದ್ರು ಅಲ್ಲಿ ಅದು ಹೇಳ್ತಾರೆ ಏನಪ್ಪ ಯೆರೂಸಲೇಮ್ ಅಂತಂದ್ರೆ ಯೆರೂಸಲೇಮ್ಗೆ ಈ ತರ ಕೋಟೆ ಏನಾಗಿತ್ತು ಇತ್ತು. ಈ ಯೆರೂಸಲೇಮ್ ಕೋಟೆಗೆ ಬಂದ್ಬಿಟ್ಟು 12 ವಿಧವಾದಂತ ಒಂದು ಬಾಗಿಲುಗಳೇನಾಗಿತ್ತು ಅಲ್ಲಿತ್ತು. ಅದು ನೆಹಮಿಯ ಪುಸ್ತಕದಲ್ಲಿ ಬರ್ತಾರೆ 12 ವಿಧವಾದಂತ ಬಾಗಿಲ ಬಗ್ಗೆ. ನೀವು ದೇವ್ರ ಸುತ್ತ ಇದ್ರೆ ನೀವು ಸಮಯ ಇದ್ರೆ ಮನೆಗೆ ಹೋಗಿ ಏನ್ ಮಾಡಿ ನೀವು ಅಂತ ಅದನ್ನ ಧ್ಯಾನ ಮಾಡಿ. ನೋಡಿದ್ರೆ 12 ಗೇಟ್ಸ್ ಆಫ್ ಜೆರೂಸಲೇಮ್ ಇತ್ತು. ಈ 12 ಗೇಟ್ಸ್ ಹೆಂಗಿತ್ತು ಅಂತಂದ್ರೆ ಈ ಕೋಟೆಗಿರುವಂತ ಇಷ್ಟೇ ಬಾಗಿಲು. ಈ ಬಾಗಿಲು ಹೆಂಗಿರ್ತಾ ಇತ್ತು ಅಂತಂದ್ರೆ ನೋಡಿ ನೋಡ್ಬೋದು ನೀವು ಈ ತರ ಒಂದು ದೊಡ್ಡ ಬಾಗಿಲು ಏನಾಗ್ತಾ ಇತ್ತು ಇರ್ತಾ ಇತ್ತು. ಈ ಬಾಗಿಲ ಏನ್ ಮಾಡೋರು ಅಂತಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ ಹಿಡಿದು ಸಂಜೆ 6 ಗಂಟೆವರೆಗೂ ಮಾತ್ರ ಏನ್ ಮಾಡೋರು ಈ ಬಾಗಿಲ ಹೇಳಿರ್ತಾ ಇದ್ರು ಅಂತಂದ್ರ ಸಂಜೆ 6 ಗಂಟೆ ನಂತರ ಈ ಒಂದು ಬಾಗಿಲ ಏನ್ ಮಾಡ್ಬೋದು ಇವಾಗ ಮುಚ್ಚಿಬಿಡೋರು. ಏನಕ್ಕೆ ಮುಚ್ಚಿಬಿಡೋರು ಏನಕ್ಕೆ ಮುಚ್ಚಿಬಿಡೋರು ಅಂತಂದ್ರೆ ಆ ಕಾಲದಲ್ಲಿ ಕಳ್ಳರು ಓಡೆ ಬಂದ್ಬಿಡ್ತಾರಲ್ಲ ಅದನ್ನ ಅದೇ ಹೊಡಬೇಕ್ರೆ ಅದರಿಂದ ಒಂದು ಶೆಲ್ಟರ್ಗಾಗಿ ಏನ್ ಮಾಡೋರು ಒಂದು ಪ್ರೊಟೆಕ್ಷನ್ಗಾಗಿ ಏನ್ ಮಾಡೋದ್ರೆ ಸಂಜೆ 6 ಗಂಟೆ ಆಯ್ತು ತಕ್ಷಣ ಬಾಗಿಲು ಏನ್ ಮಾಡ್ಬಿಡೋರು ಮುಚ್ಚಿಬಿಡೋರು. ಅದರ ಇವಾಗಾರ ಇದೆ ಬೆಳಕು ಸ್ಟ್ರೀಟ್ ಲೈಟ್ಸ್ ಎಲ್ಲ ಇದೆ ಆ ಕಾಲ ಏನಿಲ್ಲ ಕರೆಂಟು ಅದೆಲ್ಲ ಇಲ್ವಲ್ಲ ಅದರ ದೀಪ ಎಲ್ಲ ನೋಡೋಕೆ ತುಂಬಾ ಕಷ್ಟ. ಅದರ ಅದಕ್ಕೆ ಏನ್ ಮಾಡೋರು ಅಂತಂದ್ರೆ ಇದನ್ನ ಏನ್ ಮಾಡ್ಬಿಡೋರು ಈ ಹೆಬ್ಬಾಗಲ್ಲ ಮುಚ್ಚಿಬಿಡೋರಲ್ಲ ಸರಿ ಹೆಬ್ಬಾಗಲ್ಲ ಮುಚ್ಚಿಬಿಟ್ಟ ಅಂದ್ರೆ ಜನಗಳು ಹೋಗೋದ್ ಬರೋದಕ್ಕೆ ಅದಕ್ಕೆ ಏನ್ ಮಾಡೋರು ಅಂತಂದ್ರೆ ಈ ಒಂದು ಬಾಗಲ್ ಅಂದ್ರೆ ಚಿಕ್ಕದಾಗ ಬಂದು ನಿಂತು ನೋಡಿದ್ರಿ ಈ ಒಂದು ಹೆಬ್ಬಾಗಲಿದೆ ಗೊತ್ತಾ ಹೆಬ್ಬಾಗಲಿಗೆ ಒಂದು ಕಾರ್ನರ್ ಅಲ್ಲಿ ಒಂದು ಚಿಕ್ಕದಾಗಿರುತ್ತ ಒಂದು ಬಾಗಿಲು ಇತ್ತ ಅಲ್ಲ ಅದನ್ನೇ ನೀಡಲ್ ಸೈ ಅಂತ ಅಪ್ಟಿ ಮಾಡ್ತಾರೆ ಬೈಬಲ್ ಅಲ್ಲಿ ಕರಿತಾ ಇದ್ರು. ಸೂಜಿಯ ಕಣ್ಣು ಅಂದ್ರೆ ಅದೇ ರೆಫರೆನ್ಸ್ ಏನ್ ಮಾಡ್ತಾರೆ ಯೇಸು ಕ್ರಿಸ್ತಲ್ಲಿ ಅಲ್ಲಿ ಹೇಳ್ತಾ ಇದ್ರು ಅಂದ್ರ ಸದ್ಯ ಮಾಡ್ಬೇಕಾದ್ರೆ ಈ ಒಂದು ಚಿಕ್ಕದಾಗಿರಂತ ಬಾಗಿಲು ಯಾವ ಸೈಜ್ ಇರ್ತಾ ಇತ್ತು ಅಂದ್ರೆ 6x3 ಕಟ್ಟ ಒಬ್ಬ ಮನುಷ್ಯ ಹೋಗ್ಬಿಟ್ಟು ಏನ್ ಮಾಡ್ದ ಒಬ್ಬ ಮನುಷ್ಯ ಬರ್ಬೋದು ಅದರ ಹಾಗಾದ್ರೆ ಇವಾಗ ಯೋಚನೆ ಮಾಡಿದ್ರಿ ಯೇಸು ಕ್ರಿಸ್ತ ಏನ್ ಹೇಳ್ತಂದ್ರು ಏನ್ರಿ ಶ್ರೀಮಂತನು ಪರಲೋಕ ರಾಜ್ಯದಲ್ಲಿ ಹೋಗೋದು ಬಹು ಕಷ್ಟ ಒಂಟೆ ಸೂಜಿ ಕಣ್ಣಲ್ಲಿ ಹೋಗೋದು ಇವಾಗ ಒಂಟೆ ನೇನಿ ಕೇಳಿದ್ರು ಯೇಸು ಕ್ರಿಸ್ತ ಅಂದ್ರೆ ಒಂಟೆ ಏನಕ್ಕೆ ಕೇಳೋದು ಸತ್ಯವೇದ ಮಾಡ್ತ ಇವಾಗ ಹುಡುಕ್ಬೇಕಾದ್ರ ಒಂಟೆ ಹಳೆ ಕಾಲದಲ್ಲಿ ಒಂಟೆಗಳನ್ನ ಯಾರಿಗೆ ಕೇಳಿಸೋರು ಅಂತ ನೋಡಿದ್ರೆ ಯೆರೂಸಲೇಮ್ನಲ್ಲಿ ಇಸ್ರೇಲ್ ಜನರಲ್ಲಿ ಬಹು ದೊಡ್ಡ ಶ್ರೀಮಂತರುಗಳು ಉಪಯೋಗಿಸಿದಂತ ವಾಹನ ಯಾವುದಂದ್ರೆ ಒಂಟೆ. ಬಡವರು ಕತ್ತೆಗಳೇ ಮಾಡೋರು ಉಪಯೋಗಿಸೋರು ಯೇಸು ಕ್ರಿಸ್ತ ಅದಕ್ಕೆ ನೋಡ್ಬೇಕು ರೇಸ್ ಬರ್ಬೇಕು ಹೆಂಗ್ ಬಂದಿದ್ದ ಕತ್ತೆ ಮೇಲೆ ಅಬ್ರಾಹ್ಮ ಅಂತ ಇದೆಯಂತೆ ಒಂಟೆ ಅದರ ಅದಕ್ಕೆ ಒಬ್ಬ ಬಹು ದೊಡ್ಡ ಶ್ರೀಮಂತ ಬಂದ್ಬಿಟ್ಟು ಒಂದು ದೂರ ದೇಶಕ್ಕೆ ಹೋಗ್ಬಿಟ್ಟು ತಿರ್ಗಾ ತನ ಒಂದು ಮನೆಗೆ ಬರ್ತಾನೆ ಅಂತಂದ್ರೆ ಅವ್ನು ಬರೀ ಕೈ ಬೀಸ್ಕೊಂಡು ಬರ್ತಾ ಇರಲ್ಲ ಈ ಒಂಟೆ ಮೇಲೆ ಏನೆಲ್ಲ ಬೇಕೋ ಎಲ್ಲ ಒಂದು ವಸ್ತುಗಳನ್ನ ಹಾಕೊಂಡು ಮಾಡ್ತಾರೆ ಇವಾಗ ನನ್ನ ಮನೆಗೆ ಬರ್ತಿದ್ದ ಮನೆಗೆ ಬರೋ ಟೈಮಲ್ಲಿ 6 ಗಂಟೆ ಆಗೋಯ್ತು ತಿಳ್ಕೊಳ್ಳಿ ಅವಾಗ ಯೆರೂಸಲೇಮ್ ಕೋಟೆ ಬಗ್ಗೆ ಏನು ಮಾಡೋರು ಇವಾಗ ಮುಚ್ಚಿಬಿಡೋರು. ಮುಚ್ಚಿಬಿಟ್ಟ ಅಂತಂದ್ರೆ ಈ ವ್ಯಕ್ತಿ ಇದೇ ಒಂಟೆ ಜೊತೆ ತಗೊಂಡು ಆ ಸೂಜಿ ಕಣ್ಣಲ್ಲಿ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಒಂಟೆ ಮೇಲಿರುವಂತ ಎಲ್ಲಾ ಲೋಡ್ಗಳನ್ನ ಇಳಿಸ್ಬೇಕು ಒಂಟೆನ ತೊಗೊಂಡು ಆ ಕಡೆ ಬಿಡ್ಬೇಕು ಎಲ್ಲಾ ಲೋಡ್ ತಿರ್ಗಾ ತೊಗೊಂಡೇ ಮಾಡಿ ಒಂಟೆ ಮೇಲೆ ಹಾಕ್ಬಿಟ್ಟು ಮನೆಗೆ ಏನ್ ಮಾಡ್ಬೇಕು ಒಬ್ಬ ದೊಡ್ಡ ಶ್ರೀಮಂತ ಹಿಂಗ್ ಮಾಡ್ತಾ ಇದ್ದ ಅಂತಂದ್ರೆ ಖಂಡಿತವಾಗ ಮಾಡ್ತಾ ಇಲ್ಲ. ಅವನೇನ್ ಮಾಡೋದು ಅಂತಂದ್ರೆ ಈ ಒಂದು ಕೋಟೆ ಬಾಗಿಲು ಮುಚ್ಚಿದ ತಕ್ಷಣ 6 ಗಂಟೆ ಆಗಿದ ತಕ್ಷಣ ಆ ಒಂದು ಯೆರೂಸಲೇಮ್ ಕೋಟೆ ಹೊರಗಡೆನೆ ಇರುವಂತ ಛತ್ರಿಗಳಲ್ಲಿ ವಾಸ ಮಾಡಿಕೊಂಡು ಬೆಳಿಗ್ಗೆ 6 ಗಂಟೆ ಆಗಿದ ನಂತರ ಆ ಒಂದು ಎಂದ್ರೆ ಒಂದು ಹೆಬ್ಬಾಗಲು ಓಪನ್ ಆಗಿದ ನಂತರ ಅವ್ನ ಸಿಟಿಗೆ ಏನಾಗೋದು
ಅವನು ಎಂಟ್ರಿ ಆಗಬೇಕಂದ್ರೆ ಅದಕ್ಕೆ ಏನು ನೋಡ್ಬೇಕಂದ್ರೆ ಈ ರೆಫರೆನ್ಸ್ ನ ಯೇಸುಕ್ಕೆ ಸೇವ್ ಮಾಡಿದಲ್ಲಿ ಅಲ್ಲಿ ಅವ್ರು ಕೊಟ್ಟಿದ್ದು. ಅದರ ಅದಕ್ಕೆ ನೋಡ್ಬೇಕಂದ್ರೆ ಶ್ರೀಮಂತ ಹಿಂಗ್ ಮಾಡ್ತಾರೆ ಅಂತಂದ್ರೆ ಖಂಡಿತ ಅವ್ರು ಮಾಡೋಕೆ ಇಲ್ಲ ಸರ್. ಇವಾಗ ಕೂಡ ನೋಡ್ಬೇಕಂದ್ರೆ ನೀನು ಹೈವೇಗಳಲ್ಲಿ ಎಷ್ಟು ಹೋಟ್ಲು ಲಾಡ್ಜ್ಗಳಿದ್ದಲ್ಲ ತುಂಬಾ ಟಯರ್ಡ್ ಆಗ್ಬಿಟ್ರೆ ಏನ್ ಮಾಡ್ತಾರೆ ಶ್ರೀಮಂತರು ಅಲ್ಲೆಲ್ಲ ಇಲ್ಲ ನೋಡಪ್ಪ ಲಾಡ್ಜ್ಗಿದ್ರೆ ಆರಾಮ್ ನಿದ್ದೆ ಊಟ ಮಾಡಿ ಬೆಳಿಗ್ಗೆ ಹೋಗೋಣ ಅಂತ ಅವ್ರು ಟೆನ್ಷನ್ ತಗೊಂಡು ರಿಸ್ಕ್ ತಗೊಂಡು ರೈಟ್ ಎಲ್ಲ ಓಡಿಸ್ಕೊಂಡ್ಬಿಡ್ತಾರ ಖಂಡಿತವಾಗ ಸಾಧ್ಯನೇ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತು ಹುಟ್ಟಿದೆಯಲ್ಲಿ ಬೆತ್ಲೆಹಮ್ದಲ್ಲಿ ಬೆತ್ಲೆಹಮ್ ಅಲ್ಲಿ ಹುಟ್ಟಿದ್ರು ಏನೇನು ಛತ್ರದ ಛತ್ರದ ದನದ ಒಟ್ಟಿಗೆ ಏನ್ ಮಾಡುದು ಯೇಸು ಕ್ರಿಸ್ತು ಹುಟ್ಟಿದ್ರು ಅಂದ್ರೆ ಅದೇ ಮನೆ ತರ ಕ್ರಿಸ್ಮಸ್ ಮಾಡಲ್ಲ. ಕ್ರಿಸ್ಮಸ್ ದಿನ ಏನ್ ಮಾಡ್ತಾರೆ ಎಲ್ಲ ಕ್ರಿಶ್ಚಿಯನ್ಸ್ ಒಂದು ಪಟ್ಟಿಗೆ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಚಿಕ್ಕದಾಗ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ಅಲ್ಲಿ ಅಲ್ಲೇ ಗೋದಲಿಯಲ್ಲಿ ಯಾಕೆಂದ್ರೆ ಯೇಸು ಕ್ರಿಸ್ತು ಹುಟ್ಟಿದ್ದಲ್ಲಿ ಕೊಟ್ಟಿಗೆಯಲ್ಲಿ ಸತ್ಯವೇದ ಓದಿ ಎಷ್ಟು ವರ್ಷ ಆಯ್ತು ಕರೆಕ್ಟ್ ಆಗಿ ಓದಿದ್ರೆ ಇವಾಗ ಕರೆಕ್ಟಾಗಿ ಹೇಳಿದ್ರಿ ಅಲ್ವ. ಆದ್ರೆ ಹುಟ್ಟಿದ್ದಲ್ಲಿ ಛತ್ರದಲ್ಲಿ ಸ್ಥಳ ಇಲ್ದ್ರೆ ಕಾಣತೊಡಗ ಎಲ್ಲಿಟ್ರಂತೆ ಅದಕ್ಕೆ ಸತ್ಯವೇದ ಕರೆಕ್ಟ್ ಆಗಿ ಓದಕ್ಕೆ ಅದಕ್ಕೆ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ರೀಡಿಂಗ್ ಅಂಡ್ ಸ್ಟಡಿಂಗ್. ಓಕೆ ಜಸ್ಟ್ ರೀಡಿಂಗ್ ಕ್ಯಾಶುಲಿ ಎವ್ರಿಬಡಿ ಕ್ಯಾನ್ ರೀಡ್ ಬಟ್ ಸ್ಟಡಿಂಗ್ ದ ಬೈಬಲ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ದಟ್ ಈಸ್ ಅ ಫೋರ್ ಮೋಸ್ಟ್ ಆರ್ ವೆರಿ ಡಿಫಿಕಲ್ಟ್ ಥಿಂಗ್. ಅದಕ್ಕೆ ನೋಡ್ಬೇಕಂದ್ರೆ ಯೇಸು ಕ್ರಿಸ್ತು ಎಲ್ಲಪ್ಪ ಹುಟ್ಟಿದ್ದು ಅಂತ ನೋಡ್ಬೇಕಾದ್ರೆ ಅಂದ್ರೆ ಛತ್ರದಲ್ಲಿ ಅಲ್ಲಿ ಸ್ಥಳ ಇಲ್ದ್ರೆ ಕಾಣ್ತೀರ ತೊಳಗೆ ಎಲ್ಲಿಟ್ರಂತ ಇವಾಗ ಅದಕ್ಕೆ ಛತ್ರ ಏನಪ್ಪ ಆಯ್ತಂದ್ರೆ ಔಟ್ಸೈಡ್ ದ ಸಿಟಿ. ಅಂದ್ರೆ ಅದೇ ನೋಡ್ಬೇಕಂದ್ರೆ ಈ ರೆಫರೆನ್ಸ್ ನ ಯೇಸು ಕ್ರಿಸ್ತು ಏನ್ ಮಾಡ್ತದೆ ಅಲ್ಲಿ ಅಲ್ಲಿ ಹೇಳ್ತಾರೆ ಈ ತರ ಸತ್ಯವೇದ ನಾವು ಓದ್ಬೇಕು ಆವಾಗ ಸತ್ಯವೇದಲ್ಲಿ ಕನ್ಫ್ಯೂಷನ್ ಏನಾಗಿಲ್ಲ ನಮ್ಗೆ. ಅದಕ್ಕೆ ಹೇಳಿದ್ರೆ ಸತ್ಯವೇದ ಹೆಂಗ್ ಓಡ್ಬೇಕು ಹುಡುಕಿ ಎಲ್ಲ ಓದ್ಬೇಕು ಹಿಂಗೆ ಸ್ವಲ್ಪ ಅಲ್ಲಿ ಸ್ವಲ್ಪ ಕರೆಕ್ಟ್ ಆಗಿ ಮಾಡ್ಬೇಕು ಡಿವೈಡ್ ಮಾಡಿ ಓದೋದಾಗಿರ್ಬೇಕು ಅದರ ಸರಿ. ನಾವು ಇನ್ನೊಂದು ಏನ್ ನೋಡಿದ್ರೆ ಏನಾಕು ಮತ್ತೆ ಎಲಿಯ ಇಬ್ರು ಎಲ್ಲೋದ್ರು ಪರಲೋಕಕ್ಕೆ ಏರಿ ಹೋದ್ರು ಅಂತ ಯಾರು ಹೇಳಿದ್ರು ಬೈಬಲ್ ಹೇಳ್ತದೆ. ಆದ್ರೆ ಯೇಸು ಕ್ರಿಸ್ತು ಕನ್ಫರ್ಮ್ ಮಾಡಲ್ಲ ಅದೇ ಬರೀ ದೊಡ್ಡ ಪ್ರಾಬ್ಲಮ್ ಇವಾಗ. ಅಂದ್ರೆ ಯೇಸು ಕ್ರಿಸ್ತು ಸರಿ ಪೈರಲ್ಲ ಪರಲೋಕಕ್ಕೆ ಬಂದು ಅಂತ ಅಂದ್ಬಿಟ್ಟಿದ್ರೆ ನಮ್ ಪ್ರಾಬ್ಲಮ್ ಏನಾಗ್ಬಿಟ್ಟಿರೋದು ಇವಾಗ ಮುಗ್ದೋಗ್ಬಿಟ್ಟಿರೋದು. ಆದ್ರೆ ಯೇಸು ಕ್ರಿಸ್ತು ಹೇಳ್ತಾರೆ ಪರಲೋಕಕ್ಕೆ ಏನಾಗಿಲ್ಲ ಇವಾಗ ಸರಿ. ಇವಾಗ ನಾವೇನ್ ಮಾಡ್ಬೇಕು ಇವಾಗ ಯಾವ ಸತ್ಯ ಹಳೆ ಒಡಂಬಡಿಕೆಯಲ್ಲಿ ಬರೋಂತ ಮಾತು ಸತ್ಯ ಯೇಸು ಕ್ರಿಸ್ತು ಹೇಳಂತ ಮಾತು ಸತ್ಯ ಅಂದ್ರೆ ಬೈಬಲ್ ಹುಡುಕಿ ಓದ್ಬೇಕು ಅದರ ಸರಿ. ಹೆಂಗ್ ಹುಡ್ಕೋಕ್ ಓದೋದು ನೋಡಿ ಬೈಬಲ್ ಹೆಂಗ್ ಓದ್ಬೇಕಂತೆ. ಒಂದೇ ತಿಮೋತಿ ಒಂದನೇ ಅಧ್ಯಾಯ ಎಂಟನೇ ವಚನ ಓದಿ. ಫಸ್ಟ್ ತಿಮೋತಿ ಫಸ್ಟ್ ಚಾಪ್ಟರ್ 8th ವರ್ಸ್ ಫಸ್ಟ್ ತಿಮೋತಿ ಫಸ್ಟ್ ಚಾಪ್ಟರ್ 8th ವರ್ಸ್ ಕರೆಕ್ಟ್ ನೋಡಿ ಹೇಳಿದ್ರಿ ಸತ್ಯವೇದ ಕರೆಕ್ಟ್ ಆಗಿದೆಪ್ಪ ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಇದನ್ನ ಕರೆಕ್ಟ್ ಆಗಿ ಏನ್ ಮಾಡ್ಬೇಕು ಅಪ್ಲೈ ಮಾಡೋದು ಕಲಿಬೇಕು. ಕರೆಕ್ಟ್ ಆಗಿ ಅಪ್ಲೈ ಮಾಡಿದ್ರೆ ಏನಾಗದ ಇವಾಗ ಅದು ಕರೆಕ್ಟ್ ಆಗಿ ಏನಾಗಬೇಕು ಸತ್ಯವೇದ ಓಪನ್ ಆಗೋದು. ಇಲ್ಲ ಅಂದ್ರೆ ನೀವು ತಪ್ಪು ತಪ್ಪಾಗಿ ಸತ್ಯವೇದನ ಓಪನ್ ಮಾಡಕ್ ಶುರು ಮಾಡೋದ್ರೆ ಇದ ಅರ್ಥ ಮಾಡ್ಕೊಳಕ್ ಏನಿಲ್ಲ ಸಾಧ್ಯವಿಲ್ಲ. ಅದಕ್ಕೆ ಲಾಟ್ ಆಫ್ ಕನ್ಫ್ಯೂಷನ್ ಲೋಕದಲ್ಲಿ ಏನಕ್ಕೆ ಇಷ್ಟು ಡಿನಾಮಿನೇಷನ್ ಹೇಳಕ್ಕೆ ಅಂದ್ರೆ ಸತ್ಯವೇದನ ಪ್ರಾಪರ್ ಆಗಿ ಯೂಸ್ ಮಾಡೋದೇನಿಲ್ಲ ಸರಿಯಾಗಿ ಇವಾಗ ಕೀಗಳು ಇವಾಗ ಇಲ್ಲ. ಅದಕ್ಕೆ ಏನ್ ಹೇಳ್ತಾರೆ ಸತ್ಯವೇದ ಕರೆಕ್ಟ್ ಅಪ್ಪ ಅದ್ರಲ್ಲಿ ಏನೋ ದೋಷ ಇಲ್ಲ ಇದನ್ನ ಪ್ರಾಪರ್ ಆಗಿ ಏನ್ ಮಾಡ್ತೀವಿ ನಾವು ಅಪ್ಲೈ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಪ್ರಾಪರ್ ಆಗಿ ಸತ್ಯ ಮುಂದೆ ಮಾಡ್ತೀವಿ ಪ್ರಶ್ನೆಗೆ ಉತ್ತರ ಹುಡುಕ್ಬೇಕಂದ್ರ ಸರಿ. ಎಲಿಯ ಅಂದ್ರ ಎಲಿಯ ಎಲ್ಲೋದ್ರು ಸಾಮಾನ್ಯವಾಗಿ ಏನಂತ ಅನ್ಬಿಟ್ಟಿದ್ರೆ ನಾವು ಅಂದ್ರೆ ಎಲ್ಲಿ ಹೋಗ್ಬಿಟ್ರೆ ಸೀದಾ ಪರಲೋಕ ಹೋಗ್ಬಿಟ್ರು ಅಂತ ಹೇಳಿದ್ರೆ ಯಾರೋ ತೆಲುಗು ಇದ್ರಲ್ಲಿ ತೆಲುಗು ಯಾರು ಓದ್ತೀರಾ ತೆಲುಗು ಯಾರಿಲ್ಲ ತೆಲುಗು ಬೈಬಲ್ ಯಾರ ಹತ್ರ ಇಲ್ಲ ಸರಿ ಓಕೆ. ತಮಿಳು ತಮಿಳಿಲ್ಲ ಸರಿ ಓಕೆ. ನೋಡೋದಾದ್ರೆ ಆಕ್ಚುಲಿ ಇದು ಒರಿಜಿನಲ್ ಬೈಬಲ್ ನೋಡಿದ್ದೀರಿ ಇಲ್ಲಿ ನೋಡಿ ಇಲ್ಲಿ ಹೀಬ್ರೂ ಬೈಬಲ್ ತುಂಬಾ ಚಿಕ್ಕದಾಗಿದೆ. ಈ ಹೀಬ್ರೂ ಬೈಬಲ್ ನೋಡೋದ ಅಂತಂದ್ರೆ ಆ ಎಲಿಯ ಬಂದ್ಬಿಟ್ಟು ಪರಲೋಕಕ್ಕೆ ಏರಿ ಹೋದ್ರು ಅಂತ ಒಂದು ಬರಂತ ಮಾತಿಗೆ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ ಪರಲೋಕ ಅಂತಾನೆ ಕೊಟ್ಟಿಲ್ಲ. ಅದು ಬದಲಾಗಿ ಏನಂತ ಕೊಟ್ಟಿದ್ದಾರೆ ಅಂದ್ರೆ ಆಕಾಶ ಅಂತ ಮಾಡಿದ್ದಾರೆ ನಮ್ಗೆ ಕೊಟ್ಟಿದ್ದಾರೆ ಅಂತ. ಅದಕ್ಕೆ ನಮ್ಮ ಕನ್ನಡ ಅಲ್ಲಿ ಹಲವಾರು ಟ್ರಾನ್ಸ್ಲೇಷನ್ ಗಳಿದೆ ನಿಮ್ಮ ಹತ್ರ ಬೇರೆ ಟ್ರಾನ್ಸ್ಲೇಷನ್ಸ್ ಇದೆಯಾ ಯಾರ ಹತ್ರ ಸರಿ ಇಲ್ಲೊಂದು ನೋಡಿ ಟ್ರಾನ್ಸ್ಲೇಷನ್ ಈ ವಚನ ಓದಿ ಯಾರು ಓದ್ ಬಂದಿಲ್ಲ ಓದ್ಬೋದು ಯಾರ ಹತ್ರ ಬೆಂಕಿಯ ರಥವು ಬೆಂಕಿಯ ಕುದುರೆಗಳು ಅವರಿಬ್ಬರನ್ನು ವಿಂಗಡಿಸಿದವು ಎಲಿಯನು ಬಿರುಗ
ಬಂಗಾಳಿಯಲ್ಲಿ ಆಕಾಶಕ್ಕೆ ಏರುವುದು ಏನ್ರಿ ಎಲ್ಲಿ ಇರುವುದಂತೆ ಆಕಾಶ. ಇದನ್ನ ನಾನೇನೋ ಟೈಪ್ ಮಾಡಿದೀನಿ ಅಂತಲ್ಲ, ಇದು ಬೈಬಲ್ ಸೊಸೈಟಿ ಅದು ಮಾಡಿದಂತ ಒಂದು ಕಾಪಿ ನೋಡಿ ಅದರ. ಅದಕ್ಕೆ ಈ ಬೈಬಲ್ ಏನಪ್ಪ ಕೊಟ್ಟಿದೆ ಅಂತಂದ್ರೆ ಎಲಿಯ ಬಂದ್ಬಿಟ್ಟು ಎಲ್ಲಿ ಏರಿಹೋದ್ರು ಕೊಟ್ಟಾರೆ ಆಕಾಶಕ್ಕೆ ಏರಿ ಹೋದ್ರು. ಬ್ರದರ್ ನೀವೀಗ ಹೇಳ್ತೀರ ಬ್ರದರ್ ಆಕಾಶ ಅಂತಂದ್ಬಿಟ್ಟು ಅಲ್ಲಿ ಅಲ್ಲಿ ಪರಲೋಕಕ್ಕೆ ಕೊಟ್ಟಿದ್ದಿಲ್ಲ ಅಂತಂದ್ರೆ ಅದಕ್ಕೆ ಅಲ್ಲೇ ಪ್ರೂಫ್ ಇದೆ. ಅದರ ತಮಿಳ್ ಬೈಬಲ್ ತಮಿಳೇ ಸರಿಯಾಗಿ ಕೊಟ್ಟಿದ್ರೆ ಅದರ ಸರಿಪ್ಪ ಅದಕ್ಕೆ ಟೆನ್ಷನ್. ಅದೇ ಅಧಿಕಾರದಲ್ಲಿ ನೋಡೋಣ, ಅದೇ ಅಧಿಕಾರದಲ್ಲಿ 14ನೇ ವಚನ ಓದಿ. ಅದೇ ಅಧಿಕಾರ ಎಲ್ಲಿ? 2 ಅರಸು 2 16ನೇ ವಚನ ನೋಡಿ ಏನ್ ಹೇಳ್ತಾರೆ ನೋಡೋಣ. ನೋಡ್ರ ನಿನ್ನ ಸೇವಕರಲ್ಲಿ 50 ಬಲಿಷ್ಠ ಜನರಿದ್ದಾರೆ. ನಿನ್ನ ಯಜಮಾನನನ್ನು ನೋಡ್ರ ನಿನ್ನ ಯಜಮಾನನನ್ನು ಎಲಿಯ ಹುಡುಕೋದಿಕ್ಕೆ ಅಪ್ಪಣೆ ಕೊಡು ಅಂತ ಹೇಳ್ತಾರೆ. ಯಾಕೆ? ಯಹೋವನ ಆತ್ಮವು ಅವರನ್ನು ಎತ್ತಿಕೊಂಡು ಒಂದು ಬೆಟ್ಟದ ಮೇಲಾಗಲಿ ಒಂದು ತಗ್ಗಿನಲ್ಲಾಗಲಿ ಇಟ್ಟಿರಬಹುದು. ನೋಡ್ರ ಏನಾಗ್ತಾ ಇತ್ತು ಅಂತಂದ್ರೆ ಎಲಿಯನ ಬಂದ್ಬಿಟ್ಟು ದೇವರ ಪವಿತ್ರಾತ್ಮ ಬಂದ್ಬಿಟ್ಟು ಅವಾಗಿಂದ ಅವಾಗ ಏನ್ ಮಾಡೋರು ಅಂತಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನ್ ಮಾಡೋರು ಅಂತೀವಲ್ಲ ಎತ್ಕೊಂಡೋಗಿ ಇಟ್ಬಿಟ್ಟಿರೋರು. ಇದೇ ತರ ಏನ್ ಕೇಳ್ತಾರೆ ಪರ್ಮಿಷನ್ ಅಂದ್ರೆ 50 ಬಲಿಷ್ಠರು ಇದಾರಪ್ಪ ಎಲಿಯನ ಹುಡುಕಕ್ಕೆ ಏನ್ ಮಾಡ ನಾವು ಕಳ್ಸಣ ಅಂತ ಕೇಳ್ತಾರೆ. ಇದು ಒಂದ್ ಸತಿ ಅಲ್ಲ, ಈ ತರ ಹಲವಾರು ಸತಿ ಏನಾಗಿದೆ ಆಗಿದೆ. ಇದೇ ತರ ಈ ಸತಿ ಕೂಡ ಏನಾಯ್ತು ಅಂದ್ರೆ ಎಲಿಯನ ಬಂದ್ಬಿಟ್ಟು ದೇವರ ಪರ್ಲಮಕ್ಕೊಂಡಾಗಿಲ್ಲ ಆಕಾಶ ಕೊಡೋದಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನ್ ಮಾಡಿದೆ ದೇವ್ರು ಇವಾಗ ಕೊಟ್ಟಿದ್ರೆ. ಇನ್ನೊಂದು ವಚನ ಬಂದಿ ಅದಲ್ಲಿ ಇದೆ ಎಲ್ಲಿ ಅಂದ್ರೆ 18:12 1 Kings 18:12 1 Kings 18:12 ನಾನು ನಿನ್ನನ್ನು ಬಿಟ್ಟು ಹೊರಟ ಕೂಡಲೇ ಯಹೋವನ ಆತ್ಮವು ಏನ್ರಿ ನಿನ್ನನ್ನು ನನಗೆ ಅರ್ರೆ ಏನಂತೆ ನನ್ಗೆ ಗೊತ್ತಿಲ್ಲ ಅಂತ ಬೆಳೆಸ್ತಾರಕ್ಕೆ ಏನ್ ಮಾಡ್ಬಿಡ್ತಾರೆ ಅಂತ ಇವಾಗ ನಿನ್ನ ಹೋಗಿ ಬಿಡ್ತಾರೆ ಅಂತಂದ್ರು. ಅಂದ್ರೆ ಅಂದೇನು ದೇವರ ಆತ್ಮ ಬಂದ್ಬಿಟ್ಟು ಅವಾಗ ಅವಾಗ ಎಲ್ಲೇ ಏನ್ ಮಾಡಂತೆ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡ್ಬಿಡುವಂತೆ. ಅಂದ್ರೆ ಇವ್ರಿಗೆ ಗೊತ್ತಿಲ್ಲದ್ರೆ ಇನ್ನೊಂದ್ ಜಾಗಕ್ಕೆ ಮಾಡುತ್ತೆ. ಇದು ಹಳೆ ಕಾಲದಲ್ಲಿ ದೇವರ ಪವಿತ್ರಾತ್ಮ ಮುಖಾಂತರ ಪ್ರವಾದಿಗಳನ್ನ ಏನ್ ಮಾಡೋದಂದ್ರೆ ಒಂದು ಸ್ಥಳದಿಂದ ಇನ್ನೊಂದ್ ಸ್ಥಳಕ್ಕೆ ಏನ್ ಮಾಡೋದು ಇವಾಗ ಸಾಗಿಸೋರು. ಇದೇ ತರ ಹೊಸ ಒಡಂಬಡಿಕೆಯಲ್ಲಿ ಕೂಡ ಫಿಲಿಪ್ಪನ್ನು ಕೂಡ ಸಾಗಿಸ್ತಾರೆ. ಅಪೊಸ್ತಲ ಕೃತ್ಯಗಳು 8 39 ಮತ್ತೆ 40 ವಚನ. ಅಪೊಸ್ತಲ ಕೃತ್ಯಗಳು 8:39 ಮತ್ತೆ 40 ಕರ್ತನ ಆತ್ಮ ಫಿಲಿಪ್ಪನನ್ನು ಎತ್ತಿಕೊಂಡು ಹೋಗಲಾಗಿ ಕಾಣಲಿಲ್ಲ. ಅಂದ್ರೆ ಏನು ಫಿಲಿಪ್ ಎಲ್ಲ ಅದು ಎಲ್ಲಿ ಎತ್ಕೊಂಡ್ಬಿಟ್ರು ತಲ್ಲ ಬಿಟ್ಕೊಂಡ್ಬಿಟ್ರ ಎತ್ಕೊಂಡ್ಬಿಟ್ರು ಅಂತ ಎಷ್ಟು ನಾವೇ ತಿಳ್ಕೊಂಡ್ಬಿಡ್ತೀರಿ ಎತ್ಕೊಂಡ್ಬಿಟ್ರು ಮುಂದೆ ತಡೆಯಲ್ಲಿ ಬಿಡ್ತೀರಿ. ಓ ನಮ್ಮ ಅದೇ ಬರೋದು ಅಂದ್ರೆ ಇವಾಗ ಯಾರೋ ಏನ್ರಿ ಭಯಂಕರ ಅಂತ ದುರ್ಘಟನೆಯಲ್ಲಿ ಆಕ್ಸಿಡೆಂಟ್ ತಿರ್ಕೊಂಡ್ಬಿಡ್ತಾರೆ ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅಯ್ಯೋ ದೇವ್ರ ನನ್ನ ಮಗನ ಏನ್ ಮಾಡ್ಬಿಟ್ರ ಎತ್ಕೊಂಡ್ಬಿಟ್ರ ಅಂದ್ರೆ ಈಗ ಎಲ್ಲಿ ಎತ್ಕೊಂಡ್ಬಿಟ್ರ ಹಂಗೆ ಸಂತೋಷ ತನ ಪಡ್ಬೇಕು ಎಲ್ಲರೂ ಸ್ವೀಟ್ ಕೊಡೋಕೆ ಬರಲ್ಲ ಕಣ್ಣೀರು ಇಡ್ಬೇಕು ಹೌದಾ ಇಲ್ವಾ? ಅಂದ್ರೆ ಇದೇ ಬೈಬಲ್ ಯೂಸ್ ಮಾಡೋ ಟರ್ಮ್ ಅಂದ್ರೆ ಎತ್ಕೊಂಡ್ಬಿಟ್ರ ಅಂತ ತಕ್ಷಣ ನಾವೇ ತಿಳ್ಕೊಂಡ್ಬಿಡ್ತೀವಿ ಎಲ್ಲಿ ಎತ್ಕೊಂಡ್ಬಿಟ್ರು ಅಂತ ಹಂಗಲ್ಲ ಅಂದ್ರ ಎಲ್ಲಿಗೆ ಎತ್ಕೊಂಡ್ರು ಅದಲ್ಲೇ ಓದಿ ಇದ್ದೀನಿ ಮುಂದಕ್ಕೆ 40 ತರುವಾಯ ಫಿಲಿಪನು ಅಜೋಟಿನಲ್ಲಿ ಏನ್ರೆ ಏನಿದು ಪರ್ಲೋಕದಲ್ಲಿ ಊರಿಗಿದ್ದೀಯಾ ಪರ್ಲೋಕದಲ್ಲಿ ಬೇರೆ ಊರಿದ್ಯಾ ಅಜೋಟಸ್ ಅಂದ್ರೆ ಇಲ್ಲಿ ಭೂಮಿಯಲ್ಲೇ 60 ದೂರದಲ್ಲಿದ್ದ ಸ್ಥಳದಲ್ಲಿ ಯಾರಿದ್ರಂತೆ ಅಲ್ಲಿ ಫಿಲಿಪನು ಕಾಣಬಹುದು. ನೋಡ್ರ ಸತ್ಯವೇದ ಹಿಂಗ್ ಓದ್ಬೇಕು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಈ ತರ ಹುಡುಕಿ ಏನ್ ಮಾಡ್ಬೇಕು ಸತ್ಯವೇದನ ನಾವು ಓದಿದ್ರೆ ಕರೆಕ್ಟ್ ನಮ್ಗೆ ಏನಾಗ್ತಾರೆ ಅರ್ಥ ಕದ್ಗೆ ನೋಡಿ ಎಲಿಯ ಹೇಳ್ತಾರೆ ದೇವರು ಅಂತ ಒಂದು ಸ್ಥಳಕ್ಕೆ ಸಾಕ್ಷಿದ ನಂತರ 12 ನಂತರ ಒಂದು ಪತ್ರ ಬರೀತಾರೆ ಎಲಿಯ 2 Kings ವೃತ್ತಾಂತ 21:12 ಓದಿ 2 Chronicles 21:12 ಓದಿ 2 Chronicles 21:12 ಪ್ರವಾದಿಯಾದ ಎಲಿಯನು ಕಾಗದ ಮೂಲಕವಾಗಿ ಅವನಿಗೆ ನಿನ್ನ ಪೂರ್ವಿಕನಾದ ದಾವಿದನ ದೇವರಾಗಿರುವ ಯೆಹೋವನ ಮಾತನ್ನು ಕೇಳು ನೀನು ನಿನ್ನ ತಂದೆಯಾದ
ಸಾಕ್ಬಿಡಿ, ಅಲ್ಲಿ ನೋಡ್ಬೇಕ್ರೆ ಏರಿಯನಿಂದ ಏನ್ ಬಂತು ಒಂದು ಪತ್ರ ಬಂತು. ಇದು ಎಷ್ಟು ವರ್ಷದ ನಂತರ ಬಂತು ಅಂದರೆ 12 ವರ್ಷದ ನಂತರ. ಅದರ ನಿನ್ನ ತಂದೆಯಾದ ಯೋಶಾಫಾತನ ಕಾಲದಲ್ಲಿ ಅಂತಂದ್ರೆ ಅಂದ್ರೆ ಆ ವಿಚಾರದ ಬಗ್ಗೆ ಎಲಿಯ ಏನ್ ಮಾಡ್ತಾರೆ ಇವಾಗ ಅಲ್ಲಿ ನನ್ನ ಮಗನಿಗೆ ಬಿಡಿತಾರೆ. ಅದ್ರ ಅದೇ ನೋಡ್ಬೇಕ್ರೆ ಎಲಿಯನ ದೇವರು ಒಂದು ಪರ್ಲೋಕಕ್ಕೇನಾಗಿಲ್ಲ, ಕೊಡೋಗಿಲ್ಲ. ಯಾವುದೋ ಒಂದು ತಂಗಲ್ಲ ಬಿಟ್ಟಿದ್ದನ್ನ ಏನ್ ಮಾಡಿದ್ರು ಅದನ್ನ ಅವನ್ನ ಇಟ್ಟಿದ್ರು. ಅದರ ಸರಿ ಇವರು ಓಕೆಪ್ಪ ಏನಾಕಿಲ್ಲೋದ್ರು ಅಂದರೆ ಅದರ ಅವ್ರ ಬಗ್ಗೆ ಓದನ ತೆಗೆದಿದ್ದೀನಿ. ಹೆಬ್ರಿಯರು 11:5 ಬುಕ್ ಆಫ್ ಹೀಬ್ರೂಸ್ chapter 11:5 ನೋಡ್ರ ಏನ್ರಿ, ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟಿದ್ದು ನಂಬಿಕೆಯಿಂದಲೇ. ಅದಕ್ಕೆ ಎಲ್ಲರೂ ಸಾಮಾನ್ಯ ಇಲ್ಲೇ ನಿಲ್ಲಿಸ್ಬಿಡ್ತಾರೆ. ಓ, ಒಯ್ಯಲ್ಪಟ್ಟಿದ್ದು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟಿದ್ದು ಏನ್ರಿ ನಂಬಿಕೆ ಇಂದಲೇ. ಅಂದ್ರೆ ಅವ್ರ ಏನ್ರಿ ಮರಣನೇ ಅನುಭವಿಸ್ಲಿಲ್ಲ, ಮರಣನೇ ನೋಡ್ಲಿಲ್ಲ, ಹಂಗೇನಾಗ್ಬಿಟ್ರು ಪೊಲ ಬಗ್ಗೆ ಹೋಗ್ಬಿಟ್ರು ಅಂತ. ಅಲ್ಲ ಅವೇನು ಸಾಮಾನ್ಯ ಇಲ್ಲೇ ನಿಲ್ಲಿಸ್ಬಿಡ್ತೀರಿ. ಅದರ ನಾವ್ ಏನ್ ಮಾಡಬೇಕು, ವಚನ ಕ್ಲೀನ್ ಪೂರ್ತಿ ಓದ್ಬೇಕು. ಅದ್ರ ಓದಿ ಹೇಗೆ ಮುಂದಕ್ಕೆ ನೋಡ್ರ ಸಾಕ್ಷಿ ಉಂಟು. ಅದರ ಹಾಗೆ ಎತ್ತಲ್ಪಟ್ರು ಒಯ್ಯಲ್ಪಟ್ರು ಕರ್ಕೊಂಡ್ಬಿಟ್ರು ಅಂತ ಎಲ್ಲಿಗೆ, ಅದೇ ಅಧ್ಯಾಯದ ಉತ್ತರ ಕೊಟ್ಟ ನೋಡಿರ್ತೀನಿ. ಎಷ್ಟನೇ ವಚನ? 13ನೇ ವಚನ ಓದಿ. ಹಾ, 13 ತೋರಿಸೋದಿ. ಯಾರೆಲ್ಲರು? ಹೀಬ್ರೂಸ್ 11:1 ಇಂದ ಬರಂತ ಎಲ್ಲ ಹೀರೋಸ್ ಆಫ್ ಫೇತ್ ಇವರೆಲ್ಲರೂ ಅಂತ ಹೇಳ್ಮೇಲೆ ಎಲ್ಲರೂ ಇನ್ಕ್ಲೂಡಿಂಗ್ ಅಬೆಲ್ ಇನ್ಕ್ಲೂಡಿಂಗ್ ಏನಪ್ಪ ಏನ್ ಹೇಳ್ತಾರೆ ಇವರೆಲ್ಲರೂ ಏನ್ರಿ ವಾಗ್ದಾನದ ಫಲವನ್ನು ಹೊಂದದೆ ಇಂದ ರಿವಾರ್ಡ್ ಸಿಕ್ಕಿಲ್ಲ ಅವ್ರಿಗೆ ಹೊಂದದೆ ಏನ್ರಿ ದೂರದಿಂದ ನೋಡಿದ್ರು ಅವ್ರು ಇನ್ನ ಫೀಲೇ ಮಾಡಿಲ್ಲ ಪ್ರೈಸ್ ನ. ಆಮೇಲೆ ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ಏನ್ರಿ ಮೃತರಾದರು. ಮರಣನ ಅನುಭವಿಸ್ತಿರ ಇರ್ಬೋದು, ಬಟ್ ಸ್ಟಿಲ್ ಎಟ್ ದೇ ಡೈಡ್. ಅದರ ಸೊ ಈ ರೀತಿ ಹೇಳ್ಬೇಕ್ರೆ ಎಲ್ಲರೂ ಖಂಡಿತ ಏನಾಗಿದೆ ಮರಣ ಬಂದೇ ಬಂದಿದೆ. ಅದೇ ಯೇಸು ಕ್ರಿಸ್ತನ ಮಾತಾಡ್ತಾರೆ ಗೊತ್ತಾ, ಆಶ್ಚರ್ಯ ಪಡ್ಬೇಡ್ರಪ್ಪ ನೋಡಿ. ಯೋಹಾನ 5:28 ಓದಿ. ಯೋಹಾನ 5:28 ಯೋಹಾನ 5:28 ಓದಿ. ಆಶ್ಚರ್ಯ ಸತ್ಯ ಹೇಳಿದ್ರೆ ದಯವಿಟ್ಟು ಆಶ್ಚರ್ಯ ಪಡಬೇಡ್ರಿ. ಅದರ ಏನ್ ಆಶ್ಚರ್ಯ ಪಡಬೇಡ್ರಿ ಏನ್ರಿ ಅಂದ್ರೆ ಎಲ್ಲರೆಲ್ಲವ್ರೆ ಸಮಾಜಿಗಾಗ್ಲಿ ಸುಮ್ನೆ ನಮ್ಮ ಹತ್ರ ಆಟ ಆಡಕ್ ಸಾಧ್ಯ ಇಲ್ಲ, ನಮ್ಮ ಹತ್ರ ಸುಳ್ಳು ಹೇಳಕ್ ಸಾಧ್ಯ ಇಲ್ಲ. ಹೇಳ್ಬಿಟ್ರೆ ಸಮಾಧಿಯಲ್ಲಿರೋರು ಎಲ್ಲರೂ ಆತನ ಬರ್ತದೆ ಇನ್ನ ಬಂದಿಲ್ಲ ಆರ್ಡಿ ಆಗೋಯ್ತು ಅಂತ ಹೇಳಿಲ್ಲ ಬರ್ತದೆ ಒಂದು ಟೈಮ್. ಅದ್ರ ಅದಿ ನೋಡ್ಬೇಕ್ರೆ ಇವ್ರು ಯಾರೇನ್ರೆ ಪರಲೋಕಕ್ಕೆ ಏರಿ ಹೋಗಿಲ್ಲ. ಅದಕ್ಕೆ ಸ್ಪಷ್ಟವಾಗಿ ಬಿಟ್ರು ಪರಲೋಕಕ್ಕೆ ಯಾರು ಏರಿ ಬಂದಿಲ್ಲ, ಮನುಷ್ಯ ಕುಮಾರನೇ ಪರಲೋಕಕ್ಕೆ ಇಳಿ ಬಂದ ಹೊರತು ಇಲ್ಲಿ ಯಾರೇ ಪರಲೋಕಕ್ಕೆ ಏನಾಗಿಲ್ಲ ಏರಿ ಅಂದ್ರೆ. ಅದಕ್ಕೆ ಸತ್ಯವೇದನ ಹಿಂಗ್ ಓದ್ಬೇಕು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ಅಂದ್ರೆ ಅದಿ ನೋಡ್ಬೇಕ್ರೆ ಏನ್ರಿ ಮನುಷ್ಯ ಸತ್ತಿದ ತಕ್ಷಣ ಅವನ ಆತ್ಮ ಅದರ ಎಲ್ಲಿಗೆ ಹೋಗ್ತಾರೆ ಅಂತ ನಂಬಿಕೆ ಅಂದ್ರೆ ನರಕಕ್ಕೆ ಇಲ್ಲ ಏನ್ರಿ ಸ್ವರ್ಗಕ್ಕೆ ಹೋಗ್ತದೆ. ಯಾಕೆ ಅಂದ್ರೆ ಅದು ದೇವರೇ ಮಾಡ್ತಾರ ನ್ಯಾಯ ತೀರ್ಪು ಮಾಡ್ತಾರ. ಮನುಷ್ಯ ಸತ್ತಿದ ತಕ್ಷಣ ದೇವರು ನ್ಯಾಯ ತೀರ್ಪಿನ ಸಿಂಹಾಸನ ನಿಂತ್ಕೊಂಡ್ರೆ ದೇವರೇ ಮಾಡ್ತಾರ ನ್ಯಾಯ ತೀರ್ಪು ಮಾಡ್ತಾರೆ ಅಂತ ನಂಬಿಕೆ ಇದೆ ಅಲ್ವಾ. ಸರಿ, ಹಾಗಿರ್ಬೇಕಾದ್ರೆ ಅವರ ಅಪೋಸ್ತಲ ಕೃತ್ಯಗಳು 17:31 ಏನಂತ ಓದಿದ್ವಿ. ಅಪೋಸ್ತಲ ಕೃತ್ಯಗಳು 17:31 Acts 17:31 ನೋಡ್ದ ಆತನು ನಿಷ್ಕರ್ಷ ಮಾಡಿದಂತ ಪುರುಷನ ಕೈಯಿಂದ ನೀತಿಗೆ ಅನುಸಾರವಾಗಿ ಮಾಡುವುದಕ್ಕೆ ಗೊತ್ತು ಮಾಡಿದರೆ ಫಿಕ್ಸ್ ಮಾಡಿದ ಹೊರತು ಇನ್ನೂ ಏನಾಗಿಲ್ಲ ಇಂಪ್ಲಿಮೆಂಟ್ ಆಗಿಲ್ಲ. ಆಲ್ರೆಡಿ ನ್ಯಾಯ ತೀರ್ಪೇನಾಗಿಲ್ಲ ಆಗಿಲ್ಲ ಹೊರತು ಅದಕ್ಕೆ ಅಂತಾನೆ ಒಂದು ಡೇಟ್ ಏನ್ ಮಾಡಿದ್ರೆ ಇವಾಗ
ಫಿಕ್ಸ್ ಮಾಡಿದ್ರೆ ಹಂಗಿರ್ಬೇಕಾ ಮನುಷ್ಯ ಸತ್ತಿದ ತಕ್ಷಣ ಅವ್ನಿಗೆ ಹಂಗ್ ತೀರ್ಪಾಗೋಯ್ತೋ ಹಿಂಗ್ ತೀರ್ಪಾಗೋಯ್ತೋ ಅಲ್ಲೋಗ್ಬಿಟ್ಟ ಇಲ್ಲೋಗ್ಬಿಟ್ಟ ಅಂತ ಹೇಳಕ್ ಹೆಂಗ್ ಸಾಧ್ಯ? ಖಂಡಿತವಾಗೇನಿಲ್ಲ, ಸಾಧ್ಯನೇ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಏನ್ ಮಾಡಿದ್ರೆ ಸತ್ತೋಗಿರೋ ಲಾಜರಸ್ನ ಇದೇ ಪೂರ್ವಕ್ಕೆ ವಾಪಸ್ ಏನ್ ಮಾಡಿದ್ದ ಕರೀದು, ಯಾಕಂದ್ರೆ ಅವ್ರು ಎಲ್ಲೂ ಹೋಗಿರ್ಲಿಲ್ಲ. ಅವ್ರು ಎಲ್ಲರೂ ಪರ್ದಕ್ಕೆ ಹೋಗಿದ್ರೆ ಮರ್ಯಾದೆ ಅಳ್ತಾ ಇರ್ಬೇಕಾದ್ರೆ ಮಾತ್ರ ಅಳ್ತಾ ಇರ್ಬೇಕು ಏನ್ ಮಾಡಿದ್ರು ಕಣ್ಣೀರ್ ಒರೆಸ್ಬಿಟ್ಟು. ಕಂದ ಸಂತೋಷ ಪಡು ಕಂದ, ನಿಮ್ಮ ಅಣ್ಣ ಎಲ್ಲಿದ್ದಾರೆ? ಪರ್ಲೋಕದಲ್ಲಿ ನೋಡು, ಹಂಗೇ ನೋಡು ನೋಡು, ನಿಮ್ಮ ಅಣ್ಣ ಎಲ್ಲಿದೆ ಪರ್ಲೋಕದಲ್ಲಿ? ಎಲ್ಲ ದೂತ ಸಂತೋಷವಾಗಿದೆ, ದೇವರು ಸಂತೋಷವಾಗಿದೆ, ನೀನ್ ಯಾಕೆ ಕಣ್ಣೀರ್ ಇಡ್ತೀಯ ಅಂತ ನಿಮ್ಮ ಹೋಯ್ತ ಅವ್ರ? ಅದು ಬದಲಾಗಿ ಕಣ್ಣೀರ್ ಇಡ್ತಾ ಇರೋದಕ್ಕೆ ಏಸು ಕ್ರಿಸ್ತ ಏನ್ ಮಾಡುದು? ಕಣ್ಣೀರ ಅವರ ಅನ್ಯಾಯ ಇದು ಅವ್ರ ಅವ್ರು ಗೊತ್ತಿಲ್ವಾ? ಯಾಕೆ ಅಂದ್ರೆ ಅವರೆಲ್ಲ ಎಲ್ಲಿದ್ದಾರೆ? ಸಮಾಧಿಯಲ್ಲಿ. ಇದನ್ನ ಹೇಳಿದ್ರೆ ಆಶ್ಚರ್ಯ ನೀವು ಪಡಬೇಡ್ರಿ ಅಂತ ಮಾಡಿದ ಹೇಳಿದ್ರು. ಅದೇ ನೋಡ್ಬೇಕ್ರೆ ಇದನ್ನ ನಾವು ಬರಂತ ಕ್ಲಾಸಸ್ ಅಲ್ಲಿ ಇನ್ನ ಡೀಟೇಲ್ ಆಗಿ ಓದೋಣ. ಅದರ ಮನುಷ್ಯನ ಕಂಡೀಷನ್ ಏನು? ಹುಟ್ಟಾಗಿಂದ ಎಲ್ಲೋಗ್ತಾನೆ, ಅವನಲ್ಲಿರೋಂತ ಆತ್ಮದ ಒಂದು ಸ್ಥಿತಿ ಏನು? ಆತ್ಮ ಸಾಯ್ತದ ಅಥವಾ ಆತ್ಮ ಸತ್ತಿದ್ದಂತ ಎಲ್ಲೋಗ್ತದೆ? ಹಂಗಿರ್ಬೇಕ್ರೆ ಆತ್ಮ ಅಂದ್ರೆ ಏನು? ಮನುಷ್ಯನ ಶರೀರದ ಒಂದು ಘಟನೆಗಳೇನು ಅಂದ್ರ ಮರಣದ ನಂತರ ಏನಾಗ್ತಿದೆ ಮನುಷ್ಯನ ಜೀವನದಲ್ಲಿ ಅಂದ್ಬಿಟ್ಟು ಇವೆಲ್ಲ ವಿಚಾರಗಳನ್ನ ಬರುವಂತ ಕ್ಲಾಸ್ ಅಲ್ಲಿ ಡೀಟೇಲ್ ಆಗಿ ಮಾಡೋಣ, ನಾವು ತಿಳಿಸ್ತೇವೆ ನಾವು ನೋಡೋಣ. ಅಂದ್ರ ಸರಿ, ಇನ್ನೊಂದು ಪ್ರಶ್ನೆ ಕೂಡ ನೋಡಿದ್ರಿ, ಇಲ್ಲೋಗ್ತಾರಂತ ಎಲ್ಲ ವಿಪತ್ತುಗಳಿಗೆ ಯಾಕೆ ಕಾರಣ? ದೇವರ ಒಂದು ಆಜ್ಞೆ ಇಲ್ದ್ರ ಏನಿದೆ ಒಂದು ನಗರದಲ್ಲಿ ಏನಂದ್ರೆ ಕೆಟ್ಟದ್ದು ಬರೋದಕ್ಕೆ ಸಾಧ್ಯನಾ ಅಂತ ಅಂದ್ರ ಅಂದ್ರೆ ದೇವರೇ ಎಲ್ಲ ಕೆಟ್ಟದ್ದು ಮಾಡ್ತಾರೆ ಅಂತಂದ್ರೆ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡೋದಿಲ್ಲ ಅಂತಾನೇ ಇಲ್ಲ ಅಲ್ವಾ? ಸತ್ಯವೇ ಹೇಳ್ತಾ ತೆಗೆದಿದ್ದೀವಿ. ಕೀರ್ತನೆ 5:4 ಕೀರ್ತನೆ 5:4 ನೀನು ದುಷ್ಟತ್ವದಲ್ಲಿ ಸಂತೋಷಿಸುವಂತ ದೇವರಲ್ಲ. ಕೆಟ್ಟದ್ದು ಇವ್ರ ಬಳಿಲಿ ತಂಗಲಾರದು, ಕೆಟ್ಟದ್ದು ದೇವತೆ ಇರಕ್ಕೆ ಸಾಧ್ಯನೇ ಇಲ್ಲ. ದುಷ್ಟತನದಲ್ಲಿ ದೇವ್ರಿಗೆ ಇಲ್ಲ ಸಂತೋಷನೇ ಇಲ್ಲ. ಹಂಗಿರ್ಬೇಕ್ರೆ ಇವೆಲ್ಲ ಕೆಟ್ಟದ್ ಮಾಡಕ್ಕೆ ದೇವ್ರ ಸಾಧ್ಯನೇ ಇಲ್ಲ. ಹಾಗಾದ್ರೆ ದೇವ್ರು ಏನಕ್ಕೆ ಇಟ್ಟಿದ್ದಾರಿಲ್ಲ? ಇದೇ ಒಂದು ಟೋಟಲ್ ಆಗಿರೋ ಒಂದು ಸಬ್ಜೆಕ್ಟ್ ಇದೆ, ದೇವ್ರ ಚಿತ್ತ ಇದೆ. ಅದನ್ನ ನಾವು ಏನ್ ಮಾಡೋಣ ಬರುವಂತ ಕಾಲದಲ್ಲಿ ಅನ್ನೋದನ್ನ ನೋಡೋಣ. ಅಂದ್ರ ಸರಿ, ಇನ್ನೊಂದು ಪ್ರಶ್ನೆ ಕೂಡ ನೋಡ್ರಿ, ಅಂದ್ರ ಮಕ್ಕಳನ್ನ ಏನ್ರಿ ಬಂಡೆ ಕಲ್ ಮೇಲೆ ಅಪ್ಪಳಿಸುವಂತ ಮನುಷ್ಯನ ಭಾಗ್ಯ ಅಂದ್ರ ಇದೇನಿದು? ಹೆಂಗಪ್ಪ ನಾವು ಮಕ್ಕಳನ್ನ ಬಂಡೆಗಳವ್ರು ಅಪ್ಪಳಿಸೋದು ಅಂದ್ರ ಬಂಡೆ ಮೇಲೆ ಹೊಡೆಯಂತ ಮನುಷ್ಯನಂದೇ ಭಾಗ್ಯವಂತ ಇದೇನು ಹೆಂಗ ಅರ್ಥ ಮಾಡ್ಕೊಳೋದು ಅಂದ್ರ ಇದ ಅರ್ಥ ಮಾಡ್ಕೊಬೇಕಂದ್ರೆ ಹೆಂಗೆ ನಾವು ಸತ್ಯವೇದದಲ್ಲಿ ಇಷ್ಟೊಂದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ, ಇದಕ್ಕೂ ಕೂಡ ಪ್ರಶ್ನೆಗೆ ಉತ್ತರ ಎಲ್ಲ ಹುಡುಕ್ಬೇಕು. ಯಾಕೆ ಒಂದೋ ಜೊತೆಯಿಲ್ಲದೆ ಇರೋದು ಅಂದ್ರ ಸರಿ. ಫಸ್ಟ್ ಆಫ್ ಆಲ್ ಮಕ್ಕಳು ಅಂದ್ರೆ ಏನ್ ಮಾಡ್ತಾವೆ ಹುಡುಕ್ಬೇಕು. ಈಗ ಮಕ್ಕಳು ಅಂದ್ರೆ ಏನು ಭಯದಲ್ಲಿ ಅದೊಡಲ್ಲ ಏನ್ರೆ ಹಾಲನ್ನು ಕುಡಿಯೋರು ಯಾರೋ ಬೈಬಿಡೋದಲ್ಲ ಹೆಬ್ರಾಯದಲ್ಲಿ ಹಾಡನ್ನು ಕುಡಿಯೋರು ಯಾರೋ ಮಕ್ಕಳುಗಳು. ಅವರ ಸತ್ಯದಲ್ಲಿ ಹೊಸ್ತಾಗಿ ಬಂದಂತ ಕ್ರೈಸ್ತವ್ರ ಬೈಬಲ್ನಲ್ಲಿ ಏನ್ರಿ ಮಕ್ಕಳುಗಳಿಗೆ ಕಂಪೇರ್ ಮಾಡ್ತಾರೆ. ಓದಿ 1 Peter 2:2 1 Peter 2:2 ಫಸ್ಟ್ ಪೀಟರ್ 1:2 ಅಷ್ಟೇ. ಬಯಸಿರಿ ಹಾಗೆ ನೋಡ್ರಿ, ಇದೇ ಕೂಸು ಅಂದ್ರೆ ಹಸು ಮಕ್ಕಳಂತೆ ಸತ್ಯಕ್ಕೆ ಹೊಸ್ತಾಗಿ ಬಂದಿರಂತ ಮಕ್ಕಳುಗಳು ಅದರ ಶುದ್ಧವಾದ ಹಾಲು ಮಾಡ್ರಿ ನೀವು ಬಯಸಿರಿ. ಇವನ್ನ ತಗೊಂಡೋಗಿ ಯಾವ್ದ ಮೇಲೆ ಅಪ್ಪಳಿಸ್ಬೇಕು ಅಂದ್ರು ಬಂಡೆ. ಇವನ್ ನೀವು ಹೇಳಿ ಬಂಡೆ ಅಂದ್ರೆ ಯಾರು? ಬಂಡೆ ಅಂದ್ರೆ ಯಾರು ಅಂತಂದ್ರೆ ನಮ್ಮ ರಕ್ಷಕರಂತ ಯೇಸು ಕ್ರಿಸ್ತು. ಸತ್ಯವೇದನೆ ಇದೆ ಅವ್ರ ಇಸ್ರೇಲ್ ಜನಗಳು ಆ ಬಂಡೆಯಿಂದ ಬಂದಂತ ನೀರು ನೀವು ಮಾಡೋದು ಕುಡಿದ್ರು ಆ ಬಂಡೆ ಯಾರು ಅಂತ ಬಿಡ್ರ ಯೇಸು ಕ್ರಿಸ್ತನೇ ಅಂದ್ರ. ಅಂದ್ರೆ ಬಂಡೆ ಮೇಲೆ ಕ್ರೈಸ್ತವರ ನಂಬಿಕೆನೇ ಮಾಡ್ಬೇಕು ನಾವು ಇವಾಗ ಬಿಲ್ಡಪ್ ಮಾಡ್ಬೇಕು ಅದ್ರ ಬಗ್ಗೆ ಏನ್ ಮಾಡ್ತಾರಲ್ಲಿ ಅಂದ್ರೆ ಹಂಗ್ ಮಾಡೋಂತ ಮನುಷ್ಯರು ಭಾಗ್ಯವಂತನು. ಈ ಶಲ್ ಬಿ ಎ ಬ್ಲೆಸ್ಡ್ ಮ್ಯಾನ್ ಅಂತ ಅಂದ್ರ. ಆಮೇಲೆ ಇನ್ನೊಂದು ಕೂಡ ನೋಡಿದ್ರಿ, ಏನ್ ನೋಡಿದ್ರೆ ಈ ಭೂಮಿನ ಬೆಂಕಿನ ನಾಶ ಮಾಡ್ಬೇಕು ದೇವ್ರೆ ಮಾಡಿದೆ ಅಂದ್ರೆ ಅದರ ಭೂಮಿ ನಾಶ ಮಾಡ್ಬಿಡ್ತಾರ ದೇವರು ಅಂತ ಈ ಪ್ರಶ್ನೆಗೆ ಸತ್ಯವೇದರು ಉತ್ತರ ನೋಡ್ಬೇಕ್ರೆ ಸತ್ಯವೇದ ಅಂತ ಹೇಳ್ತಾರೆ. ಓದಿ ಕೀರ್ತನೆ 104:5 Psalm 104:5 ಕೀರ್ತನೆ 104:5 ಓದಿ. ಭೂಮಿಯು ಯುಗ ಯುಗಾಂತರವರೆಗೂ ಕದರದ ಹಾಗೆ
ಅಸ್ಥಿವಾರದ ಮೇಲೆ ಸ್ಥಾಪಿಸಿದ್ವಿ ಎಂಬಂತೆ. ದುಡುವಾರ ಅಂತ ಅಸ್ಥಿವಾರ ಇವಾಗ ಫಿಕ್ಸ್ ಮಾಡ್ಬಿಟ್ಟವ್ರೆ. ಅದ್ರ ಹಂಗಿರ್ಬೇಕು. ಅಲ್ಲಿ ಏನ್ ಹೇಳ್ತಾರೆ, ಅಲ್ಲ ಭೂಮಿ ನಾಶ ಮಾಡಕ್ ಕೊಡ್ತಿದ್ರು ಅಂತಲ್ಲ ಅರ್ಥ ಏನು ಅದರ ಹಂಗಿರ ವಚನ. ಅದಿ ಪ್ರಸಂಗಿ 1:4 ಪ್ರಸಂಗಿ 1:4 ವಚನ. ಒಂದು ತಲಾಂತರವು ಗತಿಸುವುದು, ಇನ್ನೊಂದು ತಲಾಂತರವು ಬರುವುದು, ಭೂಮಿಯಾದರೂ ಶಾಶ್ವತವಾಗಿ ನಿಲ್ಲುವುದು. ಭೂಮಿ ಆದ್ರೆ ಹೆಂಗಿರ್ತಂತೆ, ಶಾಶ್ವತ ನಿಲ್ತಾರೆ ಹೊರತು ಭೂಮಿನ ಯಾರ ನಾಶ ಮಾಡಕ್ಕೆ ಸಾಧ್ಯ ಇಲ್ಲ. ದೇವರು ಕೂಡ ಸ್ವತಃ ಭೂಮಿನ ನಾಶ ಮಾಡೋದಕ್ಕೆ ಹೋಗೋದಿಲ್ಲ. ಹಂಗಂದ್ರೆ ದೇವರು ಈ ಭೂಮಿ ಆಕಾಶನ ಬೆಂಕಿನ ನಾಶ ಮಾಡಬೇಕು ಅಂತ ಇಟ್ಟಿದ್ರಲ್ಲ, ಅದ ಅರ್ಥ ಏನು ಅಂತ ಹೇಳ್ಬೇಕ್ರೆ, ಇದಕ್ಕೆ ಬೈಬಲ್ ಅಲ್ಲಿ ಮಾಡಕ್ಕೆ ಉತ್ತರನ ಹುಡುಕ್ಬೇಕು. ಇಲ್ಲಿ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ಇವಾಗ ದೇವರು ಬೈಬಲ್ ಅಲ್ಲಿ ಕ್ರಿಶ್ಚಿಯನ್ಸ್ ಗಳಿಗೆ ತುಂಬಾ ಇಷ್ಟವಾದ ವಚನ ಇದೆ. ಯಾವುದು ಅಂದ್ರೆ ಯೋಹಾನ 3:16 ಅದರ ಓದಿಂತೀನಿ. John 3:16 ಓದಿ ನೋಡೋಣ. John 3:16 John 3:16 ಓದಿ ನೋಡೋಣ. ಓದಿ ಬೈಬಲ್ ಓದಿ. ಏನು ದೇವ್ರು ಏನ್ ಪ್ರೀತಿ ಮಾಡ್ದಂತೆ, ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು. ಅಂದ್ರೆ ಲೋಕ ಏನು, ಅದೇ ಭೂಮಿ, ಅದೇ ಕಲ್ಲು ಬಂಡೆ ಗಿಡ ಮರಗಳು, ಇದ್ರ ಮೇಲೆ ಎಷ್ಟೋ ಪ್ರೀತಿ ಕೂಡ ದೇವ್ರೆ ಮಾಡಿದ್ರು. ಏಸು ಕ್ರಿಸ್ತನ ಅದು ಕೊಟ್ಟಿದ್ಯ ಮನುಷ್ಯ ಅಂತ ನೀವು ಗೆಸ್ ಮಾಡ್ಬಿಟ್ರಿ. ಹೆಂಗ್ರೆ ಅದೇ ದೇವ್ರ ನಮ್ಗೆ ಕೊಟ್ಟಿದ್ದು ಸ್ಪಿರಿಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ತಪ್ಪಿಲ್ಲ ಅದ್ ಹೇಳಿ ಕರೆಕ್ಟ್. ಇದೇ ರೀತಿ ಬೈಬಲ್ ಏನ್ ಮಾಡ್ತಾನೆ ಇವಾಗ ಅರ್ಥ ಮಾಡ್ಕೊ. ಅದಕ್ಕೆ ದೇವ್ರು ನಮ್ಗೆ ಪವಿತ್ರಾತ್ಮ ಅಂತ ಏನ್ ಮಾಡ ನಮ್ಗೆ ಕೊಟ್ಟವ್ರೆ. ಅಂದ್ರೆ ಅಷ್ಟಾರ ಒಂದು ಪವಿತ್ರಾತ್ಮ ಇದೆಯಲ್ಲ ಅಂತ ಅರ್ಥ. ಅಂದ್ರೆ ಅದೇನರ್ಥ ಅಂದ್ರೆ ಬೈಬಲ್ ಅಲ್ಲಿ ಲೋಕ ಅದೇನರ್ಥ, ಲೋಕದ ಕಲ್ಲು ಬಂಡೆಗಳಿಗೆ ಹೇಳ್ತಾ ಇಲ್ಲ, ಯಾರ ಬಗ್ಗೆ ಹೇಳ್ತಾರದು ರೈತರ ಈ ಭೂಮಿನೇ ನಾಶ ಮಾಡಕ್ ಕೊಡ್ತಾರೆ. ಏನಂದ್ರೆ ಭೂಮಿಲಿರಂತ ಮನುಷ್ಯರನ್ನು ಅಲ್ಲ, ಭೂಮಿಲಿರಂತ ಕೆಟ್ಟತನ. ಅದೇ ಅಧಿಕಾರದಲ್ಲಿ ಓದಿ 2 ಪೇತ್ರ 3:5 ಆ ಪ್ರಶ್ನೆಗೆ ಉತ್ತರ ನೆಕ್ಸ್ಟ್ ವಚನದಲ್ಲೇ ಕೊಟ್ಟದೆ. 2 ಪೇತ್ರ 3:5 7 ವಚನ ಓದ್ರಲ್ವಾ, ಅದರಲ್ಲಿ 10 ವಚನ ಓದಿ. ಅಲ್ಲಿ ಆ ಪ್ರಶ್ನೆಗೆ ಅಲ್ಲೇ ಉತ್ತರ ಕೊಟ್ಟಿದ್ದಾರೆ. 2 ಪೇತ್ರ 3:10 ವಚನ. ಭೂಮಿ ಸುಟ್ಟೋಗ್ಬಿಡ್ತಾರಂತೆ. ಅಲ್ಲೇನರ್ಥ ಭೂಮಿ ಸುಟ್ಟೋಗ್ಬಿಡ್ತಾರ, ಅಲ್ಲೇನ್ ಬಿಟ್ಟವ್ರೆ ಭೂಮಿ ಅದಲ್ಲಿರುವಂತ ಅಂದ್ರೆ ಭೂಮಿ ಸುಟ್ಬಿಡ್ತಾರೆ. ಈಗ ಭೂಮಿಲಿರುವಂತ ಕೆಲಸ ಏನ್ ಮಾಡ್ತಾರೆ, ಎಲ್ಲಾ ಭೂಮಿಲಿರುವಂತ ಎಲ್ಲಾ ದುಷ್ಟ ಕೆಲಸಗಳು, ಎಲ್ಲಾ ಕರಪ್ಷನ್ ಏನ್ ಮಾಡಕ್ ಕಂಪ್ಯೂಟರ್ಗೆ ನಾಶ ಮಾಡಕ್ ಹೋಗ್ತಾರೆ. ಇದನ್ನೇ ಅರ್ಥದಲ್ಲಿ 7 ವಚನ ಹೇಳೋದು. ಅಗ್ನಿಗಾಗಿ ಏನ್ ಮಾಡೋ ದೇವರು ಇಟ್ಟಿದ್ದಾರೆ, ನ್ಯಾಯ ತೀರ್ಪಿನ ದಿನಕ್ಕಾಗಿ ಏನ್ ಮಾಡಿದ್ರೆ ಇಟ್ಟಿದ್ದಾರೆ ಅಂತ. ಇದ್ರ ಇನ್ನ ಫರ್ದರ್ ಡೀಟೇಲ್ ಆಗಿ ಬರೋಂತ ಒಂದು ಕ್ಲಾಸಸ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ 2 ಪೇತ್ರ 3:5 ಕ್ಲೀನ್ ಓದ್ಬೇಕ್ರೆ ಅದ್ರಲ್ಲಿ ನಿಮ್ಗೆ ಏನ್ ಮಾಡ್ತೀವಿ ಕ್ಲೀನ್ ಆಗಿ ಅವರ್ ನೋಡೋದಂತಂದ್ರೆ ಸೊನ್ನೆ ನೋಡ್ಬೇಕ್ರೆ ಈ ರೀತಿ ಏನ್ಬಿಡಕ್ಕೆ ಸತ್ಯವೇದನ ಓದ್ಬೇಕು. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಂದ್ರ ಇನ್ನೊಂದು ನೋಡಲಿ, ಇದ್ದವನಿಗೆ ಕೊಡಲು ಕೊಡೋದು, ಇಲ್ಲದವನ ಹತ್ರ ಇರೋದು ಕೂಡ ಏನ್ ಮಾಡ್ತಾರೆ ತೆಗೆದು ಕೊಡೋದು ಅಂತಂದ್ರ ಈ ವಚನ ಹೋದ್ರೆ ನಮ್ಮ ಮನಸ್ಸಿಗೆ ಏನಾದ್ರು ತುಂಬಾ ದುಡ್ಡಿರೋರಿಗೆ ಸಂತೋಷ ಆಯ್ತದೆ, ದುಡ್ಡಿಲ್ಲದವರಿಗೆ ತುಂಬಾ ಬೇಜಾರ ಆಗ್ತದೆ. ಯೇಸು ಕ್ರಿಸ್ತ ದುರ್ಬಲ ಇದ್ದವ್ರ ಸರಿ ಓಕೆಪ್ಪ ಹಿಂಗೆ ತಗೊಳ್ಳೋಣ. ಯೇಸು ಕ್ರಿಸ್ತ ಹೆಚ್ಚಿನ ದುಡ್ಡು ಕೊಟ್ರ ದುಡ್ಡೇ ಕೊಟ್ಟಿಲ್ಲ ಅವ್ರ ಸರಿ ದುಡ್ಡು ವಸೂಲಿ ಮಾಡಿದ್ರ ಅದಕ್ಕೆ ಯುವದಾಸ್ ಖಜಾನೆ ತೆಗಿಬೇಕಂತ ಎಷ್ಟಿದೆ ಅಕೌಂಟ್ ಕೊಡಪ್ಪ ನೋಡ ಅಲ್ಲಿ ಟ್ಯಾಕ್ಸ್ ಕೊಡ್ಬೇಕಂದ್ರೆ ಏನ್ ಮಾಡೋ ಈ ಖಜಾನೆಯಿಂದ ಟ್ಯಾಕ್ಸ್ ಕೊಡ್ಬೇಕು ಕೊಟ್ರ ಎಲ್ಲಿ ಕೊಟ್ರ ಹಂಗ್ರೆ ಇವ್ರು ಬ್ಯಾಂಕ್ ಎಲ್ಲ ಹಾಕಿದ್ರು ನೋಡ್ರ ಹಂಗ್ರೆ ಏಸು ದುಡ್ಡು ಬಗ್ಗೆ ಹೇಳ್ತಾವ್ರ ಟ್ಯಾಕ್ಸ್ ಕಟ್ಬೇಕಾದ್ರೆ ಕೈಯಲ್ಲಿ ಕಾಸು ಅಂದ್ರೆ ಹೋಗ್ಬಿಟ್ಟು ನೀನ್ ಇದೆಯಪ್ಪ ನೀನ್ ಬಾಯಲ್ಲಿ ನಾಣಿ ಇದೆ ಅಂತ ನೋಡ ಕಟ್ಬಿಡು ಅಂತ ಅಲ್ಲ ಹಂಗಿರ್ಬೇಕಾದ್ರೆ ಏಸು ಕಸು ಯಾರ ಸಂಬಂಧವಾಗಿ ಹೇಳ್ತಾವ್ರೆ ಇವಾಗ ಏನ್ ಮಾಡ್ಬೇಕು ಇದ್ರ ಪ್ರಶ್ನೆಗೆ ಎಲ್ಲೂ ಉತ್ತರ ಹುಡ್ಬೇಕು ಸರಿ ಇವಾಗ ವಚನ ಓದಲು ತೆಗಿದೀನಿ. ಮತ್ತೆ 13
ಹನ್ನೆರಡನೇ ವಚನ ಬರ್ತಾರೆ. ಕರೆಕ್ಟಾ? ಕೊಡಿ ಮ್ಯಾಥ್ಯೂ 13:12 ನೋಡಿ. ಹಾ ನೋಡ್ರಿ, ಕರೆಕ್ಟಾ? ಅದೇ ವಚನ. ಇವಾಗ ನಾವೇನ್ ಮಾಡ್ಬೇಕು, ಈ ವಚನ ಓದಿದ ತಕ್ಷಣ ಇದಕ್ಕೆ ಕನ್ಕ್ಲೂಷನ್ ಬರ್ಬಾರ್ದು. ಒಂದು ವಚನ ಮೇಲೆ, ಒಂದು ವಚನ ನಂತರ ಏನ್ ಮಾಡ್ಬೇಕು, ಇವಾಗ ಓದ್ಬೇಕು. ಸರಿ, ಒಂದು ವಚನ ಮುಂಚೆ ಓದಿ. ಯೇಸು ಕ್ರಿಸ್ತ ಏನ್ ಬಗ್ಗೆ ಹೇಳ್ತವ್ರೆ, 10th verse ಓದ್ತು ಬನ್ನಿ. ನೋಡಿ, ಇವಾಗ ಶಿಷ್ಯನ ಬಂದ್ಬಿಟ್ಟು ಯೇಸು ಕ್ರಿಸ್ತ ಏನ್ ಕ್ವಶನ್ ಕೇಳ್ತಾರೆ, ಯಾಕೆ ಸ್ವಾಮಿ ಸಾಮ್ಯದ ಮುಖಾಂತರ ನೀವು ಮಾತಾಡ್ತೀರಾ ಅಂತ ಕೇಳ್ತಾರೆ. ಏನ್ ಹೆಸರು ಉತ್ತರ ಕೊಡ್ತಾರೆ, ಪರಲೋಕದ ರಾಜ್ಯದ ಗುಟ್ಟುಗಳನ್ನ ತಿಳಿಯೋದಿಕ್ಕೆ ದೇವ್ರು ನಿಮ್ಗೇನ್ ಮಾಡಿದಾರೆ, ಕೃಪೆನ ಕೊಟ್ಟಿದ್ದಾರೆ. ಅವ್ರಿಗೆ ಕೊಟ್ಟಿಲ್ಲ. ಏನ್ ಕೊಟ್ಟಿಲ್ಲ? ಅದೇ, ಇವ್ರು ಕೊಟ್ಟಾರೆ, ಅವ್ರು ಕೊಟ್ಟಿಲ್ಲ ಅಂತ. ಏನಕ್ಕೆ ಹಿಂಗೆ ಹೇಳಿದ ತಕ್ಷಣ ನೆಕ್ಸ್ಟ್ ಹೇಳಂತ ಪಾಯಿಂಟೇ ಇದು. ಇದ್ದವನಿಗೆ ಕೊಡಲು ಕೊಡ್ತಾರೆ, ಇಲ್ಲದವನಿಗೆ ಇರೋದು ಕೂಡ ಏನ್ ಮಾಡ್ತಾರೆ, ತೆಗೆದು ಕೊಡ್ತಾರೆ. ಇವಾಗ ಈ ವಚನ ಓದ್ಬಿಟ್ಟು 13th verse ಓದಿ. ಇದು ಉತ್ತರ ಅಲ್ಲೇ ಹೇಳ್ತಾರೆ. ಕಾರಣವೇನೆಂದರೆ ಏನ್ರಿ, ಕಣ್ಣಿದ್ರು ನೋಡೋದಿಲ್ಲ, ಆಮೇಲೆ ಕಿವಿ ಇದ್ರು ಏನ್ ಮಾಡೋದಂತೆ, ಕೇಳೋದಿಲ್ಲ. ಅದ್ರಿಂದ ಮತ್ತೇನಿಲ್ಲ ತಿಳ್ಕೊಳ್ಳೋದಕ್ಕೆ ಅವ್ರ ಆಸಕ್ತಿನೇ ಇಲ್ಲ. ಅದರಿಂದ ಇದ್ದವನಿಗೆ ಇನ್ನ ಕೊಡಲು ಕೊಡುವುದು, ಇಲ್ಲದವ್ರ ಹತ್ರ ಇರೋದು ಕೂಡ ಏನ್ ಮಾಡ್ತಾರೆ, ತೆಗೆದಾಕಲು ಕೊಡುತ್ತಾರೆ. ಇವಾಗ ನೀವೇಳಿ, ಇಲ್ಲಿ ಯಾವ್ದು ಬಗ್ಗೆ ಹೇಳ್ತಾರೆ ಈ ವಚನ? ಯೇಸು ಕ್ರಿಸ್ತ ಖಂಡಿತವಾಗೂ ಹಣಕಾಸು ಬಗ್ಗೆ ಹೇಳ್ತಾ ಇದಾರ? ಇಲ್ಲ, ಅವ್ರು ಮಾತಾಡಂತ ಸಾಮ್ಯದ ರೂಪದಲ್ಲಿ ಇರೋಂಥ ಅನೇಕ ರಹಸ್ಯಗಳ ಬಗ್ಗೆ ಮಾಡ್ತಾರೆ ಇಲ್ಲಿ ಮಾತಾಡ್ತಾರೆ ಹೊರತು ಬೇರೆ ಯಾವ್ದ್ರ ಬಗ್ಗೆ ಅಲ್ಲ. ಸತ್ಯವೇದಂತ ರಹಸ್ಯಗಳನ್ನ ಯಾರಿಗಪ್ಪ ದೇವ್ರು ತಿಳಿಸ್ತಾರೆ ಅಂತಂದ್ರೆ, ಯಾರಿಗೆ ಆಸಕ್ತಿ ಇರ್ತಾರೋ ಅವ್ರು ಏನ್ ಮಾಡ್ತಾರೆ, ಇನ್ನ ಇನ್ನಷ್ಟು ಕೊಡ್ತಾರೆ. ಯಾರು ಕೇಳಕ್ ಆಸಕ್ತಿನೇ ಇಲ್ವೋ ಇರೋದ್ ಕೂಡ ಏನ್ ಮಾಡ್ತಾರೆ, ಇವಾಗ ತೆಗೆದುಕೊಡ್ತಾರೆ. ಆಸಕ್ತಿ ಇದ್ದವ್ರಿಗೆ ಇನ್ನ ಕೊಡೋದು ಕೊಡ್ತಾರೆ. ಯಾರು ಆಸಕ್ತಿ ಇಲ್ವೋ ಇರೋದ್ ಕೂಡ ಏನ್ ಮಾಡ್ತಾರೆ, ಇದ್ದ ಸ್ವಲ್ಪ ಆಸಕ್ತಿ ಕೂಡ ಮಾಡ್ತಾರೆ ಇವಾಗ ತೆಗೆದುಕೊಡ್ತಾರೆ. ಯಾಕಂದ್ರೆ ಅವ್ರಿಗೆ ಕಿವಿ ಇದ್ರು ಹೆಂಗಿದಾರಂತೆ, ಕೇಳೋದಿಲ್ವ. ಅದ ಏನ್ ಕಿವಿ ಇದ್ರು ಕೇಳೋದಿಲ್ಲ ಅಂದ್ರೆ, ಎಲ್ಲ ಕಿವಿಗಳೈತೆ, ಅದೇನೋ ಕೇಳಿಸ್ಕೊಳ್ಳೋದಿಲ್ಲೇ ಕೂತ್ಕೊಂಡಿದ್ರು. ಅದೇ ಏನ್ ಮಾಡ್ತಾರೆ, ಕೇಳಿಸುವ ಹೇಳ್ಕೊಂತಾನೆ ಇಲ್ಲ, ಖಂಡಿತ ನಾ ನೋಡ್ತಾ ಇರ್ತೀನಿ. ಅದೇನ್ ಮಾಡಲ್ಲ, ಗ್ರಹಿಸ್ಕೊಳ್ಳೋ ಕೆಪಾಸಿಟಿನೇ ಇಲ್ಲ, ಅದಕ್ಕೆ ಇಂಟ್ರೆಸ್ಟ್ ಇಲ್ಲ. ಅದೇ ಹೇಳ್ತಾರೆ ಯೇಸು ಕ್ರಿಸ್ತ ಇಂಟ್ರೆಸ್ಟ್ ಇದ್ರೆ ಯಾಕಪ್ಪ ಹೇಳ್ಕೊಡ್ಬೇಕು ಅಂತೇ ಮಾಡ್ತಾರೆ. ಅಂದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ ಅದು ದೇವರ ವಾಕ್ಯದ ಬಗ್ಗೆ ಹೊರತು ಲೋಕದ ಆಶೀರ್ವಾದದ ಬಗ್ಗೆ ಮಾಡ್ತಾರೆ. ಖಂಡಿತವಾಗ ಹೇಳ್ತಾನೆ ಇಲ್ಲ ಅಂದ್ರೆ, ಅದಕ್ಕೆ ಬೈಬಲ್ ಹೆಂಗಿದೆ ಅಂತ ನೋಡಿದ್ರೆ, ಇಟ್ ಈಸ್ ಎ ಸೀಲ್ಡ್ ಬುಕ್, ಕಟ ಮುದ್ರೆ ಹಾಕಲ್ಪಟ್ಟಂತ ಪುಸ್ತಕ. ಚೆನ್ನಾಗಿ ಓದಿರೋ ಅನ್ಕೊಟ್ಟ ಅಂತಂದ್ರೆ ಏನಪ್ಪ ಇದೆ ಸೀಲ್ ಆಗಿದೆ ಓಪನ್ ಮಾಡ್ತಾರೆ. ಅವಾಗ ಓದಿಲ್ದ್ರು ಅನ್ಕೊಟ್ರೆ ನಾನು ಓದು ಬರಲ್ಲ ಅಂತಂದ್ರೆ, ಅದಕ್ಕೆ ದಾನಿಯಲ್ ಹೇಳ್ಕೊಂಡಿದ್ದ ಪ್ರಶ್ನೆಗೆ ಉತ್ತರ ಇಲ್ಲಿ. ಈ ಸೀಲ್ನ ದೇವರು ಯಾವಾಗ ಓಪನ್ ಮಾಡ್ತಾರಂತೆ, ದಾನಿಯಲ್ಲಿ 12:4 ದಾನಿಯಲ್ 12:4 ಓದಿ. ಅವುಗಳ ಬರೆಯುವಂತ ಗ್ರಂಥಕ್ಕೆ ಮುದ್ರೆ ಹಾಕು, ಇಲ್ಲಿವರೆಗೂ ಅಂತ್ಯಕಾಲದವರೆಗೂ ಏನಿದೆ ಸೀಲ್ ಹಿಂಗೆ ಇರಲಿ. ಅಂತ್ಯಕಾಲದಲ್ಲಿ ಏನ್ ಮಾಡ್ತೀನಿ ಸೀಲ್ ಇವಾಗ ಓಪನ್ ಮಾಡ್ತಿದ್ರು. ಅಂತ್ಯಕಾಲ ಯಾವಾಗ ಗೊತ್ತಾ, ಪ್ರಕಟಣೆಯಲ್ಲಿ ಹೇಳ್ತೋಣಿ 22:10 ಪ್ರಕಟಣೆ 22:10 ಏನ್ರಿ ಗುಪ್ತವಾಗಿ ಇಡಬೇಡ. ಯಾಕೆ ನೆರವೇರುವಂತ ಸಮಯ ಏನಾಗಿದ್ವಲ್ಲ ಸಮೀಪವಾಗಿದ್ದ ಸತ್ಯವೇದ ಏನ್ ಮಾಡಿದ್ರೆ ಆ ಮುದ್ರೆ ಹಾಕಲ್ಪಟ್ಟಂತ ಪುಸ್ತಕ ಇವಾಗ ತೆರೆಯಲ್ಪಟ್ಟಿದೆ. ಅದರ ಇವಾಗ ನಾವೇನ್ ಮಾಡ್ಬೇಕಂದ್ರೆ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಅದ್ರ ಪಕ್ಕದ ನಾವಿಲ್ರಿ ನಾವು ಸ್ಟಡಿ ಮಾಡಿದ್ರೆ ಸಾಕು. ಅಂದ್ರ ಹಂಗೆ ಸತ್ಯವೇದ ಹೆಂಗೆ ಅಂದ್ರೆ ನಮ್ಮ ಮೈಸೂರು ಪ್ಯಾಲೇಸ್ ಹೆಂಗೆ, ಮೈಸೂರು ಪ್ಯಾಲೇಸ್ ಅಲ್ಲಿ ಹೆಂಗೆ ಎಂಟ್ರಿ ಆಗಿ ಹೆಂಗೆ ಎಕ್ಸಿಟ್ ಆಗೋದು, ಅದು ಏನ್ ಮಾಡ್ತಾರೆ ಒಂದು ನೀವು ಕ್ಲೀನಾಗಿ ಒಂದು ಏನ್ರಿ ಒಂದು ಗೈಡೆನ್ಸ್ ಹಾಕಿರ್ತಾರೆ. ಅದರ ಹಿಂಗೆ ಹೋಗಿ ಹಿಂಗೆ ಬಂದು ಈಸ್ ಕರೆಕ್ಟಾಗಿ ಅಂತ ನಾನು ಹೆಂಗೆ ಹೋದ್ರೆ ಹೆಂಗೆ ಬರೋಕ್ಕಾಗ್ತದ ಅವರ ಅದಕ್ಕೆ ಹೊರಡ್ಬೇಕ್ರೆ ಏನ್ ಬೇಕು ಅಂದ್ರೆ ಒಂದು ಕರೆಕ್ಟಾಗಿ ಗೈಡೆನ್ಸ್ ಏನ್ ಬೇಕು ಅದಕ್ಕೆ ಹೊರಡ್ಬೇಕ್ರೆ
ಈ ಬೈಬಲ್ನ ಓದ್ಬೇಕಾದ್ರೆ ಪ್ರಾಪರ್ ಆಗಿದ್ದ ಸ್ಟಡಿ ಏನಾಗಬೇಕು, ಮೆಥಡ್ ಬೇಕು. ಏನಪ್ಪ ಅದು ಸ್ಟಡಿ ಮೆಥಡ್ ಅಂತಂದ್ರೆ, ನೋಡಿದಂತ ಮೂರು ಕೀಗಳನ್ನ ಉಪಯೋಗಿಸ್ಕೊಂಡು ಬೈಬಲ್ನ ಸ್ಟಡಿ ಮಾಡ್ಬೇಕಾದ್ರೆ ಈ ಮುಖ್ಯವಾಗಿರೋಂಥ 10 ಅಂಶಗಳಿದೆ. ಇದನ್ನ ನಾವೇನ್ ಮಾಡ್ಬೇಕಂದ್ರೆ ಮನಸ್ಸಲ್ಲಿ ಇಟ್ಕೊಬೇಕು. ಏನಪ್ಪ ಅದು 10 ಅಂಶಗಳು ಬೈಬಲ್ ಸ್ಟಡಿ ಮಾಡ್ಬೇಕು ಅಂತಂದ್ರೆ, ಬೈಬಲ್ ಅಲ್ಲಿ 10 ವಿಧವಾದಂತ ರೀತಿಯಲ್ಲಿ ಮಾಡೋ ದೇವರ ಮಾತ್ರ ಮಾತ್ರ ನೋಡೋದ, ಪ್ರವಾದಿಗಳ ಮುಖಾಂತರ ದೇವರೇ ಮಾಡೋದ ಮಾತ್ರ ಮಾತಾಡಿದ್ರು. ಆಮೇಲೆ ನೋಡಿ ಹೆಬ್ರೆಯರು 1:1 ಓದಿ, ಬುಕ್ ಆಫ್ ಹೀಬ್ರೂಸ್ 1:1. ನೋಡ್ರ ಹೆಂಗ್ ಮಾತಾಡಿದ್ರಂತೆ, ಭಾಗ ಭಾಗವಾಗಿಯೂ ವಿಧ ವಿಧವಾಗಿ, ಅದೇ ಡಿಫ್ರೆಂಟ್ ಮೆಥಡ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಬೈಬಲ್. ಸ್ಟಡಿ ಮಾಡೋದಕ್ಕೆ ಏನಪ್ಪ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಬೈಬಲ್ ಅಲ್ಲಿ ಏನಂದ್ರೆ ಒಂದು ಲ್ಯಾಂಗ್ವೇಜ್ ಇದೆ, ಡೈರೆಕ್ಟ್ ಲ್ಯಾಂಗ್ವೇಜ್. ಇಲ್ಲಾಂದ್ರೆ ಏನ್ ಮಾತಾಡಿದ್ರು ಹೆಂಗ್ ಮಾತಾಡಿದ್ರು ಅದ ಅರ್ಥ ಹಂಗೆ ಇದೆ ಹೊರತು ಅದರಲ್ಲಿ ಆಳವಾಗಿರೋಂಥ ಅರ್ಥ, ರಹಸ್ಯದಂತ ಅರ್ಥ ಬೇರೆ ಇದೆ ಅಂತ ಇಲ್ವೇ ಇಲ್ಲ. ಅದರ ಉದಾಹರಣೆ ನೋಡ್ಬೇಕ್ರೆ, ಯೇಸು ಕ್ರಿಸ್ತು ಏನ್ ಮಾಡಿದ್ರು ಅಂತ ಹೇಳ್ತಾರೆ, ಕಣ್ಣೀರಿಟ್ರು ಅಂತ ಹೇಳ್ತಾರೆ. ಕಣ್ಣೀರಿಟ್ರು ಏನು, ಕಣ್ಣೀರಿಟ್ರು ಕಣ್ಣೀರಿಟ್ರು ಅಷ್ಟೇ, ಇದಲ್ಲೇನಿಲ್ಲ, ಇದಲ್ಲಿ ಏನೋ ಒಂದು ಆಳವಾಗಿರೋ ಅರ್ಥ ಇದೆ ಅಂತಿಲ್ಲ. ಅದಕ್ಕೆ ಯೇಸು ಕ್ರಿಸ್ತು 3 ದಿನ ಪುನರುತ್ಥಾನ ಆದ್ರು ಅಂತೇನಿದೆ ವಚನ ಇದೆ, ಅದೇನರ್ಥ 3 ದಿನ ಅವರು ಮರಣದಲ್ಲಿದ್ರು, ಪುನರುತ್ಥಾನ ಆದ್ರು ಅಂತ ಅಷ್ಟೇ ಹೊರತು ಇದರ ಆತ್ಮಿಕವಾದ ಅರ್ಥಗಳೇನು ಇಲ್ಲ. ಆದ್ರೆ ನೆಕ್ಸ್ಟ್ ಬೈ ನೋಡ್ಬೇಕ್ರೆ ಏನ್ರಿ, ಸಿಂಬಾಲಿಕ್ ಲ್ಯಾಂಗ್ವೇಜ್ ಅಂತಿದೆ. ಅಂದ್ರೆ ಅದು ಹೇಳೋ ರೀತಿಯಲ್ಲೇ ಅಲ್ಲ, ಅದಕ್ಕೆ ಅರ್ಥನೇ ಬೇರೆ ಇದೆ. ಇದೆ ಅಂದ್ರೆ ಉದಾಹರಣೆ ನೋಡ್ಬೇಕ್ರೆ, ಪ್ರಸಂಗಿ 11:1 ಓದನ, ಪ್ರಸಂಗಿ 11:1. ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು, ಬಹುದಿನದ ಮೇಲೆ ನಿಮಗೆ ಅದು ಸಿಕ್ಕುವುದು. ಏನ್ ಮಾಡೋಣ, ಮನೇಲಿ ಏನೋ ಫ್ರಿಜ್ ಇದ್ದು ತೊಗೊಂಡೋಗ್ಬಿಟ್ಟು ಎಲ್ಲ ಕೂಡ ನೀರೆಲ್ಲ ಹೋಗ್ಬಿಟ್ಟ ಹಾಕ್ಬಿಡೋಣ. ಆಮೇಲೆ ಎಲ್ಲ ಆಹಾರಗಳನ್ನ ಏನ್ ಮಾಡೋಣ, ಅಕ್ಕಿ ಬೇಳೆ ಎಲ್ಲ ತಗೊಂಡಾಗ ಎಲ್ಲಿ ಹಾಕ್ಬಿಡೋಣ, ನೀರಿಗೆ ಹಾಕ್ಬಿಡೋಣಪ್ಪ. ಅದರ ನಿಮ್ಮ ಮೈಸೂರು ಬೇಜಾನ್ ಕೆರೆಗಳಿದೆ, ಅದರ ಹಾಕ್ಬಿಟ್ರೆ ಬಹು ದಿವಸಗಳ ನಂತರ ಏನಾಗ್ತದೆ, ನಮಗೆ ಸಿಗ್ತದ? ಮತ್ತೆ ಹಿಂಗೆ ಹೇಳ್ತಾರಲ್ಲ, ನೀವೇನು ವಾಕಿದ ಬಗ್ಗೆ ನಡೆಯೋದೇ ಇಲ್ವಲ್ಲ. ಸರಿ, ಇವಾಗ ಏನು ಮಾಡಬೇಕು, ಇದು ಅರ್ಥ ಹಿಂಗೆ ಇದೆಯಾ ಅಂದರೆ ಖಂಡಿತವೂ ಇಲ್ಲ. ಇದಕ್ಕೆ ಅರ್ಥ ಏನು ಮಾಡಬೇಕು, ಸದ್ಯವೇದಲ್ಲಿ ಅಂದ್ರೆ ಏನು ಹುಡುಕ್ಬೇಕು, ನಿನ್ನ ಆಹಾರ ಅಂದ್ಬಿಟ್ರು, ಯಾರ ಮೇಲೆ ಹಾಕೋದ್ರು, ನೀರಿನ ಮೇಲೆ. ಹಾಗಾದ್ರೆ ಏನು ಆಹಾರ ಅಂದ್ರೆ ಏನೋ, ಇಂಗ್ಲೀಷಲ್ಲಿ ಬರ್ತಾರೆ ಕ್ಯಾಶ್ ಟೈಪ್ ಬ್ರೆಡ್ ಅಂತ ಹೇಳ್ತಾರೆ. ಬ್ರೆಡ್ ಅಂದ್ರೆ ಏನೋ, ರೊಟ್ಟಿ ಅನ್ನೇನು ಬೈಬಲಲ್ಲಿ ಯೇಸು ಕ್ರಿಸ್ತ ಸೇತ ಶೋಧನೆ ಕೊಡ್ಬೇಕಂತ ಹೇಳ್ತಾರೆ. ಯೇಸು ಕ್ರಿಸ್ತ ಮನುಷ್ಯ ರೊಟ್ಟಿಯಿಂದ ಮಾತ್ರ ಅಲ್ಲ, ದೇವರು ಅಂದ್ರೆ ಬಾಯಿಂದ ಬರುವಂತ ಪ್ರತಿಯೊಂದು ಮಾತಿನ ಮಾತಿನ ಮನುಷ್ಯ ಬದುಕಬಹುದು. ಅಂದ್ರೆ ಬೈಬಲ್ ಅಲ್ಲಿ ರೊಟ್ಟಿ ಅಂತಂದ್ರೆ ಏನ್ರಿ, ಸತ್ಯವಾದ ವಾಕ್ಯ, ದೇವರ ವಾಕ್ಯ ಅದರ. ಸರಿ, ಇವಾಗ ಇದನ್ನ ತೊಗೊಂಡೋಗಿ ಎಲ್ಲ ಹಾಕ್ಬೇಕು ಅಂತಂದ್ರು, ನೀರಿನ ಮೇಲೆ ಹಾಕ್ಬೇಕು. ನೀರದ್ದು ಏನು ಓದಿ, ರೆವಲೇಷನ್ 17:15, ಪ್ರಕಟಣೆ 17:15, ಪ್ರಕಟಣೆ 17:15. ಪ್ರಕಟಣೆ 17:15. ಆ ಜಾನಸ್ತ್ರೀಯು ವಾಸಿಸಿರುವಂತ ನೀರನ್ನು ಕಂಡಿಯಲ್ಲ, ಅವು ನೋಡ್ರಿ ಅರ್ಥ ಹೇಳ್ತಾರೆ. ಆ ನೀರು ಅದರ ಅಂದ್ರೆ ಏನರ್ಥ, ಜನ ಸಮೂಹ ಭಾಷೆ, ಆಮೇಲೆ ಸೂಚಿಸ್ತದೆ, ಇದೇ ಸೂಚನೆ ಅಲ್ಲರ ಬೈಬಲ್ ಅಲ್ಲಿ. ನೀರು ಅಂತಂದ್ರೆ ಏನು ಅರ್ಥ ಅಂತಂದ್ರೆ ಏನ್ರಿ, ಜನರು ಅಲ್ಲರ. ಯೇಸು ಕ್ರಿಸ್ತ ಏನ್ ಹೇಳ್ತಾರಂತಂದ್ರೆ, ನಿನ್ನ ಆಹಾರ ತಗೊಂಡ್ಬಂದು ಸಮುದ್ರ ಮೇಲೆ ನೀರಿನ ಮೇಲೆ ಹಾಕು ಅಂದ್ರೆ ನೀರಿನ ಜನಗಳು, ಜನಗಳ ಮೇಲೆ ವಾಕ್ಯ ಮಾಡೋ ನೀನು ಚೆಲ್ಲು, ಅದ್ರ ಪ್ರತಿಫಲ ಯಾವಾಗ ಬರ್ತದೆ, ಫಲ ಯಾವಾಗ ಬರ್ತದೆ, ಇವತ್ತೆ ಬಿಡ್ತದ, ಬಹು ದಿವಸಗಳ ನಂತರ ಅಲ್ಲರ. ಇವತ್ತು ನಾವೆಲ್ಲ ಕ್ರೈಸ್ತವರಾಗಿ ಏನಾಗಿದ್ರು ಬಂದಿದ್ರಿ, ಹೆಂಗ್ ಬಂದ್ಬಿಟ್ರೆ, ಯಾರೋ ನಮ್ಗೆ ಇಮ್ಮಿಟಾಗಿ ಹೇಳ್ಬಿಟ್ರು, ಇಮ್ಮಿಟಾಗಿ ನಾವು ಹೇಳಿದ ತಕ್ಷಣ ನಾಳೆನೇ ಬಂದ್ಬಿಟ್ರೆ ಕ್ರೈಸ್ತವಾಗೆ ಏನ್ ಮಾಡಿದ್ರಿ, ಅವ್ರು ಹೇಳಿದ್ರು ಅವ್ರ ಆಹಾರ ಹಾಕಿದ್ರು ಅದರ, ನಾವೇನ್ ಮಾಡಿದ್ವಿ, ವ್ಯವಸ್ಥೆ ಮಾಡಿದ್ವಿ, ಅದರ ತಿಂಕ್ ಮಾಡಕ್ ಶುರು ಮಾಡಿದ್ರಿ, ಕ್ರಿಯೆ ಮಾಡಕ್ ಶುರು ಆಯ್ತು ಮನಸ್ಸಲ್ಲಿ. ಬಹು ದಿವಸಗಳ ನಂತರ ಫಲಗಳೇ ಮಾಡ್ತದೆ ನಮ್ಮಲ್ಲಿ ಕೊಡೋದಿಕ್ಕೆ, ಇದೇ ದೇವ್ರಿಗೆ ಮಾಡ್ತಾರೆ. ಈ ರೀತಿ ಸತ್ಯವೇತನ ಈ ರೀತಿ ಓದ್ಬೇಕು, ಅವಾಗೆ ನಮ್ಗೆ ಏನಾದ್ರು ವಚನಗಳ ಪ್ರಾಪರ್ ಆಗಿ ಅರ್ಥ ಆಗೋದು ಅದರ. ಅದಕ್ಕೆ ನೆಕ್ಸ್ಟ್ ಇದೆ,
ಹೇಳ್ತಾನೆ ಬೈಬಲ್ನಲ್ಲಿ ಸಾಮ್ಯದ ಮುಖಾಂತರ. ಇವಾಗ ಯೇಸು ಕ್ರಿಸ್ತ ಏನಾದ್ರು ಯಾಕಪ್ಪ ಹಿಂಗೆ ಮಾತಾಡ್ತಂದ್ರೆ, ಯಾಕಂದ್ರೆ ಅವ್ರಿಗೆ ಕಿವಿ ಇದ್ರೇನಿಲ್ಲ, ಕಣ್ಣಿದ್ರು. ಅದಕ್ಕೆ ಯೇಸು ಕ್ರಿಸ್ತ ಎಷ್ಟೋ ಸಾಮ್ಯಗಳು ಹೇಳಿದ್ರು ಅಲ್ಲ. ಅದರಲ್ಲಿ ಒಂದು ಸಾಮ್ಯ ಬಿತ್ತುವರ ಸಾಮ್ಯ, ಅದ ಅರ್ಥನ ಯಾರು ಎಕ್ಸ್ಪ್ಲೇನ್ ಮಾಡಿದ್ರು ಅವ್ರು ಎಕ್ಸ್ಪ್ಲೇನ್ ಮಾಡೋದ್ರ. ಬಿತ್ತುವ ಒಬ್ಬ ಮನುಷ್ಯಕುಮಾರ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಈ ಒಂದು ವಾಕ್ಯ ದೇವರ ಒಂದು ಇದು ಬೀಜ ಎಲ್ಲ ಕಡೆ ಬಿತ್ತಕ್ಕೆ ಹೋದ್ರು ಅಂತಾರೆ. ದಾರಿ ಮುಗಿದಲ್ಲಿ ಬಿತ್ತಂತೆ, ಅದರ ಬಂಡೆಗಳಲ್ಲಿ ಬಿತ್ತಂತೆ, ಮುಳ್ಳುಗಳ ನಡುವೆ ಬಿತ್ತಂತೆ, ಒಳ್ಳೆ ಭೂಮಿಯಲ್ಲಿ ಬಿತ್ತಂತೆ. 30-60 ಇದೆ ಫಲಗಳನ್ನ. ಇದರ ಅರ್ಥ ಅವ್ರೇನ್ ಮಾಡ್ತಾರೆ ಹೇಳ್ತಾರೆ, ಅಲ್ಲಿ ಬಿತ್ತೋನು ಯಾರು? ಮನುಷ್ಯಕುಮಾರ. ಬೀಜ ಅಂದೇನು? ದೇವರ ವಾಕ್ಯ. ಅದರ ದಾರಿ ಮುಗಿಲಲ್ಲಿ ನಿಮ್ಮೀಗ ಎಲ್ಲ ಜನರು ಸುವಾರ್ತೆ ಮಾಡ್ತಾ ಇರ್ತಾರೆ, ಸಾರ್ತಾ ಹೋಗ್ತಾ ಇರ್ತಾರೆ. ಅಲ್ಲಿ ದಾರಿ ಬಗಲಲ್ಲಿ ಬೀಳ್ತಾರಂಗೆ ಪಕ್ಷಿ ಬಂದು ಏನ್ ಮಾಡ್ಬಿಡ್ತಾವ? ಅದರ ಏನ್ ಪಕ್ಷಿ ಅಂದ್ರೆ ಬೇಕಲ್ಲಿ ನೋಡ, ಅವ್ರು ಹೇಳ್ಬಿಟ್ರು ಪಕ್ಷಿ ಅಂದ್ರೆ ಪಕ್ಷಿ ಅಲ್ಲಪ್ಪ, ಪಕ್ಷಿ ಅಂದ್ರೆ ಯಾರಿಗೆ? ಸೇತಾನು ಅಂದ್ರ ಅದು ಬೀಜ ಅಂದ್ರೆ ಏನು? ದೇವ್ರ ವಾಕ್ಯ ಅರ್ಥ ಮಾಡ್ಕೊಂತಂದ್ರು. ಅದರ ಈ ರೀತಿ ಸತ್ಯವೇದನ ಆ ರೀತಿ ಅರ್ಥ ಮಾಡ್ಕೊಂಡ್ರೆ ಏನಾಗಿ ಇವಾಗ ಅರ್ಥ ಆಗಲಿಕ್ಕೆ ಸಾಧ್ಯ. ಅದರ ನೆಕ್ಸ್ಟ್ ಬೈಬಲ್ ಅಲ್ಲಿ ಅದರ ನಾಲ್ಕನೇ ವಿಧವಂತ ರೀತಿ ದೇವರು ಮಾತಾಡಿದ್ದಾರೆ. ಯಾವುದಂದ್ರೆ ಟೈಪ್ ಮತ್ತೆ ಆಂಟಿ ಟೈಪ್ ಹೇಳ್ತಾರೆ. ಏನಪ್ಪ ಇದು ಟೈಪ್ ಮತ್ತೆ ಆಂಟಿ ಟೈಪ್ ಅಂತಂದ್ರೆ, ಛಾಯೆ ನಿಜ ಸ್ವರೂಪ ಅಂತ ಹೇಳ್ತಾರೆ. ಅದರ ಶ್ಯಾಡೋ ಅಂದ್ರೆ ರಿಯಲ್ ಇಮೇಜ್. ಅದರ ನೋಡಿ ಇದರಲ್ಲಿ ಯಾವ ನೆರಳು, ಇದ್ ನೆರಳು ಇದ್ ನೆರಳ, ನೆರಳು ಮುಂದೆ ಬರ್ತದೆ ಹಿಂದೆ ಬರ್ತದ? ಹಿಂದೆ ಫಸ್ಟ್ ಬರೋದೇ ನೆರಳು, ಆಮೇಲೆ ಒರಿಜಿನಲ್. ಏನ್ ಗೊತ್ತಾ, ಹಳೆ ಒಡಂಬಡಿಕೆ ಎಲ್ಲ ಏನ್ ಗೊತ್ತಾ ನೆರಳು, ಹೊಸ ಒಡಂಬಡಿಕೆನೇ ಒರಿಜಿನಲ್. ಹಳೆ ಒಡಂಬಡಿಕೆ ಅರ್ಥ ಮಾಡ್ಕೊಬೇಕು ಅಂತಂದ್ರೆ ಇದು ಯಾರ್ದಪ್ಪ ಇಮೇಜ್ ಅಂತ ಅರ್ಥ ಮಾಡ್ಕೊಬೇಕು, ಹೊಸ ಒಡಂಬಡಿಕೆ ಬೇಕೇ ಬೇಕು. ಇಲ್ಲದೇ ಇದ್ರೆ ಹಳೆ ಒಡಂಬಡಿಕೆ ಅರ್ಥ ಮಾಡ್ಕೊಂಡು ಸಾಧ್ಯನೇ ಇಲ್ಲ. ಓದ್ತೇವ್ ಒಂದು ಸಿಂಪಲ್ ಉದಾಹರಣೆ, ಅಬ್ರಾಹಿಮ್ ತನ್ನ ಒಬ್ಬನೇ ಮಗನಾಗಿರೋ ಅಂತ ಇಸಾ ಕಡೆ ಮಾಡಿದ್ವಿ ದೇವ್ರಿಗೆ ಬಲಿ ಕೊಟ್ರು. ಅದರ ದೇವ್ರ ಏನ್ ಮಾಡ್ತೀವಿ, ದೂಸರ ಮುಖಾಂತರ ಬಂದು ಏನ್ ಮಾಡ್ತೀವಿ ಇವಾಗ ತಡೀತಾರೆ. ಇದು ಏನಕ್ಕಪ್ಪ ಛಾಯೆ? ಯೇಸು ಕೃಷ್ಣ ಬಲಿಗೆಂದ್ರೆ ಇವಾಗ ಛಾಯೆ, ತಂದೆಯ ದೇವರು ತನ್ನ ಮಗನ ಏನ್ ಮಾಡಿದ್ವಿ ಇವಾಗ ಕೊಟ್ರು. ಕೊಟ್ರು ಅಂದ್ರೇನು ಸರ್ವನಾಶ ಮಾಡಕ್ ಕೊಟ್ರ ಅಂದ್ರೆ ಇಲ್ಲ, ಮೂರನೇ ದಿನದಲ್ಲಿ ಮಾಡೋದ್ರಂತ ಪುನರುತ್ಥಾನದಲ್ಲಿ. ಅದ್ರ ಅದೇ ತರ ಹಳೆ ಉಡಿದೆಲ್ಲ ನಮ್ಗೆ ಪಾರ್ಟಿ ಕಾಕ ಏನ್ ಮಾಡಿದ್ರು ಇವಾಗ ಬಿಡ್ತದೆ. ಅದರ ಸೊ ಈ ರೀತಿ ಸತ್ಯವತೆ ಮಾಡ್ತಾವ ಅರ್ಥ ಮಾಡ್ಕೊಂತ. ಅದರ ಅದ್ರ ದೇವದರ್ಶನ ಗುಡಾರ, ದೇವದರ್ಶನ ಗುಡಾರಲ್ಲಿ ಇತ್ತು ಧೂಪ ಹಾಕಿ ದೀಪ ಹಚ್ಚಿ ಆ ರೊಟ್ಟಿ ಚೇಂಜ್ ಮಾಡಿ ಪರಿಶುದ್ಧವಾಗಿರಿ, ಇವೆಲ್ಲ ಏನ್ ಮಾಡುದು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡೋದ್ರ. ಇದನ್ನ ನೋಡ್ಬೇಕು ಹೆಂಗೆ ಅಂತಂದ್ರೆ, ಏನಪ್ಪ ನಮ್ದು ಇವಾಗ ಇಲ್ಲ ದೇವಸ್ಥಾನ ಕೂಡ ಏನಿಲ್ಲ ಆಲ್ಮೋಸ್ಟ್ ಇದೇ ತರ ಇದ್ದಲ್ಲ, ಏನೋ ರಕ್ತ ಹಿಂಗೆ ಸುರಿಸಿ ರಕ್ತ ಹಿಂಗೆ ಹಾಕ್ಬೇಕು ಹಂಗೆ ಇರ್ಬೇಕು, ಮಾಂಸ ಹಿಂಗೆ ಇರ್ಬೇಕು, ಅದು ಬರೀ ಇಷ್ಟೇ ಶ್ರೇಷ್ಠವಾಗಿರ್ಬೇಕು, ಅದು ಲೋಪದೋಷ ಇರ್ಬಾರ್ದು, ಇವೆಲ್ಲ ಏನ್ಬಿಡ ದೇವ್ರು ಇಷ್ಟು ಕಟ್ಟುನಿಟ್ಟಾಗಿ ಏನು ಕೇಳಿದ್ರು, ಏನಕ್ಕೆ ಕೇಳಿದ್ರು ಅಂದ್ರೆ ಇವೆಲ್ಲ ಕ್ರಿಸ್ತನಿಗೆ ಛಾಯೆ. ಓದಿ ಕೊಲೋಸಿಯನ್ಸ್ ಪತ್ರಿಕೆ 2:16-17, ಕೊಲೋಸಿಯನ್ಸ್ 2:16-17. ನಿಮ್ಮನ್ನು ಯಾರು ದೋಷಿ ಅಂತ ಎಣಿಸಬಾರದು. ಯಾಕೆ? ಇವೆಲ್ಲ ಏನಾಗಿದೆ ಅಂತಂದ್ರೆ ಮುಂದೆ ಬರ್ಬೇಕಂತ ಕಾರ್ಯಗಳು ಏನಾಗಿದೆ? ಏನು ಹಬ್ಬಗಳು, ತಿಂಡಿ ತಿನಿಸುಗಳು, ಅಂದ್ರ ದಿವಸಗಳು, ಇವೆಲ್ಲ ಏನು? ಇವೆಲ್ಲ ನೀವು ಆಚರಣೆ ಮಾಡೋದ ಅವಶ್ಯಕತೆ ಇಲ್ಲಪ್ಪ, ಯಾಕಂದ್ರೆ ಇವೆಲ್ಲ ಮುಂದೆ ಬರ್ಬೇಕಂತ ಕಾರ್ಯಗಳು ಏನಾಗಿವಲ್ಲ ಚಾಯಿ. ಅದ್ ಯಾರಂತೆ ಇವಲ್ಲ ಓದಿರ್ತೀನಿ ಅದು. ಇವುಗಳ ನಿಜ ಸ್ವರೂಪ ಏನಂತೆ? ಒರಿಜಿನಾಲಿಟಿ ಯಾರಂದ್ರೆ ಕ್ರೈಸ್ತ ಎಲ್ಲ ಬಂದ ಹಳೆ ಒಡಂಬಿಕೆ ಬರ್ದಿರೋದಿಲ್ಲ, ಯೇಸು ಕ್ರಿಸ್ತನ್ಗೆ ಏನ್ ಮಾಡ್ತಾ ಇದೀವಲ್ಲ ಸೂಚಿಸ್ತಾ ಇರೋದು ಅಲ್ವಾ. ಅದಿ ನೋಡ್ಬೇಕ್ರೆ ಯಹೋವ ಸಾಕ್ಷಿಗಳು ಏನಂದ್ರೆ, ಅಯ್ಯೋ ಯೇಸು ಕ್ರಿಸ್ತನ್ ನಮ್ಗೆ ಬೇಕಾಗಿಲ್ಲ, ಯೇಸು ಕ್ರಿಸ್ತನ ರಕ್ಷಕನಲ್ಲ ಅಂತ ಅಲ್ವಾ. ಹಂಗೆಲ್ಲ ಬೈಬಲ್ ಇದೆಯಾ? ಯೇಸು ಕ್ರಿಸ್ತನ್ ಅಲ್ದಿರ ಪರಲೋಕಕ್ಕೆ ರಕ್ಷಣೆನೇ ಇಲ್ಲ. ಯೇಸು ಕ್ರಿಸ್ತನ್ ಇಲ್ದಿರೇ ಇದ್ರೆ ನಮ್ಮ ಒಂದು ಪಾಪದಿಂದ ನಮ್ಗೆ ಬಿಡುಗಡೆ ಇಲ್ಲ. ಅಂದ್ರೆ ಯೇಸು ಕ್ರಿಸ್ತ ಪುನರ್ತನೇ ಆಗಿಲ್ಲ, ಅದ್ರ ನಂಬಿಕೆನೇ ಇಲ್ಲ ಅಂತಾರೆ. ಅಂದ್ರೆ ನಾವೆಲ್ಲ ಪಾಪಿಗಳಲ್ಲಿ ನಮ್ಗಿಂತ ಮೋಸವಾದದ್ದು ಯಾರು ಅಂತ ಅಪ್ಪಸ್ಟ್ ಫೋನ್ ಏನ್ ಮಾಡ್ತಾರೆ 1:15 ಅಂತ ಹೇಳ್ತಾರೆ. ಅಂದ್ರೆ ಅದೇ ನೋಡ್ಬೇಕ್ರೆ ಎಲ್ಲವೂ ಯಾರಿಗೆ ಸೂಚನೆ ಮಾಡ್ತಾರೆ ಅಂದ್ರೆ ಕ್ರೈಸ್ತರು ಏನ್ ಮಾಡ್ತಾರೆ ಅಲ್ಲಿ ಸೂಚನೆ ಮಾಡಿ ನಮ್ಗೆ ನೋಡಿಸ್ತಾ ಇದೆ. ಅದರ ಅದಕ್ಕೆ 5ನೇ ಭಾಷೆ ಬೈಬಲ್ ಯಾವ್ದಂದ್ರೆ
ದರ್ಶನಗಳು ಮತ್ತೆ ಕನಸು ಇದ್ರ ಮುಖಾಂತರ ದೇವ್ರೇನ್ ಮಾಡೋ ನಮ್ಮ ಹತ್ರ ಮಾತಾಡೋದೆ ಅಂದ್ರ ಯಾರ ಮುಖಾಂತರ ಕನಸು ಮತ್ತೆ ದರ್ಶನಗಳು ಅಂದ್ರ ಯಾಕನ್ಸು ನಾನು ನಿನ್ನೆ ಮಲಗಿದ್ದೆ ತುಂಬ ಹಂಗೇ ಯೋಚನೆ ಮಾಡ್ಕೊಂಡು ಮಾತಾಡ್ಬೇಕು ಒಂದು ಕನಸು ನೋಡಿದೆ ನನ್ನ ಕನಸಲ್ಲಿ ಏನೋ ಬಂತು ಅಂದ್ಬಿಟ್ಟು ಅದ್ರ ಮುಖಾಂತರ ಮಾತಾಡೋದಲ್ಲ ದೇವ್ರ ಹೆಂಗೆ ಮಾತಾಡೋದಂತೆ ಏನ್ ನೋಡಿದೆ ಆ ವಚನ ಏನಿಸ್ತಿ ಓದಿದ್ರಿ ಹೀಬ್ರೂಸ್ 1:1 ಓದಿ ಇನ್ನೊಂದ್ಸತಿ ನೋಡೋಣ ಹೆಂಗೆ ಮಾತಾಡೋದಂತೆ ದೇವರು ಒಂದು ಒಂದು ಓದಿ ಪುರಾತನ ಕಾಲದಲ್ಲಿ ನಮ್ಮ ಮಿತ್ರಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗಭಾಗವಾಗಿಯೂ ವಿಧವಾಗಿಯೂ ಮಾತನಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತನಾಡಿದ್ದಾರೆ ಅಂದ್ರೆ ಯಾರ ಮುಖಾಂತರ ಮಾತಾಡೋದು ಇವಾಗ ಎಸ್ ಎಲ್ಲಾ ದರ್ಶನಗಳ ಮುಖಾಂತರ ಆಲ್ರೆಡಿ ನಮ್ಮ ಹತ್ರ ಏನ್ ಮಾಡ್ಬಿಟ್ಟು ಇವಾಗ ಮಾತಾಡ್ಬಿಟ್ರೆ ಎಷ್ಟೋ ಕನಸುಗಳಿದೆ ಎಷ್ಟೋ ದರ್ಶನಗಳಿದೆ ಇದರ ಅರ್ಥಗಳು ನಮ್ಗೆ ಗೊತ್ತಿದ್ಯಾ ಈಗ ಏನ್ ಮಾಡ್ಬೇಕು ಸತ್ಯವೇದಲ್ಲಿ ಉತ್ತರ ಹುಡುಗರು ದಾನಿಯಲ್ಲಿ ಎರಡನೇ ಅಧ್ಯಯನ ಭಯಂಕರವಾಗಿದ್ದ ದರ್ಶನ ನೋಡ್ತಾರೆ ಅವರ ದೊಡ್ಡ ಅಮೋಘವಾಗಿರುತ್ತೆ ಶಿಲೆ ನೋಡ್ತಾರೆ ಅವರ ಚಿನ್ನ ಬೆಳ್ಳಿ ತಾಮ್ರ ಕಂಬಳದಿಂದ ಮಾಡಲ್ಪಟ್ಟಿದ್ದ ಒಂದು ಏನ್ರಿ ಒಂದು ವಿಶೇಷವಾದ ಶಿಲೆ ದೂರದಿಂದ ಕಲ್ಲು ಬಂದು ಹೊಡೆದು ಆ ಶಿಲೆನ ಪುಡಿ ಪುಡಿ ಮಾಡ್ಬಿಡ್ತು ಅಂತ ಹೇಳ್ತಾರೆ ಈ ದರ್ಶನದ ಅರ್ಥ ಏನು ಜಕೇರಿಯ 6ನೇ ಅಧ್ಯಾಯದಲ್ಲಿ ಎರಡು ತಾಮ್ರದ ಬೆಟ್ಟೆಗಳಿತ್ತು 4 ವಿಧವಾದ ರಥಗಳು ಏನ್ ಮಾಡ್ತು ಒಂದು ಓಡ್ ಬಂತು ಒಂದು ಕಪ್ಪು ಕುದುರೆಗಳು ಬಿಳಿ ಕುದುರೆಗಳು ಮಚ್ಚೆ ಮಚ್ಚಾಗಿರುವಂತಹ ಕುದುರೆಗಳು ಕೆಂಪು ಬಲವಾಗಿರುವಂತಹ ಕುದುರೆಗಳು ಅಂತ ಹೇಳ್ತಾರೆ ಇದ ಅರ್ಥ ಏನು ಈ ತರ ಅನೇಕ ದರ್ಶನಗಳೇನಿದೆ ಬೈಬಲ್ ನಮ್ಗೆ ಇದೆ ಈ ದರ್ಶನಗಳ ಅರ್ಥಗಳು ಏನ್ ಮಾಡೋಕೆ ಸತ್ಯವೇದ ನಾವೇ ಮಾಡಿದ್ವಿ ಇವಾಗ ಹುಡುಕಿ ಓದ್ಬೇಕು ಅಂದ್ರ ಪ್ರಕಟಣೆ ಪುಸ್ತಕದಲ್ಲಿ ಕೊಡ್ಬೇಕ್ರೆ ಯೋಹಾನ ಏನ್ ಮಾಡ್ತದೆ ಭಯಂಕರವಾದ ದರ್ಶನ ನೋಡ್ತಾರೆ ಅದರ ಆ ದರ್ಶನದ ಬಗ್ಗೆ ಓದಿಂತೀರಿ ಪ್ರಕಟಣೆ 13:1 ಪ್ರಕಟಣೆ 13:1 ಓದಿ ಕಂಡೇನು ಅದಕ್ಕೆ 7 ತಲೆಗಳು 10 ಕೊಂಬುಗಳು ನೋಡ್ರ ಕೊಂಬುಗಳ ಮೇಲೆ 10 ಮುಕುಟಗಳು ನೋಡ್ರ ತಲೆಗಳ ಮೇಲೆ ದೇವದೂಷಣ ನಾಮಗಳು ಬರೀ ಇದ್ವಂತೆ ಆಮೇಲೆ ಹೇಳ್ತಾರೆ ನಾನು ಕಂಡ ಮೃಗವು ಹೆಂಗಿತ್ತಂತೆ ಚಿರತೆ ಅಂತ ಇತ್ತು ಅದರ ಕಾಲುಗಳು ಏನಪ್ಪ ದೇಹ ಮಾತ್ರ ಚಿರತೆ ತರ ಇದೆ ಕೈ ಕಾಲುಗಳು ಹೆಂಗಿದೆ ಅಂತೆ ಕರಡಿ ತರ ಇದೆ ಆಮೇಲೆ ಅದರ ಬಾಯಿ ಹೆಂಗಿದೆ ಸಿಂಹದ ಬಾಯಿ ತರ ಆಮೇಲೆ ಅದಕ್ಕೆ ಘಟ ಸರ್ಪದ ಶಕ್ತಿಯನ್ನು ಸಿಂಹಾಸನವನ್ನು ಮಹಾ ಅಧಿಕಾರವನ್ನು ಕೊಟ್ಟನು ಘಟ ಸರ್ಪದಲ್ಲಿ ಪವರ್ ಕೊಟ್ಟಂತೆ ಈ ತರ ಒಂದು ಮೃಗ ಎಲ್ಲೋ ಹುಡ್ತಾನ ನೋಡಿ ದೇಹ ಮಾತ ಚಿರತೆ ತರದ್ದು ಮನೆ ಬಾಯಿ ಎಲ್ಲ ನೋಡಿದೆ ಇದ್ರಿ ಕೈ ಮಾತ್ರ ಕರಡಿ ಇದು ಯಾವ ಝೂ ಸಿಗ್ತದೆ ಆಫ್ರಿಕಾ ಸಫಾರಿ ಒಂದು ಸಿಕ್ಕಲ್ಲ ನಿಮಗೆ ಇದೇನು ಇದು ಬೈಬಲ್ ಮಾತ್ರ ಸಿಗ್ತದೆ ಅಂದ್ರೆ ಏನ್ ಮಾಡ್ಬೇಕು ಇದೆಲ್ಲ ಅರ್ಥಗಳನ್ನ ಬೈಬಲ್ ತೆಗೆದೇ ಮಾಡ್ತಾ ಇವಾಗ ಅವಾಗ ನಮ್ಗೆ ಏನಾಗದ ಇವಾಗ ಅರ್ಥ ಆಗತ್ತೆ ದೇವ್ರ ಚಿತ್ತ ಅಂದ್ರೆ ಇದೆಲ್ಲ ನಾವು ಸ್ಟಡಿ ಮಾಡೋಣ ಓಕೆಟ್ರಾ ಇದು 5ನೇ ಭಾಷೆ 6ನೇದು ಏನಂದ್ರೆ ಕಾಲಕ್ಕೆ ಸಂಬಂಧವಾಗಿರೋ ರೀತಿ ವಚನೆ ಮಾಡಕ್ ನಾವು ಓದ್ಬೇಕಲ್ಲ ಹೇಳ್ತಲ್ಲ ಭೂತಕಾಲ ವರ್ತಮಾನ ಕಾಲ ಭವಿಷ್ಯದ ಕಾಲ ಅಂದ್ರೆ ಭೂತಕಾಲಕ್ಕಿರೋ ಸಂಬಂಧಪಟ್ಟ ವಚನ ಅವಾಗೆ ಅಪ್ಲೈ ಮಾಡ್ಬೇಕು ವರ್ತಮಾನ ಕಾಲಕ್ಕೆ ಏನಿದೆಯೋ ಆ ವಚನ ಇವಾಗ ಅಪ್ಲೈ ಮಾಡಬೇಕು ಅದನ್ನ ಏನ್ರಿ ಭವಿಷ್ಯದ ಕಾಲಕ್ಕೆ ಅಪ್ಲೈ ಮಾಡಕ್ಕೆ ಸಾಧ್ಯ ಇಲ್ಲ ಉದಾಹರಣೆ ನೋಡ್ಬೇಕಾದ್ರೆ ಏನಾದ್ರು ನ್ಯಾಯ ಪ್ರಮಾಣ ಕೊಡ್ಬೇಕಂದ್ರೆ ದೇವತಂತ್ರ ಒಬ್ಬ ಪುರುಷ ಅನೇಕ ಸ್ತ್ರೀಗಳನ್ನೇ ಮಾಡ್ಬೋದು ಮದುವೆ ಮಾಡ್ಕೊಬೋದು ಅಂತ ಹೇಳಿದ್ರೆ ಇಲ್ಲ ಅದು ಭೂತಕಾಲ ಯೇಸು ಕ್ರಿಸ್ತನ ಕಾಲದಲ್ಲಿ ಬಂದು ಏನು ಅಂದ್ರೆ ಯೇಸು ಕ್ರಿಸ್ತು ಯಾರು ಎಷ್ಟು ಜನ ಬೇಕಾದ್ರೆ ಮದುವೆ ಮಾಡ್ಕೊಂಡಿದ್ರ ಏನ್ರಿ ಏನಂತಂದ್ರು ಒಬ್ರು ಒಬ್ರದ್ದೇ ಮಾಡ್ಬೇಕು ಮದುವೆ ಮಾಡ್ಕೊಬೇಕು ಅಂತ ಏನ್ ಮಾಡಿದ್ರೆ ಯೇಸು ಕ್ರಿಸ್ತು ಬಂದೇ ಮಾಡೋದು ಪ್ರಮಾಣ ಏನ್ ಮಾಡಿದೆ ಅವಾಗ ಅಲ್ಲಿ ಅದು ಹೊಸ ಪ್ರಮಾಣ ಏನ್ ಮಾಡ್ತಾರ ಇವಾಗ ಇರೋಂತ ಕಂಡೀಷನ್ ಹಂಗೆ ಅಲ್ಲ ಮುಂದೆ ಮದುವೆ ಇದೆಯಾ ಅಲ್ಲ ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಬರ್ಬೇಕಂದ್ರೆ ಮದುವೆನೇ ಇರಲ್ವಂತೆ ಅಲ್ಲ ಅವ್ರು ಹೇಳ್ತಾರ ಇಲ್ವಾ ಓದಿದ್ದೀನಿ ಮತ್ತೆಯ 22:30 ಮತ್ತೆಯ 22ನೇ ಅಧ್ಯಾಯ 30ನೇ ವಚನ ಮ್ಯಾಥ್ಯೂ 22:30 ಮಾಡಿ ಕೊಡುವುದು ಇಲ್ಲ ಪುನರ್ತನವಾದ ಮೇಲೆ ಮದುವೆನೇ ಇಲ್ಲ
ಸರ, ಇದು ಭವಿಷ್ಯದ ಕಾಲದಲ್ಲಿ ನಡೆಯುವಂತ ವಿಚಾರ. ಆ ವಚನಗಳು ಆ ಒಂದು ಕಾಲಕ್ಕೆ ಮಾಡ್ತಾರೆ ಅಪ್ಲೈ ಮಾಡೋದು. ಆಯ್ತು, ನೆಕ್ಸ್ಟ್ ಏನಂದ್ರೆ ಪ್ರವಾದನೆ ಮಾತುಗಳಿದೆ. ಅದರ ಪ್ರವಾದನೆ ಮಾತುಗಳನ್ನ ಪ್ರವಾದನೆ ರೀತಿಯಲ್ಲೇ ಮಾಡ್ತಾವೆ. ಇವಾಗ ಓದ್ಬೇಕು ಹಣೆ ಒಡಂಬಿಕೆ ನೋಡ್ಬೇಕಂದ್ರೆ ಎಷ್ಟು ಪ್ರವಾದಿಗಳಿದ್ದಾರೆ ಅಂದ್ರೆ ಹೆಚ್ಚು ಕಮ್ಮಿ ಅಂದ್ರೆ 12 ಪ್ರೊಫೆಟ್ 17 ಪ್ರೊಫೆಟಿಕ್ ಬುಕ್ಸ್ ಇದೆ ಅದರ ಓಲ್ಡ್ ಟೆಸ್ಟಿಮೆಂಟ್ ಅಲ್ಲಿ. ಅದರ ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ರೆವಲೇಷನ್ ಕೂಡ ಆಗಿದೆ. ಅದರಲ್ಲಿ ಮೇಜರ್ ಪ್ರೊಫೆಟ್ಸ್ ಅಂತ ಹೇಳ್ತಾರೆ, ಮೈನರ್ ಪ್ರೊಫೆಟ್ಸ್ ಅಂತ ಏನಾಗಿದೆ ಇದೆ. ಅದರ ಬೈಬಲ್ ಅಂತ ಮೊದಲನೇ ಪ್ರಾಫಸ್ ಯಾವುದು ಗೊತ್ತಾಯ್ತು ಕೂಡ? ಮೊದಲನೇ ಪ್ರವಾದನೆ ಮಾತು ದೇವ್ರ ಹೇಳಿದ್ರು ಯಾವುದು? ಸರಿ, ಆದಿಕಾಂಡ 3rd chapter 15 ವಚನ ಆಗಿದೆ. ದೇವರು ಮಾಡಿದ ಫಸ್ಟ್ ಪ್ರೊಫೆಸಿ ಜೆನೆಸಿಸ್ 3rd chapter 15 verse. ಆದಿಕಾಂಡ 3:15. ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಾಗೆ ತರ ಇರುವ ಹಾಗೆ ಹಾಗೆ ತರ ಇರುವ ಹಾಗೆ ಮಾಡುವೇನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು. ನೋಡ್ರ, ಸ್ತ್ರೀಯ ಸಂತಾನ ಬಂದ್ಬಿಟ್ಟು ಏನ್ರಿ ಈ ಒಂದು ತಲೆನ ಸರ್ಪದ ತಲೆಯನ್ನು ಜಜ್ಜುವುದು. ನೋಡ್ರ, ಸರ್ಪದ ಸಂತತಿ ಬಂದ್ಬಿಟ್ಟು ಏನ್ರ ಆ ಸ್ತ್ರೀಯ ಸಂತತಿ ಒಂದು ಹಿಮ್ಮಡಿನೇ ಮಾಡ್ತದೆ. ಇದು ದೇವರ ಫಸ್ಟ್ ಪ್ರೊಫೆಸಿ ಸರ. ಅಂದ್ರೆ ಏನರ್ಥ ಸರ? ಇದಕ್ಕೆ ಸತ್ಯವೇದ ಮುಖಾಂತರ ನಾವೆಲ್ಲ ಓದ್ಬೇಕು, ಇದೆಲ್ಲ ಬರೋ ಕ್ಲಾಸಸ್ ಓದ್ತೀರಿ. ಅದಕ್ಕೆ ನಿಮ್ಮೆಲ್ಲ ಏನ್ ಮಾಡ್ತೀರಿ ಇಂಟ್ರೊಡಕ್ಷನ್ ಹೇಳ್ತಾರೆ ಅವರ. ಅದರ 3rd chapter ಯಾವಾಗತ್ತದೆ? 3rd chapter ಯಾವಾಗತ್ತದೆ? ಅದು ಆಗ್ಬೇಕಾದ್ರೆ ಆಗ್ತದೆ, ನಮ್ಗೇನು ಅದರ ಸರಿ ಆಗ್ಬೇಕಾದ್ರೆ ಆಗ್ಲಿ ಬಿಡಿ, ಆಗ್ಬೇಕಾದ್ರೆ ಆಗೋದು ಅದರ ಸರಿ. ಸತ್ಯವೇದ ಹೇಳ್ತದ? ಹಾ, ಸತ್ಯವೇದ ಹೇಳ್ತಾರೆ. ಹೇಳಿದ್ರೆ ಬಿಟ್ಬಿಡ್ತಾರ ದೇವರು. ಓದಿದ್ದೀನಿ ಎಸೇಕಿಯೇಲ್ 21:14. ಎಸೇಕಿಯೇಲ್ 21:14. ಖಡ್ಗವು ಎರಡರಷ್ಟು ಮೂರರಷ್ಟು ಸಂಭವಿಸಲಿ. ಅದರ ಖಡ್ಗವು ಎಷ್ಟರಷ್ಟು? ಎರಡರಷ್ಟು. ಅದರ ಆಲ್ರೆಡಿ ಎರಡರಷ್ಟು ಏನಾಗ್ಬಿಡ್ತಾವ ಎರಡು ಯುದ್ಧಗಳು, ಮೂರರಷ್ಟು ಏನಾಗಿ ಇವಾಗ ಅದ ಥರ್ಡ್ ಟೈಮ್ ರೆಡಿ ಆಗಲಿ ಅಂತಾರೆ. ಅವ್ನು ಎಷ್ಟು ಎಂತ ಕಡ್ಗ ಅಂತೆ ಎಲ್ಲ ಅಧಿಪತಿಗಳ ವರ್ಲ್ಡ್ ವಾರ್ ಅದ್ರ ಬಗ್ಗೆ ಹೇಳ್ತಾರೆ. ಇದೆಲ್ಲ ದೇವಶಿತ ಇತ್ತು ಅಂದ್ರೆ ಮಾಡೋಣ ಪ್ರಕಾರ ಓದ ಅಂದ್ರೆ. ನೆಕ್ಸ್ಟ್ ಇನ್ನೊಂದೇನಂದ್ರೆ 8th ಒಂದು ಅಂಶ ಏನು ಅಂದ್ರೆ ಕಾಂಟೆಕ್ಸ್ಟ್. ಕಾಂಟೆಕ್ಸ್ಟ್ ಅಂದ್ರೆ ಏನು? ಒಂದು ವಚನ ಏನೋ ಒಂದ್ ಬಗ್ಗೆ ಹೇಳ್ತಾರೆ ಅಂತಂದ್ರೆ ಅದ್ರ ಮೇಲೆ ವಚನ ಕೆಡೆ ವಚನ ಯಾವ್ದ್ರ ಬಗ್ಗೆ ಹೇಳ್ತಾರೆ ಹೇಳೋದು ಓದ್ಬಿಟ್ಟು ಅರ್ಥ ಮಾಡ್ಬೋದು. ಹೇಳಲ್ಲ ಇದ್ದವ್ರಿಗೆ ಕೊಡಲ್ಪಡುವುದು, ಇಲ್ಲದವ್ರಿಗಿನ್ನ ತೆಗೆದಾಕೊಡ್ತಾರೆ ಅಂತಂದ್ರ ಅದು ವಚನ ಅರ್ಥ ಮಾಡ್ಕೊಬೇಕು ಅಂದ್ರೆ ಏನ್ ಮಾಡ್ತು ಮೇಲೆ ಕೆಡೆ ಮಾಡ್ತಾರೆ ಓದ್ರೆ ಅದೇ ಕಾಂಟೆಕ್ಸ್ಟ್ ಓದ್ಬಿಟ್ಟು ಅನ್ಬೇಕು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ನೆಕ್ಸ್ಟ್ ಅದರ 9th point ಏನಂದ್ರೆ ಕಾಲಗಳ ಬಗ್ಗೆ ಬೈಬಲ್ ಏನ್ ಮಾಡುದು ನಮ್ಗೆ ಕೊಟ್ಟಿದ್ದಾರೆ. ಅದರ ಕಾಲಗಳ ಬಗ್ಗೆ ಕೊಟ್ಟಿದಾರ? ಮನುಷ್ಯನ ಸೃಷ್ಟಿ ಮಾಡಿದಾಗಿನ್ನ ಹಿಡಿದು ಇವತ್ತೊಂದು 1,000 ವರ್ಷ ಆಗಿದೆ. ಏ ಡಾರ್ವಿನ್ ಕೇಳಿದ್ರೆ ಮಂಗನಿಂದ ಮಾನವ, ಬೈಬಲ್ ಅಂತ ಹೇಳ್ತ ಮಂಗನಿಂದ ಮಾನವ ಅಲ್ಲ ಮಣ್ಣಿನಿಂದ ಮಾನವ ಅಂತ ಹೇಳ್ತಾರೆ ಹೊರತು ಇವ್ರೇನ್ ಮಾಡಕ್ ಕೊಟ್ರು ಮಂಗನಿಂದ ಏನ್ ಮಾಡ್ಬಿಟ್ರು ಮಾನವನ್ನ. ಅದರ ಮನುಷ್ಯನ ಸೃಷ್ಟಿ ಮಾಡಿ 1,000 ವರ್ಷ ಆಯ್ತು ಅಂತ ಹೇಳ್ತಾರೆ ಸೈಂಟಿಸ್ಟ್ ಕೇಳಿದ್ರೆ. ಕೋಟ್ಯಾನು ಕೋಟಿ ವರ್ಷಗಳಾಗೋದು ಅಂತ ಹೇಳ್ತಾರೆ. ಕೋಟ್ಯಾನು ಕೋಟಿ ವರ್ಷಗಳು ಏನಾಗಿಲ್ಲ. ಅದರ ಎಷ್ಟು ವರ್ಷಗಳಾಗಿದೆ ಎಲ್ಲಿದೆ? ಸತ್ಯವೇದಲ್ಲಿದೆ, ದೇವಚಿತ್ತ ಇದೆಲ್ಲ ಬರೋ ಕ್ಲಾಸಸ್ ಅನ್ನ ನೋಡೋಣ. ಅದರ ಅದೇ ನೋಡ್ಬೇಕ್ರೆ 1355 335 ದಿವಸಗಳು ಪ್ರವಾದನೆ ಮಾತು ದಾನಿಯಲ್ಲ 8th chapter ಬರುವಂತ 2300 ದಿವಸಗಳು ರಾತ್ರಿ ಹಾಗೂ ಇರುವಂತ ಪ್ರವಾದನೆ ಮಾತು ಪ್ರಕಟಣೆ 12th ಹದಿಮೂರನೇ ಅಧ್ಯಾಯ ಬರುವಂತ 1260 ದಿವಸಗಳು 42 ತಿಂಗಳುಗಳು 3.5 ವರ್ಷಗಳ ಬಗ್ಗೆ ಇವೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಇದು ಬೈಬಲ್ ಕೊಟ್ಟಿರ್ತ ಅನೇಕ ಕಾಲಗಳ ಬಗ್ಗೆ ಇದನ್ನ ಅದ್ರ ಪಕ್ಕದ ಏನ್ ಮಾಡಬೇಕು ನಾವು ಓದ್ಬೇಕು ಅಲ್ವ. ಆಮೇಲೆ 10th ಬಹು ಮುಖ್ಯವಾಗಿರೋದು ಅದರ ಏನಂದ್ರೆ ಟಾಪಿಕಲ್ ಸ್ಟಡಿ. ಟಾಪಿಕಲ್ ಸ್ಟಡಿ ಅಂದ್ರೆ ಒಂದು ಸಬ್ಜೆಕ್ಟ್ ತಗೊಂಡು ನಾವೇನ್ ಮಾಡೋದು ಸ್ಟಡಿ ಮಾಡೋದು ಬಹು ಮುಖ್ಯ. ಅದರ ಸಾಮಾನ್ಯವಾಗಿ ತುಂಬಾ ಕ್ರೈಸ್ತರು ಇದೇನ್ ಮಾಡೋದ ಇದನ್ನ ಓದಲ್ಲ. ಉದಾಹರಣೆ ನೋಡ್ಬೇಕಂದ್ರೆ ಏನ್ರಿ ಸೇತಾನ್ ಅಲ್ಲ ಸೇತಾನ್ ಇದ್ದಲ್ಲ ಇಲ್ವ ಎಲ್ಲಿದ್ದಾನೆ ಸೇತನ್? ಯಾರು ನೋಡಿದಿರಾ ಸೇತನ್ ಯಾರು ನೋಡಿಲ್ವ? ನೋಡಿದಿರ ಇಲ್ವ ನಿಮ್ಗೆ ಡೌಟ್?
ಮತ್ತೆ ಇವ್ರು ಯಾರು? ಅದೇ ನೋಡಿದ್ರ ಸರಿ ಓಕೆ ಇರ್ಲಿ ಬಿಡಿ ಹತ್ರ. ಸರಿ ಇವಾಗ ಸೇತಾರ್ನ ಫೋಟೋ ನೋಡೋದಿರ್ಲಿ, ವಚನದಲ್ಲಿ ಏನ್ ಮಾಡ್ಬೇಕು ಇವಾಗ ನೋಡಿದಿರಾ? ಅದೇ ಹೇಳಿದ್ರು ಇದ್ದವನಿಗೆ ಕೊಡಲ್ಪಡ್ತದೆ, ಅದೇ ಕಂಡಿದ್ರು ಕಂಡು ಕೊಟ್ಟಿರ್ತಾನೆ, ಕಾಣ್ಬೇಕು ಇವಾಗ ನೆಕ್ಸ್ಟ್. ಅದಕ್ಕೆ ಏನ್ ಮಾಡ್ಬೇಕು ಇವಾಗ ಕೂತ್ಕೊಂಡು ಸೇತಾರ್ನಾಗ ಏನ್ ಮಾಡ್ತಾವ ಇವಾಗ ಸ್ಟಡಿ ಮಾಡೋದಂತ ಬೇಡ. ಅಯ್ಯೋ ಬ್ರದರ್, ಅವನೇ ಒಂದು ದುಷ್ಟ, ಅವನ ಸವಾಸ ನಮಗೆ ಯಾಕೆ ಅಂತ ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಟ್ಟ ಅಂದ್ರೆ ಸೇತಾ ನಮ್ಗೆ ಬಿಟ್ಟು ಹೋಗ್ಬಿಡ್ತಾನ? ನಾವು ಸೇತಾನ ಬಿಟ್ಟು ಸೇತಾ ನಮ್ಗೆ ಬಿಡ್ತಾನಾ? ಅವನೇನ್ ಮಾಡ್ತಾನೆ? ಎಲ್ಲಿರ್ತಾನೆ? ಪಕ್ಕದಲ್ಲೇ ಇರ್ತಾನೆ. ಅಂದ್ರ ಅಂದ್ರೆ ಪಕ್ಕದ ಮನೆಯವ್ರ ಬಗ್ಗೆ ನಾವು ತಿಳ್ಕೊಬೇಕು ಬಿಡು. ಅಲ್ವಾ, ನಮ್ಮ ಪಕ್ಕದಲ್ಲಿ ಯಾರೋ ಒಬ್ರು ಇರ್ತಾರೆ ಅಂತಂದ್ರೆ ಅವ್ರು ನಮ್ಮ ದುಷ್ಮನ ಇಲ್ಲ ಫ್ರೆಂಡ್ ಅಂತ ಏನ್ ಮಾಡ್ತೀವಿ? ಸ್ಟಡಿ ಮಾಡ್ಬೇಕು ಬಿಡ. ಅದೇ ತರ ಬೈಬಲ್ ಅಲ್ಲಿ ಅದರ ಏನ್ ಹೇಳ್ತ ಸೇತಾನ ಬಗ್ಗೆ, ಏನ್ ಪಾಪ ಮಾಡ್ದ ಅಂದ್ಬಿಟ್ಟು ಇದ್ರ ಬಗ್ಗೆ ಏನ್ ಮಾಡೋದು ಸ್ಟಡಿ ಮಾಡಿದ ಕೂತ್ಕೊಂಡು ಸೇತಾನ್ ಬಗ್ಗೆ ಟಾಪ್ ಟು ಬಾಟಮ್ ಏನ್ ಮಾಡ್ಬೇಕು ಇವಾಗ ಸ್ಟಡಿ ಮಾಡಿ ಕೂತಿರ್ಬೇಕು. ಇವಾಗ ಅವ್ನು ನಮ್ ಬಗ್ಗೆ ಸ್ಟಡಿ ಮಾಡ್ತಾನೆ ಇಲ್ವಾ? ನಮ್ ಬಗ್ಗೆ ಕ್ಲೀನ್ ಸ್ಟಡಿ ಮಾಡಿ ಕೊಡ್ತಾನೆ ಅಂದ್ರ ಓ ಯಾರ್ಯಾರಿಗೆ ಏನೇನು ಪ್ರಾಬ್ಲಮು ಅಂದ್ರ ಯಾರ್ಯಾರು ಹೆಂಗೆ ಅಟ್ಯಾಕ್ ಮಾಡ್ಬೇಕು ಅಂತ ಕ್ಲೀನಾಗಿ ಒಂದು ಚಾರ್ಟ್ ಏನು ಮಾಡ್ತೀನಿ ಇವಾಗ. ನಾವೇನ್ ಮಾಡ್ಬೇಕು? ಅವ್ನು ನಮ್ಮನ್ನು ಸ್ಟಡಿ ಮಾಡೋದಿಲ್ಲಿ, ನಾವು ಏನ್ ಮಾಡ್ಬೇಕು ಅಂತ ಸ್ಟಡಿ ಮಾಡೋದೇ ಅದು ಜಯಿಸೋದಕ್ಕೆ ಸಾಧ್ಯ. ಹೆಂಗ್ ಸ್ಟಡಿ ಮಾಡೋದು ಇದೆಲ್ಲ ಬರೋ ಕ್ಲಾಸಸ್ ಎಲ್ಲ ಏನ್ ಮಾಡೋಣ ನಾವು ನೋಡೋಣ. ಅಂದ್ರ ನೆಕ್ಸ್ಟ್ ಅಂತಿ ಕ್ರಿಸ್ತು ಯಾರು? ಒಬ್ಬ ದೂತ. ಅವರ ನೋಡಿ ಇದೆ ಒಂದು ಚಿಪ್ಪ ಹೆಂಗ್ಬಿಡ್ತಾರೆ ದೇಹದಲ್ಲಿ ಹಾಕ್ಬಿಡ್ತಾರೆ. 666 ಏನ್ ಮಾಡ್ತಾರೆ? ಸೀಲ್ನ ಕೊಡ್ಬಿಡ್ತಾರೆ. ಎಷ್ಟೋ ಜನ ಏನ್ಬಿಡ್ತಾರೆ ಬಾರ್ ಕೋಡೆ 666 ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅಂದ್ರ ಸರಿ ಬಾರ್ ಕೋಡು ಇಲ್ಲ ತಲೆ ಮೇಲೆ ಮಾಡ್ತಾರೆ ಸೀಲು 666 ಹೇಳ್ತಾರೆ. ಇವಾಗ ನಿಮ್ಗೆ ಯಾರೋ 666 ಹೇಳಿದ್ರೆ ಹೊಡ್ಕೊತೀರಾ? ನೀವು ಬಿಡಿ, ಲೋಕದಲ್ಲಿ ನರೇಂದ್ರ ಮೋದಿ ಕೊಡ್ತೀನಿ ಅಂದ್ರೆ ನಾವು ಹೊಡ್ಸ್ಕೊಳಲ್ಲ. ಅವರು ಹೌದಾ ಇಲ್ವಾ? ಹಿಂದೂಸರು ಹೊಡ್ಸ್ಕೊಳಲ್ಲ, ಮುಸ್ಲಿಮ್ಸರು ಹೊಡ್ಸ್ಕೊಳಲ್ಲ, ಯಾಕೆ ಎಲ್ಲರೂ ಗೊತ್ತಾಗ 666 ಯಾರು ಅಂತ. ಅದಕ್ಕೆ ಲಾಡ್ಜಲ್ಲಿ 666 ಅಂದ್ರೆ ಫಸ್ಟ್ ನಂಬರ್ ಏನ್ ಮಾಡಿರ್ತಾರೆ ತೆಗೀರಿ ಅಂತಾರೆ. ನೋಡಿದ್ರೆ ಕೆಲವು ಲಾಡ್ಜ್ಗಳಲ್ಲಿ 666 ಆಗ್ಲಿ 999 ಆಗ್ಲಿ ಈ ನಂಬರ್ಗಳ ಏನ್ ಮಾಡಲ್ಲ, ಯೂಸೇ ಮಾಡೋದಿಲ್ಲ. ಯಾಕೆ ಅಂದ್ರೆ ಎಲ್ಲರೂ ಚೆನ್ನಾಗಿ ಗೊತ್ತಿರ 666 ಅನ್ಬಿಟ್ಟಲ್ಲ. ಅಂದ್ರೆ ನಮಗ್ ಫಸ್ಟ್ ಆಫ್ ಆಲ್ ಏನ್ ಮಾಡಿದ್ರು ಬಗ್ಗೆ ಏನಂತ ನಾವು ತಿಳ್ಕೊಬೇಕು. ಅಂತಿ ಕ್ರಿಸ್ತು ಯಾರೋ ಓದಿ 1 ಯೋಹಾನ 2:18 ಕ್ರಿಸ್ತ ವಿರೋಧಿ ಬರ್ತಾರೆ ಎಂದು ನೀವು ಕೇಳಿದಿರಷ್ಟೇ. ಈಗಲೂ ಕ್ರಿಸ್ತ ವಿರೋಧಿಗಳು ಬಹುಮಂದಿ ಇದ್ದಾರೆ. ಯಾವಾಗ? ಇವಾಗ. ಇವಾಗ ಯಾವಾಗ? ಈಗಲೂ. ಅದು ಯಾವಾಗ್ಲೋ ಅಂದ್ರೆ ಬೈಬಲ್ ಇವಾಗ ಬರ್ತಲ್ಲ ಇವಾಗ ಇವಾಗ ಅಂದ್ರೆ ಯಾವಾಗ ಹೇಳಿ? ಇವಾಗ 2000 ವರ್ಷ ಮುಂಚೆನೆ ಅಂತ್ಯಕ್ಕೆ ಬಂದ್ಬಿಟ್ರು. ಅಂದ್ರೆ ಅಂದ್ರೆ ಬಾರ್ ಕೋಡು ಈ ಜಿಪ್ಪು ಇವೆಲ್ಲ ಏನಾಗಿರ್ಬೇಕು 2000 ವರ್ಷ ಮುಂಚೆ? ಇವಾಗ ನಾವೇನ್ ಮಾಡ್ಬೇಕು? ಆ ಕಾಲದ ಬಾರ್ ಕೋಡ್ ಇತ್ತ ಇಲ್ಲ, ಆ ಕಡೆ ಮೈಕ್ರೋ ಚಿಪ್ ಇತ್ತ ಎಕ್ಸೆಟ್ರಾ ಎಕ್ಸೆಟ್ರಾ ಇತ್ತ ಟೆಕ್ನಾಲಜಿ. ಅದ್ ನಾವೇನ್ ಮಾಡ್ಬೇಕು? ಅಂತ್ಯಕ್ರಿಸ್ತು ಯಾರು ಅಂತ ಮಾಡ್ಬೇಕು ಸತ್ಯವೇದದಲ್ಲಿ ಓದ್ಬೇಕು. ಓದಿದ್ರೆ ನಮ್ಗೇನಾಗದು ಇವಾಗ ಯಾರಪ್ಪ ಇದು ಅಂತ್ಯಕ್ರಿಸ್ತು ಇನ್ ಐಡೆಂಟಿಫಿಕೇಶನ್ ಅಂತ ನಮ್ಗೆ ಕ್ಲೀನಾಗಿ ಏನಾಗುತ್ತೆ ಗೊತ್ತಾಗ್ಬೇಕು ಅಂದ್ರೆ ಬೈಬಲ್ ಅಲ್ಲಿ ಫುಲ್ ಅಂಟಿ ಕ್ರೈಸ್ಟ್ ಬಗ್ಗೆ ತೆಗೆದುಬಿಟ್ಟು A to Z ಓದ್ರೆ ನಮ್ಗೆ ಏನಾಗುತ್ತೆ ಇವಾಗ ಗೊತ್ತಾಗುತ್ತೆ. ಅದರ ಅದೇ ಕೇಸ್ ಸ್ಟಡಿ ಅಂತ ಹೇಳ್ತಾರೆ, ಕೇಳಿದ್ರಾ? ಒಂದ್ ಕೇಸ್ ಫೈಲ್ ಮಾಡಿ ಮಾಡ್ತಾರೆ ಯಾರು ಸ್ಟಡಿ ಮಾಡ್ತಾರೆ. ಇದೇ ತರ ಇಷ್ಟೆಲ್ಲ ಕನ್ಫ್ಯೂಸ್ ಮಾಡ್ಬೋದು, ಇಷ್ಟೆಲ್ಲ ಓದಿಸ್ತಾರ ಇಷ್ಟೆಲ್ಲ ಬೇಕಾಗಿಲ್ಲ. ನಮ್ಗೆ ಕೊಟ್ಟಿರೋ 66 ಪುಸ್ತಕ ಕರೆಕ್ಟ್ ಆಗಿ ಓದಿದ್ರೆ ಸಾಕಷ್ಟೇ. ಅದರ ಹೆಂಗ್ ಓದ್ಬೇಕು ಅಂತಂದ್ರೆ ಅದಕ್ಕೆ ಏನಿದೆ ಅಂತಂದ್ರೆ ಕನ್ಕಾರ್ಡೆನ್ಸ್ ಅಂತಂದ್ರೆ ಈ ಕಾಲದಲ್ಲಿ ಎಲೆಕ್ಟ್ರಾನಿಕ್ ಕನ್ಕಾರ್ಡೆನ್ಸ್ ಕೂಡ ಇದೆ. ಅದನ್ನು ತೆಗೆದುಬಿಟ್ಟು ಒಂದು ಟಾಪಿಕ್ ಬಗ್ಗೆ ಎಲ್ಲ ವಚನ ತೆಗೆದುಬಿಟ್ಟು ಓದ್ದಾವಾಗ ಸತ್ಯವೇದ ಅದ್ರ ಬಗ್ಗೆ ಏನ್ ಹೇಳ್ತದೆ ನಮ್ಗೆ ಏನಾಗ್ತದೆ ಕ್ಲಿಯರ್ ಆಗಿ ಅಂಶಗಳು ಗೊತ್ತಾಗ್ತದೆ. ಅದಕ್ಕೆ ಎಸ್ ಬಸ್ ಹೇಗೆ ಹೇಳಿದ್ರು ಸತ್ಯನ ನೀವು ತಿಳ್ಕೊಳ್ಳಿ, ಸತ್ಯ ನಿಮ್ಗೆ ಏನ್ ಮಾಡ್ತದೆ ಬಿಡುಗಡೆ ಮಾಡ್ತದೆ. ಏನಿದೆ ಬಿಡುಗಡೆ ಮಾಡ್ತದೆ ನೀವ್ ಹೇಳಿ, ಸತ್ಯ ಅಂತ ಹೇಳ್ಬಿಟ್ರೆ ಏನಿದೆ ಬಿಡುಗಡೆ ಮಾಡ್ತದೆ? ಸೈತಾನ ಅಂತ ಬಿಡುಗಡೆ. ಯಾಕೆ ಸೈತಾನ ಮಾತಾಡ್ತಾರ? ಸೈತಾನ ಸಮಸ್ಯೆ ಗೊತ್ತಿರಲ್ಲ ಅವನೇ ನಮ್ಗೆ ಏನ್ ಮಾಡ್ತಾನೆ ತಪ್ಪಿಗೆ. ಯಾಕಂದ್ರೆ ಸುಳ್ಳಿಗೆ ತಂದೆಯಾದ ಇವಾಗ ಅಂದ್ರೆ ಇವಾಗ ಸತ್ಯ ತಿಳ್ಕೊಂಡ್ರೆ ನಮ್ಗೆ ಏನಂತಾರೆ ಇವಾಗ ನಮ್ಗೆ ರಿಲೀಫ್. ಒಂದು ಎಕ್ಸಾಂಪಲ್ ಏನ್ ಹೇಳ್ತೀನಿ, ಅಂದ್ರ ನಮ್ಗೆ ತುಂಬಾ ಒಬ್ಬ ಕ್ಲೋಸ್ ಆಗಿರೋದ್ರ ಜೊತೆ ಯಾವಾಗ ನಮ್ಮ ಜೊತೆಗೆ ಇರ್ತಾರೆ ಬಿಡಿ ಅಂದ್ರ ಅವರು ಎಷ್ಟೆಲ್ಲ ಮಾತಾಡ್ತಾರೆ ಅಂತ ನಾವು ತುಂಬಾ ವರ್ಷ ನಂಬ್ಕೊಂಡ್ ಬರ್ತಾ ಇರ್ತೀರಿ. ಅಲ್ಲ ಏನ್ ತರ ಅಂತ ಇರ್ತೀರಿ ಅಂದ್ರೆ ಇವರೆಲ್ಲ ಹೇಳ್ತಾರದೆಲ್ಲ ಏನ್ರಿ ಇವಾಗ ಸತ್ಯ 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 ಅಂತ ಹೇಳ್ಬಿಡು. ಒಂದಿನ
ನಮಗೆ ಏನು ಗೊತ್ತಾಗ್ತದೆ ಅಂತಂದರೆ ಇವರು ಇಷ್ಟು ದಿನ ಹೇಳಿದ್ದೆಲ್ಲ ಏನ್ರಿ ಇವಾಗ ಸುಳ್ಳು ಅಂತ ಗೊತ್ತಾದರೆ ನಮ್ಮ ಮನಸ್ಸಿಗೆ ಏನಾಗ್ತದೆ? ಆಗ್ತಾರ ಇಲ್ಲ, ದುಃಖ ಆಗ್ತಾರ ಇಲ್ಲ. ಅದೇ ಯೋಚನೆ ಮಾಡಿ. ಹಾಂ, ಒಬ್ಬ ಮನುಷ್ಯ ಅವ್ನು ಹೇಳ್ತಿರೋದೆಲ್ಲ ಸುಳ್ಳು ಅಂತ ನಾವು ಗ್ರಹಿಸ್ಕೊಳ್ತಾ ಇರ್ತೀರಿ. ಆದರೆ ಒಂದಿನ ಹೆಂಗಾಗ್ತದೆ ಅವ್ರು ಇಷ್ಟು ದಿನ ಹೇಳಿದ್ದೆಲ್ಲ ಏನ್ರಿ ಸತ್ಯ ಅಂತ ಗೊತ್ತಾದಾಗ ನಮ್ಮ ಮೈಂಡ್ ಇವಾಗ ಏನಾಗ್ತದೆ? ಇಷ್ಟು ದಿನ ಕಷ್ಟವಾಗಿರೋ ಮೈಂಡು ಇವಾಗ ಫ್ರೀ ಆಗ್ತಾರ ಇಲ್ಲ. ಅದನ್ನ ಹೇಳೋದಕ್ಕೆ ಏನು ತಿಳ್ಕೊಳ್ಳಿ? ಸತ್ಯ ಅಂತ ತಿಳ್ಕೊಳ್ಳಿ, ಸುಳ್ಳಲ್ಲ. ಸತ್ಯ ಅಂತ ತಿಳ್ಕೊಳ್ಳಿ. ಫಸ್ಟ್ ನಿಮ್ಮ ಮೈಂಡ್ ಏನಾಗ್ತೀರಿ ಇವಾಗ? ಫ್ರೀ ಆಗ್ತದೆ. ಯಾವುದರಿಂದ ಫ್ರೀ ಅಂತಂದರೆ ಎಲ್ಲ ಕನ್ಫ್ಯೂಷನ್, ಎಲ್ಲ ತಪ್ಪಾದ ಉಪದೇಶದಿಂದ ನಮ್ಗೇನಾಗ್ತೀರಿ ಇವಾಗ ಫ್ರೀ. ಅದೇ ನೋಡೋದಕ್ಕೆ ಸತ್ಯವೇ ತಿಳಿದು ತುಂಬ ಇಂಪಾರ್ಟೆಂಟ್. ಅದರ ಹೆಂಗಪ್ಪ ತಿಳಿಬೇಕು ಅಂದರೆ ಯಾರು ಏನೇ ಹೇಳಿದ್ರು ಫಸ್ಟ್ ಸತ್ಯವೇ ತಿಳಿದು ಇದೆಯೋ ಇದೆ ಅಂತ ಏನು ಮಾಡುತ್ತೆ ಇವಾಗ ಪರೀಕ್ಷೆ ಮಾಡಬೇಕು. ಓದಿದ್ದೀನಿ ಅಪೋಸ್ತಲ ಕೃತ್ಯಗಳು 17:11 ಯಾರಂತೆ ಕ್ರೈಸ್ತರುಗಳು ಓದಿ. ಅಪೋಸ್ತಲ ಕೃತ್ಯಗಳು 17:11 ನೋಡ್ರ ಆ ಸಭೆಯವರು ಥೆಸಲೋನಿಕದಲ್ಲಿದ್ದವರಿಗಿಂತ ಸದ್ಗುಣವರಾಗಿದ್ರಂತೆ. ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿಂದ ಅಂಗೀಕರಿಸಿ ನೋಡ್ರ ಪ್ರತಿ ದಿನವೂ ಶಾಸ್ತ್ರ ಗ್ರಂಥವನ್ನು ಶೋಧಿಸ್ತಾ ಇದೇನ ಮಾಡ್ಬೇಕು ಕೆಲಸ. ಅದೇ ಕರ್ತನ ಪ್ರೀತಿ ಅನ್ಸೋದ್ರೆ ದೇವ್ರ ಚಿಂತೆ ಇದ್ರೆ ಬರುವಂತ ಕ್ಲಾಸಸ್ ಎಲ್ಲ ಮಾಡೋಣ, ಇದ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಅದೇ ನೋಡ್ಬೇಕಾದ್ರೆ ನಾವು ಬೈಬಲ್ ಓದ್ಬೇಕಾದ್ರೆ ಈ ಮುಖ್ಯವಾಗಿರೋ ಅಂಶಗಳನ್ನ ಬಿಡ್ತಾವ ನಾವು ಯಾಕಂತ 10 steps. ಅದರ ಮೊದಲನೇ ಯಾವುದು? ಡೈರೆಕ್ಟ್ ಲ್ಯಾಂಗ್ವೇಜ್. ಅದರ 8th ಯಾವುದು? 8th ಭಾಷೆ ಏನು? ಸಿಂಬಾಲಿಕ್ ಲ್ಯಾಂಗ್ವೇಜ್. ಅದರ 3rd ಪ್ಯಾರಾಬಾಲಿಕ್ ಲ್ಯಾಂಗ್ವೇಜ್. ಅದರ 4th ಟೈಪ್ ಆಂಟಿ ಟೈಪ್. ಅದರ 5th ಕನಸು ಮತ್ತೆ ದರ್ಶನಗಳು. ಅದರ ಆಮೇಲೆ ಏನ್ರಿ ಕಾಲಕ್ಕೆ ಸಂಬಂಧಪಟ್ಟಂತ ಒಂದು ವಚನಗಳು, ಪ್ರವಾದನೆ ಮಾತುಗಳು. ಅದರ ಆಮೇಲೆ ಕಾಂಟೆಕ್ಸ್ಟ್ ಏನ್ ಮಾಡ್ತಾವ ನಾವು ಓದ್ಬೇಕು. ಆಮೇಲೆ ಕಾಲಿಕ ಬಗ್ಗೆ ಕೊನೆಯದಾಗಿರೋದು ಟಾಪಿಕಲ್ ಸ್ಟಡಿ. ಇದನ್ನ ಏನ್ ಮಾಡ್ತಾವ ಇವೆಲ್ಲ ಮನಸ್ಸಲ್ಲಿ ಇಟ್ಬಿಟ್ರೆ ನಾವು ಸತ್ಯವಾದ ಓದಕ್ಕೆ ನಮ್ಗೆ ನಮ್ಗೆ ತುಂಬಾ ಸಹಾಯ ಆಗ್ಬೋದು. ಅದರ ಅದಕ್ಕೆ ನೆಕ್ಸ್ಟ್ ವಾರ ಅದರ ಯಾವ್ದ್ರ ಬಗ್ಗೆ ಪಾಠ ಇರ್ತದೆ ಅಂತಂದ್ರೆ ಯೇಸು ಕೃಷ್ಣನ ರಕ್ಷಕನು, ನಮ್ಮ ಒಂದು ಪ್ರಭು, ನಮ್ಮ ಒಡೆಯನು, ನಮ್ಮ ಕುರುಬನಾಗಿರುವಂತ ಯೇಸು ಕ್ರಿಸ್ತನು ಯಾವ ರೀತಿ ಎದಕ್ಕಾಗೆ ಮನುಷ್ಯನಿಗಾಗಿ ಹೋಗ್ಬಿಟ್ಟು ತನ್ನ ಪ್ರಾಣನ ಕೊಟ್ಟರು, ಯಾವ ಒಂದು ಪ್ರಕಾರ ಅಂತಂದ್ಬಿಟ್ಟು ಇದನ್ನೇ ಮಾಡೋಣ. ಬರುವಂತ ಕ್ಲಾಸಸ್ ಎಲ್ಲ ಮಾಡೋಣ ನಾವು ಇದನ್ನು ಓದೋಣ. ಅಂದ್ರೆ ಅದಕ್ಕೆ ಶಿಲುಬೆಯ ಒಂದು ರಹಸ್ಯ ಏನೋ ಅವರ ಯಾಕೆ ಶಿಲುಬೆ ಒಳಗೆ ಒಂದು ಸಾಯ್ಬೇಕಾಯ್ತು, ಅದೇ ನಮಗೇನು ಪ್ರಯೋಜನ ಅಂತಂದ್ಬಿಟ್ಟು ನಾವು ಇದು ಬರೋಂತ ವಾರದಿಂದ ಮಾಡೋಣ. ಅದನ್ನ ಓದೋಣ. ಅಯ್ಯ ಬರೋ ಎಲ್ಲರಿಗೂ ಒಂದು ಇನ್ಫಾರ್ಮೇಶನ್ ಏನು ಅಂತಂದ್ರೆ ದಯವಿಟ್ಟು ತಮ್ಮ ಒಂದು ಪೆನ್ ಅಥವಾ ಆಮೇಲೆ ನೋಟ್ಸ್ ಕೊಟ್ಟು ಆಮೇಲೆ ಬೈಬಲ್ ಏನು ಮಾಡಿ ನೀವು ತಗೊಂಬನ್ನಿ. ನಾವೇನಂತ ಎಲ್ಲ ಒಂದು ಅಂಶಗಳನ್ನ ದಯವಿಟ್ಟು ನೀವೇನು ಮಾಡಿ ನೋಟ್ಸ್ ಮಾಡಿ ಮನೆಗೆ ಹೋಗಿ ಏನು ಮಾಡಿ ಅಂತ ತಿರ್ಗಾ ನೀವು ಸ್ಟಡಿ ಮಾಡಿ. ಯಾಕೆಂದ್ರೆ ಆಯ್ತಾ ಈ ಒಂದು ಕ್ಲಾಸು ನಿಮಗೆ ಯೂಸ್ಫುಲ್ ಆಗಿತ್ತಾ, ಪ್ರಯೋಜನವಾಗಿತ್ತಾ? ಸರಿ, ದಯವಿಟ್ಟು ಏನು ಮಾಡಿ ಅಂತಂದರೆ ಇಲ್ಲಿ ನಮ್ಮ ಹತ್ರ ಇನ್ನೂ ಒಂದು ಕರಪತ್ರಗಳಿದೆ. ಅವರಾ ಯಾರಿಗೂ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಇದನ್ನ ಅನೇಕ ನಿಮಗೆ ಸಹೋದರಿಗಳಿಗೆ ಸಹೋದರಿಗಳಿಗೆ ಅಥವಾ ನಿಮಗೆ ಇರೋಂಥ ಫ್ರೆಂಡ್ಸ್ಗಳು ಇದ್ರೆ ಅವ್ರಿಗೆ ದಯವಿಟ್ಟು ನೇಮ್ ಮಾಡಿದ್ದ ನಿಮ್ಮ ತೋಟ ಕೊಡಿ. ಅಂದ್ರೆ ಈ ಒಂದು ಮೀಟಿಂಗು ಹೆಂಗಿದೆ ಅಂತಂದರೆ ಇಟ್ ಈಸ್ ಟೋಟಲಿ ಫ್ರೀ ಆಫ್ ಕಾಸ್ಟ್. ಇದಕ್ಕೆ ನೀವು ಯಾವುದೇ ರೀತಿ ಒಂದು ದುಡ್ಡು ಕಟ್ಟೋಂಥ ಅವಶ್ಯಕತೆ ಇಲ್ಲ. ಅದು ಮಾತ್ರ ಅಲ್ಲ, ಈ ಒಂದು ಪಾಠಗಳನ್ನ ಇಂದ ಹೇಳ್ಕೊಟ್ಟು ನಿಮ್ಮಿಂದ ನಾವೇನೋ ಸಭೆ ಕಟ್ಟಬೇಕು ಅಂತ ಕೂಡ ನಾವೇನಿಲ್ಲ, ಯಾವುದೇ ರೀತಿ ಉದ್ದೇಶ ಇಲ್ಲ. ನೀವು ವಾಕ್ಯದ ಪ್ರಕಾರ ನಡೀರಿ ಅಂತಂದ್ಬಿಟ್ಟು ಏನಿದೆ ನಮ್ಮದು ನಮ್ಮ ಒಂದು ಉದ್ದೇಶ. ಅದನ್ನು ನೋಡಬೇಕಾದ್ರೆ ನಾವು ಯಾವುದೇ ರೀತಿ ಪಂಗಡಕ್ಕೆ ಸೇರೋದಲ್ಲ, ನಮ್ಮ ವಿಶ್ವಾಸ ಯಾರು ಇದೆ ಸತ್ಯವೇದದಲ್ಲಿ ಇದೆ, ನಮ್ಮ ರಕ್ಷಕ ನಮ್ಮ ಪ್ರಭು ಆಗಿರೋಂಥ ಯೇಸು ಕ್ರಿಸ್ತ ಕೊಟ್ಟಿರೋಂಥ ವಾಕ್ಯದ ಮೇಲೆ ಏನಾಗಿರೋದು ನಮ್ಮ ಒಂದು ಭರವಸೆ ಇರೋದು. ಅದರಿಂದ ಈ ಒಂದು ಪಾಠಗಳ ಬಗ್ಗೆ ಈ ಒಂದು ಕ್ಲಾಸ್ಗಳ ಬಗ್ಗೆ ಇನ್ನೂ ಅನೇಕ ಜನಗಳಿಗೆ ಮಾಡೋದು ನೀವು ಹೋಗಿ ನೀವು ಹೇಳಿ ಅಂತ ನೋಡ್ಬೇಕಾದ್ರೆ ಈ ಕರಪತ್ರಗಳನ್ನ ತೊಗೊಂಡೋಗಿ ಇನ್ನೂ ಅನೇಕ ಜನಗಳಿಗೆ ಮಾಡಿ ನೀವು ಈ ಸತ್ಯದ ಬಗ್ಗೆ ನೀವು ಹೇಳಿ ಅಂತ ಕೇಳ್ಕೊಂತೀವಿ. ಬರುವಂಥ ವಾರ ಸಂಜೆ ಒಂದು 5 ಗಂಟೆಗೆ ಕ್ಲಾಸ್ ನಾವು ಶುರು ಮಾಡ್ತೀವಿ. ಇವತ್ತು ಸ್ವಲ್ಪ ತಡವಾಯಿತು, ಯಾಕಂದರೆ ಅನೇಕ ಜನಗಳು ಬರೋದು ಒಂದು ಲೇಟ್ ಆಗಿರೋದ್ರಿಂದ. ಆದರೆ ನೆಕ್ಸ್ಟ್ ವಾರ ಏನೇ ಕರೆಕ್ಟಾಗಿ 5 ಗಂಟೆಗೆ ಏನಾಗ್ತದೆ ಇದು ಶುರು ಆಗ್ತದೆ. ಅದನ್ನ ಕರೆಕ್ಟ್ ಟೈಮ್ಗೆ ನೀವೆಲ್ಲರೂ ಬನ್ನಿ. ಆಮೇಲೆ ಬಂದಿರೋರು ಎಲ್ಲರೂ ದಯವಿಟ್ಟು ನಿಮ್ಮ ಕಾಂಟ್ಯಾಕ್ಟ್ಗಳನ್ನ ನಮ್ಮನ್ನು ನಂಬರ್ಗಳನ್ನ ಬುಕ್ಕಲ್ಲಿ ಮಾಡಿ ನೀವು ನೀವು ಬಂದಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ನಮ್ಗೇನಾಗ್ತದೆ ಸಹಾಯ ಆಗ್ತದೆ. ನಾವು ಯಾರನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಹೋಗಲ್ಲ, ಜಸ್ಟ್ ಕ್ಲಾಸ್ ಬಗ್ಗೆ ರಿಮೈಂಡರ್ ಮಾಡೋದಕ್ಕೆ ಕೊಡೋದಕ್ಕೆ ನಿಮಗೆ ನಿಮಗೆ ಸಹಾಯ ಆಗಬೇಕು. ಅದರ ಅದೇ ಥರ ನಿಮ್ಗೇನೋ ಪ್ರಶ್ನೆ ಇತ್ತು ಏನು ಕೇಳಬೇಕು ಅಂತಂದರೆ
ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಇದ್ರಲ್ಲಿ ಹಾಕಿರೋ ನನ್ನ ಕಾಂಟ್ಯಾಕ್ಟ್ ನಂಬರ್, ಧಾರಾಳವಾಗಿ ಏನು ಮಾಡ್ಬೋದೀನಿ ಅವ್ರ ಹತ್ರ ನೀವು ಫೋನ್ ಮಾಡೋದು ಅಂದ್ರೆ. ಸೊ ದೇವ್ರಿಗೆ ಬಾಕಿಗಳನ್ನ ಆಶೀರ್ವದಿಸಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ನಾವೇನು ಮಾಡೋಣ, ಈ ಕೂಟನ ಅಂತ್ಯ ಮಾಡೋಣ. ಎಲ್ಲರೂ ಎದ್ದು ನಿಂತು ತಲೆ ಬಾಗಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಭೂ ಪರಲೋಕವನ್ನು ಅದರಲ್ಲಿರುವಂಥ ಸಮಸ್ತವನ್ನು ಸೃಷ್ಟಿ ಮಾಡಿದಂಥ ನಮ್ಮ ಪರಲೋಕದ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಹಗೆಮೆವಂಥ ಬೆಳಕಿನಲ್ಲಿ ವಾಸ ಮಾಡುತ್ತಾ ಪಾಪಿಷ್ಟರು ಮಣ್ಣು ಧೂಳಾಗಿರುವಂಥ ನಮ್ಮವ್ರ ಮೇಲೆ ಎಷ್ಟೋ ರೀತಿಯಲ್ಲಿ ಪ್ರೀತಿ ಇಟ್ಟು ಕಣಿಸಿ ಕಾದು ಕಾಪಾಡಿ ತಂದೆಯಾದರೆ ಇದುವರೆಗೂ ನಮಗೆ ಸತ್ಯದ ಮಾರ್ಗದಲ್ಲಿ ನಡೆಸೋದಕ್ಕಾಗಿ ನಿಮಗೆ ಧನ್ಯವಾದ ಸಲ್ಲಿಸ್ತೀವಿ. ನಿನ್ನ ಸತ್ಯವಿಲ್ಲದಂಥ ಅನೇಕ ಆಳವಾಗಿದ್ದ ರಹಸ್ಯಗಳನ್ನ ನಮಗೆ ತಿಳಿಯಪಡಿಸೋದಕ್ಕಾಗಿ ನಿಮಗೆ ಧನ್ಯವಾದ ಸಲ್ಲಿಸ್ತೀವಿ. ತಂದೆಯಾದ ದೇವರೇ, ನಿನ್ನ ಚಿತ್ರ ಪ್ರಕಾರ ಯಾರೆಲ್ಲ ಸತ್ಯ ಬರಬೇಕಂತ ಯೋಜನೆ ಇದೆಯೋ ಆ ನಿನ್ನ ಪ್ರಿಯ ಮಕ್ಕಳನ್ನ ಈ ದಿನ ಕರೆತಂದು ಈ ಒಂದು ಪಾಠಗಳನ್ನ ಕೇಳೋದಕ್ಕೆ ಅವರಿಗೆ ಕೊಟ್ಟಂತ ಕೃಪೆಗಾಗಿ ನಿಮಗೆ ಧನ್ಯವಾದ ಸಲ್ಲಿಸ್ತೀವಿ. ಮುಂದೆ ಬರುವಂಥ ವಾರಗಳಲ್ಲಿ ತಂದೆಯಾದರೆ ಇನ್ನು ಹೆಚ್ಚಿನಾದ ಸಂಖ್ಯೆಯಲ್ಲಿ ನಿನ್ನ ಪ್ರಿಯ ಮಕ್ಕಳುಗಳು ಬಂದು ಅವರು ಕೂಡ ತಂದೆಯಾದರೆ ಈ ಆತ್ಮಿಕ ಆಶೀರ್ವಾದಗಳನ್ನ ಹೊಂದು ನಿನ್ನ ವಾಕ್ಯದ ಪ್ರಕಾರ ನಡೆಯೋದಕ್ಕೆ ಅವ್ರು ಬೇಕಂತ ಎಲ್ಲ ಕೃಪೆ ನೀಡೋ ತಂದೆಯಾದರೆ. ಹೀಗೆ ತಂದೆಯಾದರೆ ನಾವು ಮಣ್ಣಿಗೆ ತೆರಳುವಂಥ ಸಂದರ್ಭದಲ್ಲಿ ತಮ್ಮ ಕಾವಲು ದೂತನ ಕೊಟ್ಟು ನಮ್ಮನ್ನು ರಕ್ಷಿಸು ತಂದೆಯಾದರೆ. ಮನೆಗೆ ಹೋಗಿ ನೀನು ಕೊಟ್ಟಿರೋಂಥ ಅನೇಕ ವಾಕ್ಯಗಳನ್ನ ನಾವು ಧ್ಯಾನ ಮಾಡಿ ತಂದೆಯಾದರೆ ಅದ್ರ ಪ್ರಕಾರ ನಡೆಯುವಂತೆ ನಮಗೆ ಒಂದು ಬೇಕಾದಂಥ ಜ್ಞಾನ ಬುದ್ಧಿ ಪವಿತ್ರಾತ್ಮದಿಂದ ಹೆಚ್ಚಿನಾಗಿ ರೀತಿಯಲ್ಲಿ ಅಭಿಷೇಕಿಸಿ ಕ್ರಿಸ್ತನ ರೀತಿಯಲ್ಲಿ ಬಾಳೋದಕ್ಕೆ ನಮಗೆ ಸಹಾಯ ಮಾಡಬೇಕಾಗಿ ಈ ಒಂದು ಪುಟ್ಟ ಪ್ರಾರ್ಥನೆ ನಿನ್ನ ಪ್ರಿಯ ಮಗನು ನಮ್ಮ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ಮುದ್ದಾದ ಹೆಸರಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ತಂದೆಯಾದ ದೇವರೇ.